ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ನಿಮಗೆ ತುಂಬ ಕಷ್ಟ ಆಗ್ತಾ ಇರ್ಬೋದು, ಕಾರಣ ಕಳೆದ ವಾರ ಕೂಡ ಸಭೆಯಾಗಿ ನಾವು ಕೂಡಿ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ವಾರ ಕೂಡ ನಾವು ಕೂಡಿ ಬರಲಿಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ಇದೆ. ಆದರೂ ತೊಂದರೆ ಇಲ್ಲ, ಶರೀರದಲ್ಲಿ ನಾವು ದೂರ ಇದ್ದರೂ ಆತ್ಮದಲ್ಲಿ ನಾವು ಒಟ್ಟಾಗಿದ್ದೇವೆ. ಒಂದಾಗಿ ಸೇರಿ ಆತ್ಮದಲ್ಲಿ ನಾವು ಆರಾಧಿಸಬಹುದು, ಪ್ರಾರ್ಥಿಸಬಹುದು ಮತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಬಹುದು. ಆದಿ ಸಭೆಯಲ್ಲಿ ಕೂಡ ಇಂಥ ಅನುಭವಗಳು ಬಂದಿದೆ. ಚಿಕ್ಕ ಚಿಕ್ಕ ಸಭೆಗಳಿತ್ತು ಆ ಸಮಯದಲ್ಲಿ, ಮನೆಗಳಲ್ಲಿ ಸೇರಿ ಅವರು ಆರಾಧನೆ ಮಾಡ್ತಾಯಿದ್ರು. ಸಭೆಗೆ ಹಿಂಸೆ ಬಂದಂಥ ಒಂದು ಸಂದರ್ಭದಲ್ಲಿ ಸಭೆಗಳು, ವಿಶ್ವಾಸಗಳು ಚದುರಿಸಲ್ಪಟ್ಟರು. ಅವರಿಗೆ ಈಗಿರುವ ರೀತಿಯ ಒಂದು ಅನುಕೂಲತೆಗಳು ಇರಲಿಲ್ಲ. ನಮಗೆ ಹೇಗೆ ಈಗ ಒಳ್ಳೆಯ ಒಂದು ಈ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ, ಟಿವಿಯ ಮೂಲಕವಾಗಿ ನಾವು ದೇವರ ವಾರ್ತೆ ಕೇಳ್ಬೋದು, ಆರಾಧನೆ ನಾವು ಮಾಡ್ಬೋದು, ಇಂಥ ಒಂದು ಅನುಕೂಲತೆಗಳು ಆದಿ ಸಭೆಯ ವಿಶ್ವಾಸಗಳಿಗೆ ಇರಲಿಲ್ಲ. ದೇವರಿಗೆ ಸ್ತೋತ್ರ ಹೇಳಬೇಕು, ಅವರಿಗೆ ಇಲ್ಲದಂಥ ಒಂದು ಒಳ್ಳೆಯ ಒಂದು ಸವಲತ್ತುಗಳನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾವು ವಂದನೆ ಹೇಳೋಣ. ಪ್ರಿಯರೇ, ಈ ಸಮಯದಲ್ಲಿ ಸ್ವಲ್ಪ ಸಮಯ ಅನ್ಯ ಭಾಷೆ ಮಾತನಾಡಿ ಒಂದು ಹಾಡನ್ನು ಹಾಡಿ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ದೇವರು ನಮಗೆ ಕೂಡ ಇದ್ದಾನೆ ಎಲ್ಲ ಸಮಯದಲ್ಲಿಯೂ ಕೂಡ. ರಮಕ ಸೆಕೆ ತುರಬಲ ಶೇಂಡ ರೆಮಲಾಕ ತುರಂದೋ ಕೊರೊಟ್ಟು ಲಿಮಕ ಸೆಕೆ ತುರಬಲ ಶಬತ ಗಬತ ಲೇಕೆ ತುರೋ ಕೆಬೆ ಕೆಬೆ ರೆಬೆ ಲೆಮೆ ಸೆಕೆ ಬಬ ರಕ ಸುಖ ತೆರೆಬೋ ಬಕೂರ ಮಲ ಸೊಕ್ಕು ಅರ್ಬೋಲಕ ಸೆಕೆ ತುರಂದೆ ಶಿಬ್ರಂದ ಲೆಮಾತುರು ಅರ್ಕೋತ ಲಕರ ತುಲೇತ ಶಟರ ಮಲಕ ತುರ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯ. ನಾವೊಂದು ಹಾಡನ್ನು ಹಾಡಿ ದೇವರು ಮೈಪಡಿಸುವ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು, ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ಒಳ್ಳೆಯವನು, ಯೇಸು ಉತ್ತಮನು, ಸಹಾಯಕ್ಕೆ ಕೊರತೆಯಿಲ್ಲ. ಯೇಸು ಒಳ್ಳೆಯವನು, ಯೇಸು ಉತ್ತಮನು, ಸಹಾಯಕ್ಕೆ ಕೊರತೆಯಿಲ್ಲ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು, ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಪಾಪದಲ್ಲಿ ಇದ್ದಂಥ ನನ್ನ ಪರಿಶುದ್ಧ ಮಾಡಿದನು, ಪಾಪದಲ್ಲಿ ಇದ್ದಂಥ ನನ್ನ ಪರಿಶುದ್ಧ ಮಾಡಿದನು, ಕವಕದಿ ಇದ್ದಂಥ ನನ್ನ ತನ್ನ ಕರುಣೆಯಿಂದ ಬಿಡಿಸಿದನು, ಕವಕದಿ ಇದ್ದಂಥ ನನ್ನ ತನ್ನ ಕರುಣೆಯಿಂದ ಬಿಡಿಸಿದನು. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳದಿರು, ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳದಿರು. ಆ ದಿನದಿ ತನ್ಪಾದದಿ ಕುಳಿತ ಅನ್ನಾಳ ಜಪ ಕೇಳಿದ ಅನ್ನ, ಆ ದಿನದಿ ತನ್ಪಾದದಿ ಕುಳಿತ ಅನ್ನಾಳ ಜಪ ಕೇಳಿದ ಅನಾತೆಯಾಗಿ ಇದ್ದಂತ ಆಗರಳ ಆಧರಿಸಿದ, ಅನಾತೆಯಾಗಿ ಇದ್ದಂತ ಆಗರಳ ಆಧರಿಸಿದ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು, ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ನಿನ್ನ ಮುಂದೆ ಹೋಗಲು ನೀ ಯೋರ್ದಾನ ದಾಟಿ ಹೋಗುವೆ, ಯೇಸು ನಿನ್ನ ಮುಂದೆ ಹೋಗಲು ನೀ ಯೋರ್ದಾನ ದಾಟಿ ಹೋಗುವೆ, ನಂಬಿಕೆಯು ನಿನಗಿದ್ದರೆ ಆ ಎರಿಕೋವ ಬೀಳಿಸುವೆ,
ನಂಬಿಕೆಯು ನಿನಗಿದ್ದರೆ ಆ ಎರಿಕೋವ ಬೀಡಿಸುವೆ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ಒಳ್ಳೆಯವನು, ಯೇಸು ಉತ್ತಮನು, ಸಹಾಯಕ್ಕೆ ಕೊರತೆಯಿಲ್ಲ. ಯೇಸು ಒಳ್ಳೆಯವನು, ಯೇಸು ಉತ್ತಮನು, ಸಹಾಯಕ್ಕೆ ಕೊರತೆಯಿಲ್ಲ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ರಿಮ ಕಸಕ ದುರಬಲ ಶೇಖರಿ ಮಲ ಕತರಂದಲ ಶಬರ ಬರ ಬರಬಾ ಕೊರು ತೊಲಿ ಮೆಕೆ ತುರು ಶೇಖರಿ ಬಲ ಕತರಂದಲೇ ಶೇಖರೆ ಬಕರೆ ರಬಲಂದೆ. ಅಲ್ಲೂಯ ಆರಾಧನೆ ಆರಾಧನೆ ಓಡಾಡಿ ಆರಾಧನೆ ಓಡಾಡಿ ಆರಾಧನೆ ಕೊರೋ ತೊಲೆ ಮೆ ಸೆಕೆ ತುರು ರಕಟರ ರಿಬೆ ಸೆಕೆ ತುರೆ ಬಲ ಶೆಕೆ ತೆರೆ ಮೆಂತಲೆ ಕುರಾಂತಲೆ ಬ್ರಂತಲೆ. ಅಲ್ಲೂಯ ವಿ ವರ್ಷಿಪ್ ಯು ಲಾರ್ಡ್ ವಿ ಅಡೋರ್ ಯು ಲಾರ್ಡ್ ಹಾಲಲೂಯ. ರೆಕೆ ತೆರೆ ಬೆಲೆ ಶೆಕೆನೆ ಬಲಕ ತೊರೆ ಅಂಬತರೆ ಗಂಬತರೆ ರಕತೆ ರಕತರೆ ರೆಮೆ ಸೆಕೆ ತುರಿ ಬಲವ. ಥ್ಯಾಂಕ್ ಯು ಲಾರ್ಡ್ ಹಾಲಲೂಯ ಓಸಾನ. ತಂದೆ ಆದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕನ್ನು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇವೆ ಅಪ್ಪ. ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಬಂದಿದ್ದೇವೆ. ವಾರದ ಮೊದಲನೇ ದಿವಸದ ಆರಾಧನೆಗಾಗಿ ಕರ್ತನೆ ನಾವೆಲ್ಲರೂ ಕೂಡಿ ಬಂದಿದ್ದೇವೆ ಸ್ವಾಮಿ. ಒಂದು ವೇಳೆ ಶರೀರದಲ್ಲಿ ಸಭೆಯಾಗಿ ನಮಗೆ ಕೂಡಲಿಕ್ಕೆ ಇಲ್ಲಿ ಸಾಧ್ಯವಾಗಲಿಕ್ಕಿಲ್ಲವಾದರೂ ಕರ್ತನೆ ಅನೇಕ ನಮ್ಮ ಡಿ ಜೆ ಅಂಬೇತ್ಕರ್ ಸಭೆಯ ವಿಶ್ವಾಸಿಗಳು ಮಾತ್ರವಲ್ಲ ಲೋಕದ ಕಟ್ಟ ಕಡೆಯಲ್ಲಿರುವಂಥ ಅನೇಕ ದೇವಜ್ಜನರು ಕರ್ತನೆ ನಮ್ಮ ಸೇವೆ ಜೊತೆಯಲ್ಲಿ ಕನೆಕ್ಟ್ ಆಗಿರುವಂಥ ಅನೇಕರು ಕರ್ತನೆ ಈ ಒಂದು ವಾಕ್ಯವನ್ನು ಕರ್ತನೆ ಕೇಳುವಂತೆ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೊತೆಯಲ್ಲಿ ಕರ್ತನೆ ನಿನ್ನ ಮಾತನಾಡಬೇಕಾಗಿ ಕರ್ತನೆ ಕೇಳ್ಕೊತಾನೆ. ವಚನದ ಮೂಲಕ ಪರಲೋಕದ ಆಲೋಚನೆ ಕೊಟ್ಟು ಬಲಪಡಿಸಬೇಕಾ ಕರ್ತನೆ ಕೇಳ್ಕೊಳ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಉದ್ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿದ್ದೀರಾ? ಲೈವ್ ಆಗಿ ನಿಮ್ಮ ಮನೆಗಳಲ್ಲಿ ಈ ವಾಕ್ಯವನ್ನು ಕೇಳುವುದಕ್ಕೆ ದೇವರು ನಿಮಗೆ ಒಳ್ಳೆಯ ಅವಕಾಶ ಇವತ್ತು ಕೊಟ್ಟಿದ್ದಾನೆ. ಖಂಡಿತವಾಗಿ ದೇವರು ನಿಮ್ಮೊಟ್ಟಿಗೆ ಇವತ್ತು ಮಾತಾಡ್ತಾನೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಈಗ ಎಲ್ಲರೂ ನಿಮ್ಮ ಸತ್ಯಪದ ತೆರೆಯಿರಿ. ವಿಮೋಚನ ಕಾಂಡ 15ನೇ ಅಧ್ಯಾಯ 22-27 ವಾಕ್ಯಗಳನ್ನು ನಾವು ಓದುವ. ನಮ್ಮ ಮಧ್ಯದಲ್ಲಿ ಪ್ರಿಯ ಟೀಚರ್ ಇದ್ದಾರೆ, ಅವರು ವಾಕ್ಯ ಓದ್ತಾರೆ. ವಿಮೋಚನೆಗಳು 15:22-27. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರಾ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಅದರಿಂದಲೇ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣುಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು: ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ತರುವಾಯ ಅವರು ಏಲೀಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದುದರಿಂದ ಆ ನೀರಿನ ಬಳಿಯಲ್ಲಿ ಇಳುಕೊಂಡರು. ವಿಮೋಚನ ಕಾಂಡ 15:22-27 ವಾಕ್ಯ ಅಂತ ಹೇಳಿದ್ದೆ ನಾನು. ಈ 22-27 ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಪ್ರಿಯರೇ. ನಾವು ಇಲ್ಲಿ ನಾವು ನೋಡುವಂಥದ್ದು ಇಸ್ರೇಲ್ ಜನರ ಕುರಿತಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇಸ್ರೇಲ್ ಜನರು 430 ವರ್ಷಗಳ ಕಾಲ, ನಾನು ಹೇಳಿದ ವಾಕ್ಯಗಳನ್ನು
ಮಾತ್ರ ಓದಬೇಕು, ಅದನ್ನು ಸ್ಪಷ್ಟವಾಗಿ ಕೇಳಬೇಕು, ಸ್ಪಷ್ಟವಾಗಿ ಅದೇ ವಾಕ್ಯಗಳನ್ನು ಓದಬೇಕು. ಹಲ್ಲೆಲೂಯ. ಇಸ್ರೇಲ್ ಜನರು 430 ವರ್ಷಗಳವರೆಗೆ ಐಗುಪ್ತ ದೇಶದ ಒಂದು ದಾಸತ್ವದಲ್ಲಿ ಇರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ದಾಸತ್ವದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ ಸತತವಾಗಿ. ದೇವರೇ, ಈ ಒಂದು ಗುಲಾಮಗಿರಿಯಿಂದ, ಈ ದಾಸತ್ವದ ನೊಗದಿಂದ ನಮ್ಮನ್ನು ಬಿಡುಗಡೆ ಮಾಡು ಎಂಬುದಾಗಿ ದೇವರು ನೋಡಿ ಅವರು ಮೊರೆ ಇಡ್ತಾ ಇದ್ದರು. ದೇವರು ನೋಡಿಕೊಂಡು ಅವರು ಕೂಗುತ್ತಾ ಇದ್ದರು. ಅದನ್ನು ವಿಮೋಚನೆ ಕಡೆ 2:23-25 ವಾಕ್ಯದಲ್ಲಿ ನಾವು ಓದ್ತೇವೆ. ದೇವರು ಅವರ ಮೊರೆಯನ್ನು ಕೇಳಿ ಅವರ ಕಡೆಗೆ ಲಕ್ಷ ಕೊಟ್ಟನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದ್ತೇವೆ. ಅದರ ನಿಮಿತ್ತ ವಿಮೋಚನೆ ಕಡೆ 3:1 ವಾಕ್ಯದಿಂದ ಓದುವಾಗ, ಮಿದ್ಯಾನಿನ ಬೆಟ್ಟದಲ್ಲಿ ಮೋಶೆಗೆ ಉರಿಯುವ ಪೊದೆಯ ಮೂಲಕವಾಗಿ ದೇವರು ಸ್ಪಷ್ಟವಾಗಿ ಮಾತನಾಡಿದನು. ಐಗುಪ್ತ ದೇಶಕ್ಕೆ ಆತನು ಹೋಗಬೇಕಾಗಿತ್ತು. ದೇವರ ಜನರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಒಂದು ರಕ್ಷಕನಾಗಿ ಅವನು ಮತ್ತು ಅವನ ಅಣ್ಣನಾದ ಆರೋನನ್ನು ಹೋಗಬೇಕೆಂಬುದಾಗಿ ದೇವರು ಅಲ್ಲಿ ಅವನಿಗೆ ಅಲ್ಲಿ ಒಂದು ಸೇವೆಯನ್ನು ನೇಮಕ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ದೇವರು ಹೇಳಿದನು ವಿಮೋಚನಾ ಕಾಂಡ 3:7-8 ವಾಕ್ಯ ಓದಿ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಐಗುಪ್ತ ಜನರಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡೇ ನೋಡಿದ್ದೇನೆ. ಬಿಟ್ಟಿ ಮಾಡಿಸುವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತ್ತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. 7ನೇ ವಾಕ್ಯ ಓದಿ. ಅಲ್ಲಿ ಏನ್ ಹೇಳ್ತಪ್ಪ ದೇವರು? ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡೇ ನೋಡಿದ್ದೇನೆ. ಇವತ್ತು ನಿಮ್ಮ ದುರಾವಸ್ಥೆಯನ್ನು ದೇವರು ನೋಡ್ತಾ ಇದ್ದಾನೆ. ನನ್ನ ದುರಾವಸ್ಥೆಯನ್ನು ದೇವರು ನೋಡ್ತಾ ಇದ್ದಾನೆ. ಅಲ್ಲಲ್ಲೂಯ. ಇವತ್ತು ಈ ಕೊರೋನಾ ಎಂಬಂತಹ ಈ ವೈರಸ್ ಮೂಲಕ ಬಂದಂತಹ ರೋಗದ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ನಮ್ಮನ್ನು ಮನೆಯೊಳಗಿದ್ದೇವೆ. ಹೊರಗೆ ಹೋಗಲಿಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೂ ಕೂಡ ಇರುವಂಥ ಮನೆಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೂತು ಆರಾಧನೆ ಮಾಡ್ತಾ ಇದ್ದೇವೆ. ಲೈವಲ್ಲಿ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಆ ದೇವರು ಹೇಳುವಂಥ ಒಂದು ಮಾತೇನೆಂದರೆ, ನಿಮ್ಮ ದುರಾವಸ್ಥೆಯನ್ನು ದೇವರು ನೋಡಿದ್ದಾನೆ. ದೇವರು ನಮ್ಮ ದುರಾವಸ್ಥೆ ನೋಡುವಂಥ ದೇವರು, ನೋಡಿ ಸುಮ್ಮನಿರುವಂಥ ದೇವರಲ್ಲ. ಒಂದೊಂದು ತಿಳ್ಕೊಬೇಕು. ಇವತ್ತು ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ನೋವು, ನಿಮ್ಮ ಅವಶ್ಯಕತೆ, ನಿಮ್ಮ ಕೊರತೆ ಎಲ್ಲವನ್ನು ದೇವರು ನೋಡ್ತಾ ಇದ್ದಾನೆ. ದೇವರಿಗೆ ಗೊತ್ತುಂಟು. ನಾವು ಅನೇಕ ಯೋಚಿಸ್ತೇವೆ, ದೇವರಿಗೆ ನನ್ನ ಕಷ್ಟ ಕಾಣ್ತಾ ಇಲ್ಲ, ನನ್ನ ಸಮಸ್ಯೆ ದೇವರ ದೃಷ್ಟಿಗೆ ಕಾಣ್ತಾ ಇಲ್ಲ ಎಂಬುದಾಗಿ ಅನೇಕ ಸಲ ನಾವು ಹೇಳ್ತೇವೆ, ಗುಣುಗುಡ್ತೇವೆ. ದೇವರು ಹೇಳ್ತಾ ಇದ್ದಾನೆ, ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಮುಂದೆ ಓದಿ 7ನೇ ವಾಕ್ಯ. ಬಿಟ್ಟಿ ಮಾಡಿಸುವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ನಾವು ಇಡುವಂತ ಮೊರೆ ಕೂಡ ದೇವರಿಗೆ ಕೇಳಿಸ್ತಾ ಇದೆ. ನೀವೊಂದು ವೇಳೆ ಮೊರೆ ಇಡ್ತಾ ಇರಬಹುದು, ದೇವರ ಏನು ಮಾಡುವಂಥದ್ದು. ಈಗ ನನಗೆ ಯಾರೋ ಒಬ್ಬರು ಹೀಗೆ ಹೇಳಿದರು, ಈ ಒಂದು 3 ಕಾಲ ಈ ರೀತಿಯಲ್ಲಿ ಹೋಗಬಹುದು ಎಂಬುದಾಗಿ ಗೊತ್ತಿಲ್ಲ. ಅವ್ರಿಗೆ ಯಾರೋ ಸುಮ್ಮನೆ ಹೇಳಿದ್ದಾರೆ, ಸತ್ಯ ಸಂಗತಿ ನಮಗೆ ಗೊತ್ತಿಲ್ಲ. ನಾನು ಹೇಳಿದೆ, ಸುಮಾರು 200-300 ಜನರು ಆಶ್ರಮದಲ್ಲಿ ನಮ್ಮ ಇದ್ದಾರೆ, ಮಕ್ಕಳು ಸಮೇತವಾಗಿ. ನಮಗೆ ಈಗಾಗಲೇ ಆಹಾರದ ಕೊರತೆ ಉಂಟಾಗಿದೆ, ಸಾಮಾನಿನ ಕೊರತೆ ಉಂಟಾಗಿದೆ. ಇನ್ನೂ 2-3 ನಾವು ಏನು ಮಾಡುವಂಥದ್ದು? ಇಲ್ಲಿವರೆಗೆ ನಮಗೆ ಯಾವುದೇ ರೀತಿಯ ಸಹಾಯಗಳು ಸರ್ಕಾರದಿಂದ ದೊರಕಲಿಲ್ಲ. ನಾವು ಏನು ಮಾಡುವಂಥದ್ದು? ಆದರೆ ಒಂದು, ನಮ್ಮ ಮೊರೆಯನ್ನು ಕೇಳುವ ಒಬ್ಬ ದೇವರಿದ್ದಾನೆ. ನನ್ನ ಮತ್ತು ನಿಮ್ಮ ಮೊರೆಯನ್ನು ಕೇಳುವಂಥ ಒಬ್ಬ ದೇವರಿದ್ದಾನೆ. ಆತನ ದೃಷ್ಟಿಗೆ ಯಾವುದೂ ಕೂಡ ಮರೆ ಮಾಚಲ್ಪಟ್ಟಿಲ್ಲ. ಹಲ್ಲೆಲೂಯ. ದೇವರು ಒದಗಿಸುವಂಥ ದೇವರು. ರೈಟ್ ಟೈಮಲ್ಲಿ ದೇವರ ನಾವು ಖಂಡಿತವಾಗಿ ಕೈ ಬಿಡಲ್ಪಟ್ಟವರಲ್ಲ. ದೇವರ ಕೈ ಬಿಡುವುದೇ ಇಲ್ಲ. ನಮ್ಮ ಅವಶ್ಯಕತೆಯನ್ನು ರೈಟ್ ಟೈಮಲ್ಲಿ ಸರಿಯಾದ ಸಮಯದಲ್ಲಿ ಸಂಧಿಸುವಂಥ ದೇವರು. ಓಕೆ. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ದೇವರೇನು ಹೇಳ್ತಿದ್ದಾನೆ? ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ನಿಮ್ಮನ್ನು ನೋಡಿ, ನನ್ನ ನೋಡಿ ದೇವರು ಹೇಳುವಂಥದ್ದು, ನಿಮ್ಮ ದುಃಖವನ್ನು, ಅವರ ದುಃಖವನ್ನೆಲ್ಲ ನಾನು ಬಲ್ಲೇನಂತ ದೇವರು ಹೇಳ್ತಿದ್ದಾನೆ. ಇವತ್ತು ನೀವು ಸುರಿಸುವಂಥ ಕಣ್ಣೀರು, ನಿಮ್ಮ ವೇದನೆ, ನಿಮ್ಮ ನೋವು, ಇವೆಲ್ಲವನ್ನು ದೇವರು ಬಲ್ಲವನಾಗಿದ್ದಾನೆ. ನಿಮಗೆ ಗೊತ್ತಿದೆ ಅಂತ ದೇವರು ಹೇಳ್ತಾ ಇದ್ದಾನೆ.
ಮತ್ತೆ ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಚಿಯರು, ಹಿವ್ವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ದೇವರು ಹೇಳುವಂತ ಮಾತೇನು ಗೊತ್ತುಂಟ? ಅವತ್ತು ಐಗುಪ್ತದಲ್ಲಿರುವಂತ ತನ್ನ ಜನರನ್ನು ಬಿಡಿಸುವುದಕ್ಕಾಗಿ ಇಳಿದು ಬಂದ ಹಾಗೆ ನನ್ನನ್ನು ನಿನ್ನನ್ನು ಬಿಡಿಸುವುದಕ್ಕಾಗಿ ದೇವರು ಇಳಿದು ಬಂದಿದ್ದಾನೆ. ಅಲ್ಲಲ್ಲಯ್ಯ, ದೇವರ ಅನೇಕ ಪ್ರಸನ್ನತೆಗಳು ಉಂಟು. ನಮ್ಮ ಒಳಗಿರುವಂಥ ದೈವಿಕವಾದ ತ್ರೈಕ ದೇವರ ಪ್ರಸನ್ನತೆ ಕೂಡ ಹೊಂದಿದೆ, ಇಳಿದು ಬರುವಂಥ ಒಂದು ಸಾನ್ನಿಧ್ಯ ಕೂಡ ಇದೆ. ಅಲ್ಲಲ್ಲಯ್ಯ, ವಿಧ ವಿಧವಾದಂಥ ಸಾನ್ನಿಧ್ಯಗಳನ್ನು ನಾವು ದೇವ್ರನ್ನ ನೋಡ್ಕೋಬೋದು. ದೇವರು ಇಳಿದು ಬರುವುದಾದರೆ ಏನು ನಡೀತದೆ ಗೊತ್ತುಂಟ? ಕೀರ್ತನೆ ಪುಸ್ತಕ 97:5 ವಾಕ್ಯ ಓದುವ, ಸರ್ವಭೌಮ ಯೆಹೋವನ ಮುಂದೆ ಪರ್ವತಗಳು ಮೇಣದಂತೆ ಕರಗಿ ಹೋಗುತ್ತವೆ. ವಾಕ್ಯ ಏನಾಗ್ತದೆ? ಸರ್ವ ಬಹುಮ ಯೆಹೋವನ ಮುಂದೆ ಪರ್ವತಗಳು ಮೇಣದಂತೆ ಕರಸಿಕ್ಕಿ ದೊರೆದಬಹುದು. ಸಾರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಆಮೆನ್. ಇವತ್ತು ನಿನ್ನ ಮುಂದಿರುವಂತ ಪರ್ವತ ಅದು ಕರಗಿ ಹೋಗಬೇಕು. ಅದು ವ್ಯಾಧಿ ಎಂಬ ಪರ್ವತ ಆಗಿರ್ಬೋದು, ರೋಗ ಎಂಬಂತ ಪರ್ವತ ಆಗಿರ್ಬೋದು, ಸಾಲ ಎಂಬಂತ ಪರ್ವತ ಆಗಿರ್ಬೋದು, ಕಣ್ಣೀರಿನ ಅನೇಕ ಪರ್ವತಗಳು ನಿನ್ನ ಮುಂದೆ ಇರ್ಬೋದು. ಅಲ್ಲಲ್ಲಯ್ಯ, ಆದರೆ ದೇವರ ವಾಕ್ಯ ಹೇಳ್ತದೆ ಸರ್ವ ಭೌಮ ಯೆಹೋವನ ಮುಂದೆ ಪರ್ವತಗಳು ಮೇಣದಂತೆ ಕರಗಿ ಹೋಗುತ್ತವೆ. ಈ ಪರ್ವತ ನಿನ್ನ ಮುಂದಿರುವಂಥ ಪರ್ವತ ಕರಗುವ ಹಾಗೆ ದೇವರು ಮಾಡ್ತಾನೆ ಆತ ಸಾನ್ನಿಧ್ಯದ ಮೂಲಕವಾಗಿ. ಅಲ್ಲಲ್ಲಯ್ಯ, ಇಲ್ಲಿ ನಾವು ನೋಡುವುದಾದರೆ ದೇವರು ಅವನು ಬಿಡಿಸುಗಡೆ ಮಾಡುವುದಕ್ಕಾಗಿ ಪರಲೋಕದಿಂದ ಇಳಿದು ಬರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರೇರೆ. ಆದ ನಂತರವಾಗಿ ನೋಡ್ತೇವೆ ಮೋಶೆ ಆರೋನರನ್ನು ಐಗುಪ್ತ ದೇಶಕ್ಕೆ ದೇವರು ಕಳಿಸಿದ. ವಿಧ ವಿಧವಾದ ಪಿಡುಗುಗಳು, 10 ವಿಧವಾದ ಪಿಡುಗುಗಳನ್ನು, ಉಪದ್ರವಗಳನ್ನು ಆ ದೇಶಕ್ಕೆ ಕಳುಹಿಸಿ ಆತನ ಜನರನ್ನು ಆತನು ಬಿಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಒಂದೇ ಉದ್ದೇಶ, ತನ್ನ ಜನರು ತನ್ನನ್ನು ಆರಾಧಿಸಬೇಕು. ಎರಡನೇದಾಗಿ, ಅವರು ಹಾಲು ಜೇನು ಹರಿಯುವಂಥ ಉತ್ತಮ ದೇಶಕ್ಕೆ ಅವರು ಹೋಗಬೇಕೆಂಬುದು ಅದು ದೇವರ ಚಿತ್ತವಾಗಿತ್ತು ಪ್ರಿಯರೇ. ಇವತ್ತು ನನ್ನಿಂದ ನಿನ್ನಿಂದ ದೇವರು ಬಯಸುವಂಥದ್ದು ನಾನು ಮತ್ತು ನೀವು ಆರಾಧಿಸಬೇಕೆಂಬುದಾಗಿ. ಯಾಕೆಂದರೆ ಏಷ್ಯಾ 43:7 ಹೇಳ್ತದೆ, ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ್ದಾನೆ. ಮಾತ್ರವಲ್ಲ, ಏಷ್ಯಾ 43:20 ಹೇಳ್ತದೆ, ಆತನ ಸ್ತುತಿಸುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಉಂಟು ಮಾಡಿದನೆಂಬುದಾಗಿ ಆ ವಾಕ್ಯಗಳಲ್ಲಿ ನಾವು ಓದ್ತೇವೆ. ಆತನಿಗಾಗಿ ನಾವು ಉಂಟು ಮಾಡಲ್ಪಟ್ಟವರು. ಆದ ಕಾರಣ ಆತನು ಆರಾಧನೆಯನ್ನು ಎದುರು ನೋಡ್ತಾ ಇದ್ದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಒಟ್ಟಾಗಿ ಸೇರಿ ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡಿರಿ ಪ್ರಿಯರೇ. ಆರಾಧನೆಯು ದೇವರಿಗೆ ಯೋಗ್ಯವಾದದ್ದು, ಕೊಡುವಂಥದ್ದು, ಅದೊಂದು ಗೌರವ, ಅದೊಂದು ಹಾನರ್. ಯಾಕಂದರೆ ಕೀರ್ತನೆ 50:23 ಹೇಳ್ತದೆ, ಯಾರು ಸ್ತುತಿ ಸ್ತೋತ್ರ ಯಜ್ಞವನ್ನು ನನಗೆ ಸಮರ್ಪಣೆ ಮಾಡುತ್ತಾರೋ ಅವರೇ ನನ್ನನ್ನು ಗೌರವಿಸ್ತಾರೆ ಎಂಬುದಾಗಿ ಇದರ ವಾಕ್ಯದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಅಲ್ಲಲ್ಲಯ್ಯ, ಮತ್ತು ಇಲ್ಲಿ ಏನಾಯ್ತಂದರೆ ದೇವರು ಅವರನ್ನು ಬಿಡುಗಡೆ ಮಾಡ್ದ. ವಿಮೋಚನಾ ಕಾಂಡ 12:40-42 ವಾಕ್ಯ ಓದುವುದಾದರೆ, 430 ವರ್ಷಗಳ ನಂತರವಾಗಿ ದೇವ ಜನರು ಆ ದೇಶದಿಂದ ಬಿಡುಗಡೆ ಹೊಂತಾ ಇದ್ದಾರೆ. ಓದಿ ಸಿಕ್ಕಿದ್ರ ವಾಕ್ಯ, ಇಸ್ರಾಯೇಲ್ ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 430 ವರ್ಷ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಈ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಇಸ್ರಾಯೇಲರೆಲ್ಲರೂ ತಲತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು. ಆಮೆನ್. ಇಲ್ಲಿ ದೇವರು 430 ವರ್ಷಗಳ ಗುಲಾಮಗರಿಂದ ತನ್ನ ಜನರನ್ನು ಅಲ್ಲಿ ಬಿಡಿಸಿ ಹಾಲು ಜನು ಹರಿಯುವಂಥ ಕಾನಾನ್ ದೇಶಕ್ಕೆ ನಡೆಸುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ನಾವು ರಕ್ಷಣೆ ಹೊಂದಿದಾಗ ಪಾಪವಿಂದ ದಾಸತ್ವದಿಂದ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಅಲ್ಲಲ್ಲಿಯ ಸೈತಾನನ ಬಂಧನಗಳಿಂದ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಅಲ್ಲಲ್ಲಿಯ ಅದಕ್ಕೆ ಇವತ್ತು ನಾವು ಕೊಲೊಸ್ಸ 1:13 ಹೇಳಿದ ಪ್ರಕಾರವಾಗಿ ತಂದೆಯಾದ ದೇವರು ಸೈತಾನನ ಅಂಧಕಾರದ ದುರತನದಿಂದ ನಮ್ಮನ್ನು ಬಿಡಿಸಿ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಆಲ್ರೆಡಿ ಬೆಳಕಿನ ರಾಜ್ಯದಲ್ಲಿ ನಾವು ಸೇರಿಸಲ್ಪಟ್ಟಿದ್ದೇವೆ. ಇವತ್ತು ನಮ್ಮ ದೃಷ್ಟಿ ಪರಮ ಕಾನಾನ್ ಆಗಿದೆ, ಪರಲೋಕವಾಗಿದೆ ನಮ್ಮ ದೃಷ್ಟಿ. ಅದಕ್ಕೆ ಯೇಸು ಹೇಳಿದ್ದು ಯೋಹಾನನ ಸುವಾರ್ತೆ 14:1-3 ವಾಕ್ಯದಲ್ಲಿ, ನೀವು ಕಳವಳಗೊಳ್ಳಬಿದ್ದೀರಿ, ನನ್ನಲ್ಲಿ ನಂಬಿಕೆ ಇಡಿರಿ, ನನ್ನ ತಂದೆಯಲ್ಲಿ ನಂಬಿಕೆ ಇಡಿರಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ,
ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡ್ತೇನೆ, ತಿರುಗಿ ಬಂದು ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ, ಯಾಕೆಂದರೆ ನಾನಿರುವಲ್ಲಿ ನೀವು ಇರಬೇಕೆಂಬುದಾಗಿ ಯೇಸು ಹೇಳಿದ್ದಾನೆ. ಇವತ್ತು ರಕ್ಷಣೆ ಹೊಂದಿದಂಥ ದೇವಜನರ ದೃಷ್ಟಿಯು ಅದು ಪರಲೋಕ, ಅದು ಪರಮ ಕಾನನಾಗಿರುತ್ತದೆ. ಪ್ರಿಯರೇ, ನಾವು ಹೇಗೆ ಐಗುಪ್ತ ದೇಶದಿಂದ ಕಾನನ ದೇಶಕ್ಕೆ ಹೋಗುತ್ತಿರುವಂಥ ದೇವಜನರ ಜೀವಿತದಲ್ಲಿ ಅನೇಕ ಹೋರಾಟಗಳು ಬಂದವು, ಅನೇಕ ಸಮಸ್ಯೆಗಳು ಬಂದವು. ಇವತ್ತು ರಕ್ಷಣೆ ಹೊಂದಿ ಪರಲೋಕವನ್ನು ದೃಷ್ಟಿಸಿಕೊಂಡು ಹೋಗುವಂಥ ದೇವಜನ ಜೀವಿತದಲ್ಲಿಯೂ ಕೂಡ ಅನೇಕ ತಡೆಗಳು, ಅನೇಕ ವಿರೋಧಗಳು, ಹಿಂಸೆಗಳನ್ನು, ಸಮಸ್ಯೆಗಳು ತಂದಾಗ ಸೈತಾನನು ನಂಬಿಕೆ ಜೀವಿತದಿಂದ ಹಿಂಜಾರುವಂತೆ ಮಾಡುತ್ತಾನೆ. ಪ್ರಿಯರೇ, ಅಲ್ಲಲ್ಲಿಯ ನಂಬಿಕೆ ದೃಢವಾಗಿ ನಿಲ್ಲಬೇಕು ನಾವು. ಯಾಕಂದರೆ ಆ ಪುಸ್ತಕತ್ತೆ 14:22 ಆಕ್ಟ್ಸ್ ಆಫ್ ಅಪೋಸ್ಟಲ್ chapter 14:22 ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಬಹು ಸಂಕಟಗಳನ್ನು ತಾಳುವುದರ ಮೂಲಕವಾಗಿ ದೇವರಾಜ್ಯವನ್ನು ಪ್ರವೇಶ ಮಾಡಬೇಕೆಂಬುದಾಗಿ ಅಲ್ಲಿ ಆತನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೋಹಾನನ ಸುವಾರ್ತೆ 16:33 ವಾಕ್ಯದಲ್ಲಿ ಆ ವಾಕ್ಯ ಓದಿ, John 16:33, ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಸಂಕಟಗಳುಂಟು, ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಕೊನೆಯ ವಾಕ್ಯ 16:33 ವಾಕ್ಯ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಬೇಕೆಂದು. ಇವರು ಯಾಕೆ ಸ್ವಾಮಿ ಇದ್ದಾನೆ ಹೇಳ್ತಾ ಇದ್ದಾನೆ? ಕಷ್ಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ, ವಿರೋಧಗಳು ಬರ್ತದೆ, ಹೋರಾಟಗಳು ಬರ್ತದೆ, ತಡೆಗಳು ಬರ್ತದೆ. ಆದರೆ ಯೇಸು ಯಾಕೆ ವಾಕ್ಯ ಹೇಳಿದಾನೆ ಅಂದರೆ, ಈ ಮಾತನ್ನು ಪ್ರೊಸೆಸ್ಗೆ ಯಾಕೆ ಹೇಳಿದಾನೆ ಅಂದರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಬೇಕೆಂದು. ಇದನ್ನೆಲ್ಲ ನಿಮಗೆ ಹೇಳಿದ್ದೆ, ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ. ಲೋಕದಲ್ಲಿ ನಿಮಗೆ ಯಾರಿಗೆ ಹೇಳ್ತಾ ಇದ್ದೇನೆ ಸ್ವಾಮಿ? ತನ್ನ ಶಿಷ್ಯರಿಗೆ, ತನ್ನ ನಂಬಿದಂಥ ತನ್ನ ಮಕ್ಕಳಿಗೆ ಹೇಳುವಂಥ ಮಾತಿದು. ಈ ಲೋಕದ ನಿಮಗೆ ಕಷ್ಟಗಳುಂಟು, ಸಂಕಟಗಳುಂಟು, ಸಮಸ್ಯೆಗಳುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಒಂದು ವೇಳೆ ಯೇಸು ಜಯಿಸಿರುವುದಾದರೆ ನಾನು ಮತ್ತು ನೀವು ಜಯಿಸ್ತೇವೆ. ಒಂದು ಯೋವನ 5:4 ವಾಕ್ಯ ಹೇಳ್ತದೆ, ನಾ ಲೋಕವನ್ನು ಜಯಿಸುವಂಥದ್ದು ಅದು ನನ್ನ ಮತ್ತು ನಿಮ್ಮ ನಂಬಿಕೆ ಎಂಬುದಾಗಿ ಆ ವಾಕ್ಯದಲ್ಲಿ ಓದ್ತೇವೆ. ಸಿಕ್ಕಿದ್ರೆ ವಾಕ್ಯವನ್ನು ಓದಬಹುದು. 1 John 5:4, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಲೋಕವನ್ನು ದೇವರು ಹುಟ್ಟಿ, ನಾವು ಯಾರಿಂದ ಹುಟ್ಟಿದ್ದೇವೆ? ನಾವು ದೇವರಿಗೆ ಹುಟ್ಟಿದ್ದೇವೆ. John 1:12-13 ಹೇಳ್ತದೆ, ಯಾರ್ಯಾರು ಕರ್ತನ ದೇವರ ಸ್ವಾಮಿಯನ್ನು ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿದರು, ಆತನ ಹೆಸರನ್ನು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅವರು ಹುಟ್ಟಿದ್ದು ಕಾಮದಿಂದ ಆಗಲಿ, ಪುರುಷ ಸಂಕಲ್ಪದಿಂದ ಆಗಲಿ ಅಲ್ಲ, ಅವರು ಹುಟ್ಟಿದ್ದು ದೇವರಿಂದಲೇ. ನಾವು ದೇವರಿಗೆ ಹುಟ್ಟಿದ್ದೇವೆ, ದೇವರಿಂದ ಹುಟ್ಟಿದ್ದೇವೆ, ದೇವರ ಬೀಜಕ್ಕೆ ನಾವು ಹುಟ್ಟಿದ್ದೇವೆ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ದೇವರಿಂದ ಹುಟ್ಟಿದ್ದರಿಂದ ನಾನು ಮತ್ತು ನೀವು ಈ ಲೋಕವನ್ನು ಜಯಿಸುತ್ತೇವೆ, ಬರುವಂಥ ಸವಾಲುಗಳನ್ನು ಜಯಿಸುತ್ತೇವೆ, ಶರೀರವನ್ನು ಜಯಿಸುತ್ತೇವೆ, ಸೈತಾನ ಲೋಕವನ್ನು ಜಯಿಸುತ್ತೇವೆ. ಅಲ್ಲಲ್ಲಿಯ ಅದು ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ಹಾಗಾದರೆ ಇಸ್ರೇಲ್ ಜನರು 430 ನಂತರವಾಗಿ ದೇವರ ಕೃಪೆಯಿಂದ ಅವರು ಬಿಡುಗಡೆ ಹೊಂದಿಕೊಂಡು ಅವರು ಕಾನಾನ್ ದೇಶವನ್ನು ದೃಷ್ಟಿಸಿಕೊಂಡು ಮುಂದಕ್ಕೆ ಅವರು ಹೋಗ್ತಾ ಇದ್ದಾರೆ. ವಿಮೋಚನಗಾಡ 13:17 ವಾಕ್ಯದಿಂದ ಓದುದಾದರೆ ದೇವರೇ ಸ್ವತಃ ಅವರು ನಡೆಸಿಕೊಂಡು ಹೋಗ್ತದೆ. ಸಿಕ್ಕಿದ್ರೆ ಓದ್ಬೋದು 17:18 ವಾಕ್ಯ, 13:17-18 ವಾಕ್ಯ. ಫರೋಹನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗಿನ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳು ಕಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದನು. ಆತನು ಈ ಜನರಿಗೆ ಯುದ್ಧ ಪ್ರಾಪ್ತವಾದರೆ ಅವರು ಧೈರ್ಯಗೆಟ್ಟು ಐಗುಪ್ತ ದೇಶಕ್ಕೆ ಹಿಂದಿರುಗಾರು ಅಂದುಕೊಂಡನು. ಇಸ್ರಾಯೇಲರು ಯುದ್ಧ ಸನ್ನದ್ಧರಾಗಿ ಐಗುಪ್ತ ದೇಶದಿಂದ ಹೊರಟರು. ಆಮೇನ್. ಇಲ್ಲಿ ದೇವರು ಸುತ್ತು ಬಳಸಿ ಅವರನ್ನು ಕರ್ಕೊಂಡು ಹೋಗ್ತಾ, ಹತ್ತಿರದ ಒಂದು ದಾರಿ ಇದ್ರೂ ಕೂಡ ಸುತ್ತು ಬಳಸಿ ಅವರು ನಡೆಸಿಕೊಂಡು ಹೋಗುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಲ್ಲಿಯ ಕೆಲವೊಮ್ಮೆ ದೇವರು ಹತ್ತಿರದ ದಾರಿ ಇದ್ರೂ ಕೂಡ ನಮ್ಮನ್ನು ಸುತ್ತು ಬಳಸಿ ಕರ್ಕೊಂಡು ಹೋಗ್ತಾರೆ. ದೇವರಿಗೊಂದು ಪ್ಲ್ಯಾನ್ ಇದೆ, ದೇವರಿಗೊಂದು ಪ್ಲ್ಯಾನ್ ಇರ್ತದೆ, ಯೋಜನೆ ನಮ್ಮ ಕುರಿತಾಗಿ ಒಂದು ಯೋಜನೆ ಇರ್ತದೆ. ಆ ಯೋಜನೆಯನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿ ನಮ್ಮನ್ನು ಹತ್ರ ಕೆಲವೊಮ್ಮೆ ಸುತ್ತು ಬಳಸಿ ಕರ್ಕೊಂಡು ಹೋಗುತ್ತಾನೆ. ಇಲ್ಲಿ ಇಸ್ರೇಲ್ ಜನರನ್ನು ಸುತ್ತು ಬಳಸಿ ಕರ್ಕೊಂಡು ಹೋದ. ವಿಮೋಚನಾ ಕಾಂಡ 14 ಓದ್ತೇವೆ,
ಕೆಂಪು ಸಮುದ್ರದ ಮುಂದಕ್ಕೆ ಅವರು ಬಂದು ನಿಲ್ತಾ ಇದ್ದಾರೆ. ಮುಂದಕ್ಕೆ ಹೋಗಲಿಕ್ಕೆ ಮಾರ್ಗ ಇಲ್ಲ, ಎಲ್ಲ ರಸ್ತೆಗಳು ಮಾರ್ಗಗಳು ಬಂದಾಗಿದೆ. ಹಿಂದುಗಡೆ ಹಿಂದಟ್ಟಿ ಬರುವಂಥ ಪರೋನ ಸೈನ್ಯವನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಅವ್ರು ನಾಶ ಮಾಡೋದಕ್ಕಾಗಿ ಪರೋನ ಸೈನ್ಯ ಬಂದಿದೆ. ಏನು ಮಾಡಬೇಕಂತ ಮೋಶೆಗೂ ಅರ್ಥ ಆಗ್ತಾ ಇಲ್ಲ, ಆರೋನನಿಗೆ ಅರ್ಥ ಆಗ್ತಾ ಇಲ್ಲ, ಇಸ್ರೇಲ್ ಜನರಿಗೂ ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕೆಂಬುದು ಗೊತ್ತಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ. ಅನೇಕ ಸಮಯಗಳಲ್ಲಿ ರಕ್ಷಣೆ ಹೊಂದಿದ ನಂತರವಾಗಿ ಕೆಲವೊಮ್ಮೆ ಮಾರ್ಗಗಳು ಮುಚ್ಚಲ್ಪಟ್ಟಂಥ ಸ್ಥಿತಿಯಲ್ಲಿ ನಾವು ನಿಂತಿರಬಹುದು. ಹಿಂದೆ ಹೋಗಲಿಕ್ಕೂ ಅಲ್ಲ, ಮುಂದೆ ನಿಲ್ಲಿ ಮುಂದೆ ಹೋಗಲಿಕ್ಕೂ ಅಲ್ಲ, ಎಲ್ಲ ನಾಲ್ಕು ದಿಕ್ಕುಗಳಿಂದಲೂ ಮಾರ್ಗಗಳು ಮುಚ್ಚಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ನಾವು ನಿಲ್ತೇವೆ. ಆದರೆ ಒಂದು ತಿಳ್ಕೋಬೇಕು, ಈ ಕೆಂಪು ಸಮುದ್ರದ ಬಡಿಯಲ್ಲಿ 14:10 ವಾಕ್ಯ ವಿಮೋಚನಾ ಕಾಂಡದಲ್ಲಿ Exodus 14:10 ಅಲ್ಲಿ ಓದುದಾದ್ರೆ ಅವರು ಭಯಪಟ್ಟರು. ಅವ್ರು ನೋಡಿ ಭಯಪಟ್ಟರು. ಫರೋನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆ ಇಟ್ಟರು. ಅಲ್ಲೂಯ, ಬಹಳ ಭಯಪಟ್ಟು ದೇವರಿಗೆ ಮೊರೆ ಇಡ್ತಾರೆ, ಗುಣಗುಟ್ಟಿಗೆ ಪ್ರಾರಂಭ ಮಾಡಿದರು. ಇಲ್ಲಿ ಐಗುಪ್ತದ ಸಮಾಧಿ ಇಲ್ಲ ಅಂತ ಇಲ್ಲಿ ಕರ್ಕೊಂಡು ಬಂದೆಯಾ ನಮ್ಮ ಸಾಯಿಸ್ಲಿಕ್ಕೆ ಎಂಬುದಾಗಿ. ಕಷ್ಟಗಳು ಬರುವಾಗ ನಾವೇನು ಮಾಡ್ತೇವೆ? ಗುಣಗುಟ್ಟುತ್ತೇವೆ. 13:13 ವಾಕ್ಯದಲ್ಲಿ ಅದೇ ಅಧ್ಯಾಯದಲ್ಲಿ Exodus 14:13-14 ವಾಕ್ಯದಲ್ಲಿ ನೋಡ್ತೇವೆ, ದೇವರವರಿಗೆ ಒಂದು ವಾಗ್ದಾನ ಕೊಡ್ತಾ ಇದ್ದಾನೆ. ಇನ್ನು ನೋಡಿದ ಐಗುಪ್ತರನ್ನು ನೀವು ಎಂದಿಗೂ ನೋಡುವುದಿಲ್ಲ, ಯೆಹೋವನು ನಿಮಗೆ ನೀವು ಸುಮ್ಮನೆ ಯೋನ್ ನಿಮಗೆ ಯುದ್ಧ ಮಾಡು ಸಿಕ್ಕಿದ್ರೆ ಓದಬಹುದು ಆ ವಾಕ್ಯವನ್ನು. ಇನ್ನು ಮೇಲೆ ನಿಮ್ಮ ಮಕ್ಕಳು ಇದು ಯಾತಕ್ಕೆ 14:13-14. ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ಹದಿಮೂರನೇ ವಾಕ್ಯ ಓದ್ಲಿಲ್ಲ 14:13-14 ವಾಕ್ಯ. ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ, ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಸುಮ್ಮನೆ ರೀ, ಹಾಲೆಲೂಯ. ದೇವರು ನನಗಾಗಿ ನಿಮಗಾಗಿ ಯುದ್ಧ ಮಾಡುತ್ತಾನೆ. ಇಲ್ಲಿಯವರೆಗೆ ಹಿಂದಟ್ಟಿ ಬಂದ ಶತ್ರುವನ್ನು ನಾವೆಂದಿಗೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ದೇವರು ಕ್ರಿಯೆ ಮಾಡ್ತಾನೆ. ಯೆಶಾಯನ ಪುಸ್ತಕ 41 ಅಧ್ಯಾಯದಲ್ಲಿ ನಾವು 12:12 ವಾಕ್ಯ ಓದಿದರೆ, ನಿಮ್ಮ ವೈರಿಯನ್ನು ಹುಡುಕಿದ್ರೂ ಅವನು ಸಿಗುವುದಿಲ್ಲ ಅಂತ ಹೇಳ್ತದೆ. ನಿಮ್ಮ ವೈರಿಯನ್ನು ಹುಡುಕಿದ್ರೂ ಸಿಗುವುದಿಲ್ಲ ಅಂತ ಆ ವಾಕ್ಯ ಭಾಗದಲ್ಲಿ ನೀವು ಓದಿದ್ದಮೇಲೆ ಗೊತ್ತಾಗ್ತದೆ ಪ್ರಿಯರೇ. ಅಲ್ಲಿ ದೇವರು ಏನು ಮಾಡಿದ? ತನ್ನ ಜನರಿಗಾಗಿ ಒಂದು ಅದ್ಭುತ ಮಾಡಿದ. ಕೆಂಪು ಸಮುದ್ರವನ್ನು ದೇವರು ಅವರಿಗಾಗಿ ಒಂದು ವಿಭಾಗ ಮಾಡಿದ. ವಿಮೋಚನೆಗಳ 15 ಬರುವಾಗ, Exodus 15 ಬರುವಾಗ 1:20 ವಾಕ್ಯದಲ್ಲಿ ಮೀರ್ಯಾಮ ಎಲ್ಲ ಇಸ್ರೇಲ್ ಜನರು ಸೇರಿ ದಮ್ಮಡಿ ಬಡಿಯುತ್ತಾ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿದರು. ಅದು ರಕ್ಷಣೆ ಹೊಂದಿದ ದೇವ ಜನರು ಆರಾಧಿಸುವಂಥ ಆರಾಧನೆಗೆ ಒಂದು ಗುರುತಾಗಿದೆ. ಎಷ್ಟು ಸಂತೋಷ, ಅದ್ಭುತ ಮಾಡಿದಾಗ ಬಿಡುಗಡೆಗಳು ನಡೆದಾಗ ಎಷ್ಟು ಸಂತೋಷವಾಗ್ತದೆ ನಮಗೆ. ಆ ಸಂತೋಷ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ನಾವು 22 ವಾಕ್ಯದಿಂದ ಓದ್ತೇವೆ ಏನಾಯ್ತು ಅಲ್ಲಿ. ಅಲ್ಲಲ್ಲಿಯ 22 ವಾಕ್ಯ ಓದಿ. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ನಡೆದು ಹೋದರು. 3 ಅವ್ರು ನಡೆದು ಹೋಗ್ತಾ ಇದ್ದಾರೆ. ಮೋಶೆಗೆ ಅವರನ್ನು ಶೂರಿನ ಅರಣ್ಯದೊಳಗೆ ಪ್ರಯಾಣ ಮಾಡಿಸ್ತಾ ಇದ್ದಾನೆ. ಶೂರ್ ಎಂಬುದಾಗಿ ಹೇಳಬೇಕಾದ್ರೆ ಅದರ ಅರ್ಥ ಅರೇಬಿಯಾದ ಮರುಭೂಮಿ. ಶೂರ್ ಅಂದರೆ ಅರೇಬಿಯಾದ ಮರುಭೂಮಿ ಎಂಬುದಾಗಿ ಅರ್ಥ ಬರ್ತದೆ. ಮೋಶೆ ಎಲ್ಲಿಂದ ನಡೆಸ್ತಿದ್ದಾನೆ ಅವರನ್ನು? ಮರುಭೂಮಿಯಲ್ಲಿ ನಡೆಸ್ತಾ ಇದ್ದಾನೆ, ಅಡವಿಯಲ್ಲಿ ನಡೆಸ್ತಾ ಇದ್ದಾನೆ. ಒಂದು ಚೆನ್ನಾಗಿ ನಾವು ತಿಳ್ಕೋಬೇಕು, ದೇವ ಜನರಿಗೆ ಕೆಲವೊಮ್ಮೆ ಅಡವಿಯ ಅನುಭವಗಳು ಬಂದೇ ಬರ್ತದೆ. ಯೇಸು ಸ್ವಾಮಿಯನ್ನು ಕೂಡ ದೇವರಾತ್ಮನು ಅಡವಿಯ ಅನುಭವದಲ್ಲಿ ನಡೆಸಿದ್ದಾನೆ. ಕೆಲವೊಂದು ಉಪದೇಶಗಳು, ನವೀನ ಉಪದೇಶಗಳು ಇವತ್ತು ನೋಡ್ತೇವೆ. ನಾವು ದೇವರಿಗೆ ಹುಟ್ಟಿದ್ದರಿಂದ ಅಲ್ಲಲ್ಲಿಯ ನಾವು ಜಯಶಾಲಿಗಳು, ನಮಗೆ ಕಷ್ಟಗಳು ಬರುವುದಿಲ್ಲ, ಸಂಕಟಗಳು ಬರುವುದಿಲ್ಲ ಎಂಬುದಾಗಿ ಅರಿಕೆ ಮಾಡೋದು ಒಳ್ಳೆಯದು, ಖಂಡಿತವಾಗಿ ಒಳ್ಳೆಯದು. ಅದು ಯೇಸು ಸ್ವಾಮಿ ಕಷ್ಟಗಳು ಬಂದಿದೆ. ಸ್ವತಃ ಯೇಸು ಸ್ವಾಮಿಗೆ ಕಷ್ಟ ಬಂದು ಆತನ ಜೊತೆಯಲ್ಲಿದ್ದಂಥ 11 ಶಿಷ್ಯರಿಗೆ ಶಾರೀರಿಕವಾದಂಥ ಹಿಂಸೆ, ಕಷ್ಟ, ಸಮಸ್ಯೆ, ಹೋರಾಟಗಳು ಬಂದಿವೆ.
ಹಲ್ಲೆಲೂಯಾ. ಆದಿ ಸಭೆ ವಿಶ್ವಾಸಿಗಳಿಗೂ ಕ್ರೈಸ್ತ ವಿಶ್ವಾಸಿಗಳಿಗೂ ಕಷ್ಟ, ಹಿಂಸೆ, ಬಾಧೆ, ಸಂಕಟಗಳು ಬಂದಿದೆ. ಅದರ ನಂತರ ಹಾದು ಬಂದ ಕ್ರೈಸ್ತ ಸಭೆಗೂ ಕೂಡ ಹಿಂಸೆ ಬಂದಿದೆ, ಕಷ್ಟ ಬಂದಿದೆ, ಸಮಸ್ಯೆಗಳು ಬಂದಿದೆ, ಬಿರುಗಾಳಿ ಉಪಾಧಿಯಲ್ಲಿ ಇವೆಲ್ಲ ಬಂದಿದೆ. ಆದರೆ ನಂಬಿಕೆಯಲ್ಲಿ ಅವರು ದೃಢವಾಗಿ ನಿಂತ ಕಾರಣ ಅವೆಲ್ಲವನ್ನು ಜಯಿಸುವುದಕ್ಕೆ ಅವರಿಗೆ ಸಾಧ್ಯವಾಯಿತು. ಯಾರು ನಂಬಿಕೆ ನಿಲ್ಲಕ್ಕೆ ಸಾಧ್ಯ? ವಾಕ್ಯದಲ್ಲಿ ಯಾರು ನಿಲ್ತಾರೋ ಅವರು ಮಾತ್ರ ಈ ಎಲ್ಲ ಸಮಸ್ಯೆಗಳನ್ನು ಜಯಿಸುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದರೆ ಕ್ರೈಸ್ತ ವಿಶ್ವಾಸಿಗಳಿಗೆ ಕಷ್ಟನೇ ಬರಲ್ಲ, ಸಮಸ್ಯೆನೇ ಬರಲ್ಲ, ರೋಗನೇ ಬರಲ್ಲ, ಹೋರಾಟನೇ ಬರಲ್ಲ ಎಂಬುದಾಗಿ ಯಾರು ಹೇಳುವುದಾದರೆ ಅಲ್ಲಲಿಯ ಅದು ನಿಜವಾದ ಒಂದು ಸತ್ಯ, ಒಂದು ಸರಿಯಾದಂಥ ಉಪದೇಶ ಅಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಇಲ್ಲಿ ಮೋಶೆ ದೇವ ಜನರನ್ನು ಶೂರಿನ ಅರಣ್ಯ ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಅರಣ್ಯ ಎಂಬುವಂಥದ್ದು, ಮರುಭೂಮಿ ಎಂಬುವಂಥದ್ದು, ಅದು ಒಬ್ಬ ಕ್ರೈಸ್ತ ವಿಶ್ವಾಸ ಜೀವಿತ ಬರುವಂಥ ಹೋರಾಟಗಳನ್ನು, ಸಮಸ್ಯೆಗಳನ್ನು, ಒಂದು ಯುದ್ಧವನ್ನು ಅದು ಸೂಚಿಸುವಂಥದ್ದಾಗಿದೆ. ನಾವು ಲೂಕನ ಪುಸ್ತಕ 4:1 ಓದುವಾಗ ಪವಿತ್ರಾತ್ಮನು ಸ್ವತಃ ಯೇಸು ಸ್ವಾಮಿಯನ್ನು ಅಡವಿಗೆ ನಡೆಸ್ತಾ ಇದ್ದಾನೆ ನೋಡಿ. ಅದು ಕೂಡ ವಾಕ್ಯ ಹೇಳ್ತದೆ, ಸೈತಾನದಿಂದ ಶೋಧಿಸಲ್ಪಡುವುದಕ್ಕಾಗಿ. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನಿಂದ ಶೋಧಿಸಲ್ಪಟ್ಟನು. ಯಾವಾಗ ಶೋಧನೆ ತರ್ತಾನೆ ಸೈತಾನ ಗೊತ್ತುಂಟ? ನೀನು ಎಷ್ಟು ಕಷ್ಟದಲ್ಲಿರುವಾಗ, ಎಷ್ಟು ಹೋರಾಟದಲ್ಲಿ ಹೋಗುವಾಗ, ಹೆಚ್ಚು ಉಪದ್ರವದಲ್ಲಿ ಹೋಗುವಾಗ, ಹೆಚ್ಚಾದ ದುಃಖದ ನೋವಿನಿಂದ ಹೋಗುವಾಗ ಶೋಧಕನಲ್ಲಿ ಬಂದೇ ಬರ್ತಾನೆ. ಅಲ್ಲಲ್ಲಿ ಯಾಕೆ ಗೊತ್ತುಂಟ? ನಿನ್ನ ನಂಬಿಕೆಯಿಂದ ಬೀಳಿಸುವುದಕ್ಕಾಗಿ, ನಂಬಿಕೆ ಜೀವಿತದಿಂದ ಹಿಂಜಾರುವಂತೆ ಮಾಡುವುದಕ್ಕೋಸ್ಕರವಾಗಿ ಸೈತಾನ ಬಂದು ಹೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ದೇವರು? ಎಷ್ಟು ಪ್ರಾರ್ಥನೆ ಮಾಡಿದಿ, ಎಷ್ಟು ಚಪ್ಪಾಳೆ ತಟ್ಟಿದಿ, ಎಷ್ಟು ಬೇತೆಲ್ಚೆತ್ ಅಂತ ಓಡ್ತಾ ಇದ್ದಿ, ಯೇಸುಪುರ ಅಂತ ಓಡ್ತಾ ಇದ್ದಿ, ಎಲ್ಲ ಕೂಟಕ್ಕೆ ಹೋಗ್ತಾ ಇದ್ದಿ, ದೇವರ ನಿನ್ನ ಪ್ರಾರ್ಥನೆ ಕೇಳಿದ್ನ, ಏನು ಲಾಭ ಸಿಕ್ಕಿತು ನಿನಗೆ? ನಿನ್ನ ರೋಗ ಸೌಖ್ಯ ಆಗಲಿಲ್ಲ, ನಿನ್ನ ಸಮಸ್ಯೆ ಪರಿಹಾರ ಆಗಲಿಲ್ಲ, ನಿನ್ನ ವೇದನೆ ಬಿಟ್ಟು ಹೋಗಲಿಲ್ಲ. ಅನೇಕ ವಿಧವಾಗಿ ಸೈತಾನ ಏನು ಮಾಡ್ತಾನೆ? ಶೋಧನೆ ತರ್ತಾನೆ. ಅವಾಗ ನಮಗೆ ಅನ್ನಿಸ್ತದೆ, ಹೌದು ನಾನು ಹೋಗಲಿಲ್ಲ, ನನ್ನ ಸಮಸ್ಯೆ ಹೋಗಲಿಲ್ಲ, ನನ್ನ ಬಂಧನ ಬಿಚ್ಚಲ್ಪಡಲಿಲ್ಲ, ನನ್ನ ನೋವು ನೀಗಲ್ಪಡಲಿಲ್ಲ, ಇನ್ಯಾಕೆ ದೇವ್ರನ್ನ ಪ್ರಾರ್ಥಿಸಬೇಕು, ಇನ್ಯಾಕೆ ಆರಾಧನೆಗೆ ನಾನು ಹೋಗಬೇಕು? ಆ ರೀತಿಯ ಕೆಲವು ಪ್ರಶ್ನೆಗಳು ಸೈತಾನು ನಮ್ಮ ಮನಸ್ಸು ಮೈಂಡಲ್ಲಿ ಹಾಕಿ ನಮ್ಮ ನಂಬಿಕೆಯನ್ನು ಚಂಚಲಪಡಿಸ್ತಾನೆ ಪ್ರಿಯರೇ. ಅಲ್ಲಲ್ಲಿಯ ಒಂದೆರಡು ವಾಕ್ಯ ಓದುವ. ಕೀರ್ತನೆ ಪುಸ್ತಕ 42:3-10 ವಾಕ್ಯ ಓದಿಕೊಳ್ಳಿ. ಬುಕ್ ಆಫ್ ಸ್ಯಾಮ್ಸ್ 42:3-10 ವರ್ಸ್. ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಎರಡು ಒಂದೇ ವಾಕ್ಯ. ನಿನ್ನ ದೇವರು ಎಲ್ಲಿ ಎಂದು ಜನರು ಗೇಲಿ ಮಾಡುವಾಗ ಹಗಲಿರುಳು ನನಗೆ ಕಣ್ಣೀರ ಆಹಾರವಾಯಿತು. ನಿನ್ನ ಶೋಧನೆಗಳು ಬರುವಾಗ, ಉಪದ್ರವ ಜೀವಿತದಲ್ಲಿ ಬರುವಾಗ ಆಗಲೇ ಸೈತಾನ ಬರುವುದು. ಆಗಲೇ ಸೈತಾನ ಅಂದರೆ ಕೊಂಬನಿಟ್ಟುಕೊಂಡು, ಕಪ್ಪು ರೂಪ ಇಟ್ಟುಕೊಂಡು, ಎರಡು ಕೋರೆ ಹಲ್ಲು ಇಟ್ಟು ನಿನ್ನ ಬಳಿ ಬರಲ್ಲ. ನಿನ್ನ ಸೈತನ ಮೂಲಕ ಬರ್ತಾನೆ, ನಿನ್ನ ನೆರೆಕೆರೆಯವರ ಮೂಲಕ ಬರ್ತಾನೆ, ನಿನ್ನ ಹೆಂಡತಿಯ ಮೂಲಕ ಬರ್ಬೋದು, ರಕ್ಷಣೆ ಹೊಂದದ ಗಂಡನ ಮೂಲಕ ಬರ್ಬೋದು, ರಕ್ಷಣೆ ಹೊಂದದ ಮಕ್ಕಳ ಮೂಲಕ ಬರ್ಬೋದು, ಈವನ್ ರಕ್ಷಣೆ ಹೊಂದಿದ ವಿಶ್ವಾಸಿಗಳ ಮೂಲಕವೇ ಮಾತಾಡ್ಬೋದು. ಹೇಗಾದರೂ ಆತನು ಬಂದೇ ಬರ್ತಾನೆ. ಯೇಸು ಸ್ವಾಮಿಯ ಬಳಿಗೆ ಬಂದಿರುವುದಾದರೆ ನಿನ್ನ ಬಳಿಗೂ ಬರ್ತಾನೆ. ನಾವು ಲೂಕನ ಪುಸ್ತಕ 4:3 ವಾಕ್ಯ ಹೇಳ್ತದೆ, ಅವನ ಹೆಸರು ಶೋಧಕನು. ಅವನು ಕೊಡಲ್ಪಟ್ಟಂಥ ಹೆಸರನಾಗಿ ಒಂದು ಅನೇಕ ಹೆಸರುಗಳುಂಟು ಸೈತಾನಿಗೆ, ಆದರೆ ಒಂದು ಹೆಸರು ಶೋಧಕನು, ಶೋಧಿಸುವವನು. ಅಲ್ಲಲ್ಲೂಯ್ಯ ಪ್ರೈಸ್ ದ ಲಾರ್ಡ್. ಆದ ಕಾರಣ ನೋಡಿ, ಸೈತಾನ ಬರುವುದು ರೈಟ್ ಟೈಮಲ್ಲಿ. ಅದು ಕೂಡ ನೀನು ಮರುಭೂಮಿಯ ಅನುಭವದಲ್ಲಿ ನಡೆಯುವಾಗ ಅವನು ಬರ್ತಾನೆ. ನೋಡಿ, ಯೋಬನ ಪುಸ್ತಕ 2:9 ವಾಕ್ಯದಲ್ಲಿ ಓದ್ತೇವೆ, ಯೋಬ ಎಲ್ಲ ಕಳ್ಕೊಂಡು ಬಿಟ್ಟ, ಆಸ್ತಿ ನಷ್ಟವಾಯಿತು, ಆರೋಗ್ಯ ನಷ್ಟವಾಯಿತು, ಮಕ್ಕಳು ಸತ್ತು ಹೋದರು, ಒಂದರ ಮೇಲೆ ಒಂದು ಶಾಕ್ಗಳು,
ಒಂದರ ಮೇಲೆ ಒಂದು ಆಘಾತಗಳು ಅವನ ಜೀವಿತದಲ್ಲಿ ಬಿರುಗಾಳಿ ಬಡಿದಾಗೆ ಬರ್ತಾ ಇವೆ. ಮೂರು ಜನ ಸ್ನೇಹಿತರು ಬಂದರು, ಅವರು ಒಂದು ಎನ್ಕರೇಜ್ ಆತನೇ ಕೊಡ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅವನ ಹೆಂಡತಿ ಏನ್ ಹೇಳ್ತಾಳೆ ಗೊತ್ತುಂಟ? ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿ, ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತನಾಡು, ಮೂರ್ಖಳು ಮಾತಾಡುತ್ತೆ ಮಾತಾಡಬೇಡ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು, ಎಂದು ಹೇಳಿದನು ನೋಡಿ, ಅವನಿಗೆ ಒಂದು ವಿವೇಚನೆ ಇತ್ತು. ಅವನಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು, ಇದು ಮಾತಾಡುವಂಥದ್ದು ನನ್ನ ಹೆಂಡತಿ ಅಲ್ಲ, ಸೈತಾನ ಇವಳ ಮೂಲಕ ಮಾತಾಡ್ತಾ ಇದ್ದಾನೆ, ನನ್ನ ನಂಬಿಕೆಯನ್ನು ಕೆಡಿಸುವುದಕ್ಕೋಸ್ಕರವಾಗಿ, ನನ್ನ ಕುಗ್ಗಿಸುವುದಕ್ಕೋಸ್ಕರವಾಗಿ ಸೈತಾನ ನನ್ನ ಹೆಂಡತಿ ಮೂಲಕ ಮಾತಾಡ್ತಾನೆಂದ ಅವನು ವಿವೇಚಿಸಿ ತಿಳ್ಕೊಂಡ. ಅನೇಕರು ನಿಮ್ಮೊಟ್ಟಿಗೆ ಉಪದ್ರವ ಕಾಲದಲ್ಲಿ ಬಂದು ಮಾತಾಡ್ತಾರೆ, ಒಳ್ಳೆದಿರುವಾಗ ನೀವು ಮಾತಾಡಲ್ಲ ಬಂದು, ಆದರೆ ಶೋಧನೆಯಲ್ಲಿ ನೋವಿನಲ್ಲಿ ಹಾದು ಹೋಗುವಾಗ ಖಂಡಿತವಾಗಿ ಸೈತಾನನು ಕೆಲವೊಬ್ಬರನ್ನು ನಿಮ್ಮ ಬಳಿಗೆ ಕಳಿಸಿಬಿಡ್ತಾನೆ. ಆಗ ನಾವು ಅವರಿಗೆ ಅಲಲಿಯ ಮೌನವಾಗಿರಬೇಕು, ಏನು ಮಾತಾಡಲಿಕ್ಕೆ ಹೋಗಬಾರ್ದು. ಕಾರಣ ಏನು ಗೊತ್ತುಂಟ? ಸ್ವಲ್ಪ ಸಮಯ ಮೌನವಾಗಿದ್ದರೆ ಸ್ವಲ್ಪ ಸಮಯ ನಂತರವಾಗಿ ದೇವರೇ ಒಂದು ಅಲಲಿಯ ಸಾಕ್ಷಿಯನ್ನು ನಮ್ಮ ಜೀವಿತದಲ್ಲಿ ಎಬ್ಬಿಸುವ ಆತನಾಗಿದ್ದಾನೆ. ಇಲ್ಲಿ ಸೈತಾನನು ಅರಣ್ಯದಲ್ಲಿ ನಡೆಯುವಾಗಲೇ ಯೇಸುಸ್ವಾಮಿಯ ಬಳಿಗೆ ಅತ್ತೆ ಬರೆದು ಬಂದನು. ನಮ್ಮ ಜೀವಿತದಲ್ಲಿ ಕೂಡ ಸೈತಾನ ಇದೇ ಸಮಯ ನಂಬಿಕೆ ಕೆಡಿಸುವುದಕ್ಕಾಗಿ, ಅದಕ್ಕೆ ಚೆನ್ನಾಗಿ ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದೃಷ್ಟಿ ಪರಮ ಕಾನನ್, ಪರಲೋಕ ನಿತ್ಯ ಜೀವವಾಗಿದೆ, ಅಲ್ಲಿಗೆ ನಾವು ಹೋಗಬೇಕಾದ್ರೆ. ಅದಕ್ಕೆ ರೋಮಾಪುರದ ಪತ್ರಿಕೆ 8:18 ವಾಕ್ಯ ಹೇಳ್ತದೆ, ಇಂದಿನ ಕಷ್ಟಗಳನ್ನು ಮುಂದಿನ ಮಹಿಮೆಯ ಜೀವಿತಕ್ಕೆ ಹೋಲಿಸಿ ನೋಡುವುದಾದರೆ ಇಂದಿನ ಕಷ್ಟಗಳು ಏನೂ ಅಲ್ಲ. ಅಂಥ ಒಂದು ಮಹಿಮೆಯ ಜೀವಿತವನ್ನು ನನಗಾಗಿ ನಿಮಗೋಸ್ಕರವಾಗಿ ಕರ್ತನ ಯೇಸುಸ್ವಾಮಿ ನಿತ್ಯತ್ವದಲ್ಲಿ ಸಿದ್ಧ ಮಾಡಿಟ್ಟಿದ್ದಾನೆ. ಅದನ್ನು ಕೆಡಿಸುವುದಕ್ಕಾಗಿ, ಅದನ್ನು ಇಲ್ಲದಂತೆ ಮಾಡುವುದಕ್ಕೋಸ್ಕರವಾಗಿ ಸೈತಾನನು ಅವನಿಗೆ ಸಾಧ್ಯವಾಗುವ ರೀತಿಯಲ್ಲಿ ಆತನು ಹೋರಾಡ್ತಾನೆ. ಪ್ರಿಯರೇ, ಈ ಮರುಭೂಮಿಯ ಅನುಭವದಲ್ಲಿ ಪವಿತ್ರಾತ್ಮನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಗೊತ್ತುಂಟ? ಯಾಕಂದರೆ ಪವಿತ್ರಾತ್ಮನು ತರಬೇತಿ ಕೊಡಲಿಕ್ಕೆ ಇಷ್ಟಪಡ್ತಾನೆ. ಒಂದು ತರಬೇತಿ ನಮಗೆ ಕೊಡ್ತಾನೆ, ನಂಬಿಕೆ ಜೀವಿತದಲ್ಲಿ ಒಂದು ತರಬೇತಿಯನ್ನು ನಮಗೆ ಕೊಡಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ನಾವು ಧರ್ಮೋಪದೇಶಕಾಂಡ 8:2 ವಾಕ್ಯ ಓದಿಕೊಳ್ಳುವ, ಅಲ್ಲಿ ಇಸ್ರಾಯೇಲರನ್ನು ಕಷ್ಟಕ್ಕೆ ಒಳಪಡಿಸಿ ಅವರ ಮನೋಭಾವವನ್ನು ದೇವರು ಪರೀಕ್ಷೆ ಮಾಡಿದೆ ಎಂಬುದಾಗಿ. ಡ್ಯೂಟರ್ನಮಿ ಚಾಪ್ಟರ್ 8:2 ಐದನೇ ಪುಸ್ತಕ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಒಳಪಡಿಸಿ ಆ ಕಷ್ಟದಲ್ಲಿ ದೇವರ ಜೊತೆ ನಿಲ್ತೇವಾ, ಸೈತಾನೊಂದಿಗೆ ನಿಲ್ತೇವಾ, ದೇವರಿಗೆ ವಿರುದ್ಧವಾಗಿ ಗುಣಗುಟ್ತೇವಾ, ದೇವರ ಸ್ತುತಿ ಮಾಡ್ತೇವಾ? ದೇವರು ನಮ್ಮ ಮನೋಭಾವವನ್ನು ಪರೀಕ್ಷೆ ಮಾಡ್ತಾನೆ. ಅಥವಾ ಸಭೆಯನ್ನು ಬಿಟ್ಟು ಹೋಗ್ತೇವಾ, ಸಭೆಯಲ್ಲಿ ನಿಲ್ತೇವಾ, ವಾಕ್ಯಕ್ಕಾಗಿ ನಿಲ್ತೇವಾ, ವಾಕ್ಯ ಬಿಟ್ಟು ಹೋಗ್ತೇವಾ? ದೇವರ ಮನೋಭಾವವನ್ನು ಪರೀಕ್ಷೆ ಮಾಡ್ತಾನೆ ಪ್ರಿಯರೇ. ಹಾಗಾದರೆ ಒಂದು ಅರಣ್ಯದ ಅಥವಾ ಒಂದು ಅಡವಿಯ ಅಥವಾ ಮರುಭೂಮಿಯ ಅನುಭವವು ದೇವರಾತ್ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಏ ಸ್ವಾಮಿಯನ್ನು. ಅದೇ ಸಮಯದಲ್ಲಿ ಸೈತಾನ ಬರುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ನೀನು ಒಂದು ಕಷ್ಟದಲ್ಲಿ ದುಃಖದಲ್ಲಿದ್ದೀಯ, ನೀನು ಯೋಚನೆ ಮಾಡ್ತಿರ್ಬೋದು, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ಇಷ್ಟೆಲ್ಲ ದೇವರು ನೋಡಿ ಆರಾಧನೆ ಮಾಡಿದೆ, ನಾನು ಈ ರೀತಿಯಲ್ಲಿ ಮಲಗಿದ್ದೇನೆ ರೋಗದಲ್ಲಿ, ನನ್ನ ಕೆಲಸ ಹೋಯಿತು, ನನ್ನ ಬಿಸ್ನೆಸ್ ಹಾಳಾಯಿತು, ನನ್ನ ಮಗನಿಗೆ ಸರಿಯಾದ ವರ ಸಿಗ್ತಾ ಇಲ್ಲ, ವಧು ಸಿಗ್ತಾ ಇಲ್ಲ, ಮಕ್ಕಳಿಗೆ ಸರಿಯಾದ ಸೀಟ್ ಸಿಗ್ತಾ ಇಲ್ಲ, ಸಾಲದ ಮೇಲೆ ಸಾಲ ಆಗಿಬಿಟ್ಟಿದೆ, ನನಗೆ ಸಹಾಯ ಮಾಡೋರು ಯಾರಿಲ್ಲ, ಯಾಕೆ ದೇವರು ನನ್ನ ಕೈ ಬಿಟ್ಟಿದ್ದಾನೆ, ಯಾಕೆ ದೇವರಿಂದ ನನಗೆ ಸಹಾಯ ಸಿಗ್ತಾ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರಬಹುದು. ಇದೇ ಸಂದರ್ಭದಲ್ಲಿ ಸೈತಾನನು ಕೂಡ ಬಂದು ನಿನ್ನ ಮನಸ್ಸಲ್ಲಿ ಅಂಥ ಆಲೋಚನೆಗಳನ್ನು ಹಾಕುತ್ತಾನೆ. ಕಾರಣ ಏನು ಗೊತ್ತುಂಟ? ಸೈತಾನನು ಬಯಸುವಂಥದ್ದು ದೇವರ ಪ್ರೀತಿಯಿಂದ ನಿನ್ನ ಅಗಲಿ ಹೋಗಬೇಕು, ನಂಬಿಕೆ ಜೀವಿತವನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಸೈತಾನನು ಹೋರಾಡ್ತಾ ಇದ್ದಾನೆ.
ಆದ ಕಾರಣ ನಿನ್ನ ಜೀವಿತ ಏನು ಕಳ್ಕೊಂಡ್ರು ಪರವಾಗಿಲ್ಲ, ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು. ನಂಬಿಕೆಯಲ್ಲಿ ದೃಢವಾಗಿ ಕೊನೆಯವರೆಗೆ ನಿಲ್ಲುವುದಾದರೆ ಅಲ್ಲಲ್ಲಿಯ ನಾವು ಒಂದು ದಿವಸ ಪರಲೋಕ ರಾಜ್ಯದಲ್ಲಿ ನಾವು ಸೇರಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇಲ್ಲಿ ವಿಮೋಚನ ಕಾರ್ಡ್ 15:22 ವಾಕ್ಯನ ಪುನಃ ಓದಿಕೊಳ್ಳೋಣ. ಎಕ್ಸೋಡಸ್ ಚಾಪ್ಟರ್ 15:22. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಎಷ್ಟು ದಿವಸ ನಡೆದು ಹೋಗ್ತಾ ಇದ್ದಾರೆ ಅವರು? 3 ದಿನ ನಡೆದು ಹೋದರು. ಶೂರಿನ ಅರಣ್ಯದೊಳಗೆ 3 ದಿನ ಅವರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಉಪದ್ರವದ ಸಮಯ ಕೇವಲ 3 ದಿವಸ, ಆ ಪರೀಕ್ಷೆ ಸಮಯ 3 ದಿವಸ ಮಾತ್ರ. 3 ದಿನ ದೇವರು ಲೆಕ್ಕ ಮಾಡಿ ಇಟ್ಟಿದ್ದಾನೆ. ನಾವು ದೇವರ ವಾಕ್ಯದಲ್ಲಿ ಓದುವುದಾದರೆ ಸ್ವಲ್ಪ ಸಮಯದ ಒಂದು ಕಷ್ಟಗಳು ದೇವರ ವಾಕ್ಯದಲ್ಲಿ ಓದ್ತೇವೆ. ಇಲ್ಲಿ 3 ದಿವಸ ಎಂಬುದಾಗಿ ದೇವರು ಸ್ಪಷ್ಟವಾಗಿ ದೇವರಲ್ಲಿ ಏನು ಮಾಡಿದ್ದಾನೆ, ಲೆಕ್ಕ ಹಾಕಿದ್ದಾನೆ. ನಾವು 1 ಪೇತ್ರ 5:10 ವಾಕ್ಯ ಓದುವ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ವಾಕ್ಯ ಹೇಳುತ್ತದೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಹೌದಾ? 10ನೇ ವಾಕ್ಯ ಪುನಃ ಓದಿ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. 1 ಪೇತ್ರ 1:6 ಒಟ್ಟಾಗಿ ಓದುವ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ಏನಿರ್ತದೆ, ಸ್ವಲ್ಪ ಕಾಲ ಎಲ್ಲರಡಿ, ಸದ್ಯಕ್ಕೆ ಸ್ವಲ್ಪ ಕಾಲ, ಸ್ವಲ್ಪ ಕಾಲ ಇಕ್ಕಟ್ಟಿನ ಸಮಯ, ಸ್ವಲ್ಪ ಕಾಲ ಹೋರಾಟದ ಸಮಯ, ಸ್ವಲ್ಪ ಕಾಲ ಬಾಧೆಯ ಸಮಯ, ಸ್ವಲ್ಪ ಕಾಲ ನೋವಿನ ಸಮಯ, ಸ್ವಲ್ಪ ಕಾಲ ಪರೀಕ್ಷೆ ಸಮಯ, ಸ್ವಲ್ಪ ಕಾಲ ವಾಕ್ಯ ಸ್ವಲ್ಪ ಕಾಲ, ಸ್ವಲ್ಪ ಕಾಲ ಪರ್ಮನೆಂಟ್ ಅಲ್ಲ, ಸ್ವಲ್ಪ ಕಾಲ ನಿತ್ಯಕ್ಕೂ ಅಲ್ಲ, ಸ್ವಲ್ಪ ಕಾಲ. ಓಕೆ, ಕಂಟಿನ್ಯೂ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು. ದೇವರ ಚಿತ್ತಾನುಸಾರ ಎಲ್ಲರೇ, ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ. ದೇವರ ಚಿತ್ತ ಇಲ್ಲದೆ ಅಲ್ಲ. ರೋಮಪುರದ ಪತ್ರಿಕೆ 8:28 ಹೇಳ್ತದೆ, ದೇವರು ತನ್ನ ಪ್ರೀತಿಸುವರ ಹಿತ ಮತ್ತು ಸಂಕಲ್ಪದ ಮೇಲೆ ಯಾರು ಕರೀತಾನೋ ಅವರ ಹಿತಕ್ಕಾಗಿ ಎಲ್ಲವನ್ನು ಒಳ್ಳೆಯದನ್ನೇ ಮಾಡ್ತಾನೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಆತನ ಸಂಕಲ್ಪದ ಮೇರೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ, ಅಂದ್ರೆ ಒಳ್ಳೆದಕ್ಕಾಗಿ ಮಾಡ್ತಾನೆ. 1 ಪೇತ್ರ 1:6 ಪುನಃ ಓದಿ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ. ದೇವರ ಚಿತ್ತಾನುಸಾರ, ಹಾಗಾದ್ರೆ ನಾವು ಪಡುವಂತ ಕಷ್ಟ ದೇವರ ಚಿತ್ತಕ್ಕನುಸಾರವಾದದ್ದು. ದೇವರ ಚಿತ್ತ ಅದರಲ್ಲಿ ಇದೆ. ದೇವರ ನಮ್ಮ ತರಬೇತು ಮಾಡ್ತಾ ಇದ್ದಾನೆ. ಅಲ್ಲಲ್ಲೂಯ. ಪೌಲನ ಜೀವಿತ ನೋಡುವುದಾದ್ರೆ ಕೆಲವರು ಹೇಳ್ತಾರೆ ದೇವರ ಮಕ್ಕಳಿಗೆ ಕಷ್ಟನೇ ಬರುವುದಿಲ್ಲ. 2 ಕೊರಿಂಥ್ಯರ 11:21-28 ವರೆಗೆ ಓದುವುದಾದ್ರೆ ಪೌಲನಿಗೆ ಸಂಭವಿಸಿದಂಥ ಉಪದ್ರವಗಳು, ಪೌಲನಿಗೆ ಸಂಭವಿಸಿದ ಕಷ್ಟಗಳು, ಪೌಲನಿಗೆ ಸಂಭವಿಸಿದಂಥ ಹೋರಾಟಗಳ ಕುರಿತಾಗಲಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಆ ವಾಕ್ಯಗಳನ್ನು ಓದುತ್ತೇವೆ. ಪೌಲನಿಗೆ ಸಂಭವಿಸಿದ ಅನೇಕ ಹೋರಾಟಗಳ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಪ್ರಿಯರೇ. ಅಲ್ಲಲ್ಲಿ ಪೌಲನಿಗೆ ಮಾತ್ರವಲ್ಲ, ಎಲ್ಲ ದೇವ ಸೈನಿಕರು ರಕ್ತ ಸಾಕ್ಷಿಗಳಾಗಿ ಶಿಷ್ಯರು ಸತ್ತು ಹೋಗಿದ್ದಾರೆ. ಆದಿ ಸಭೆಯಲ್ಲಿ ಅನೇಕರು ರಕ್ತ ಸಾಕ್ಷಿಗಳಾಗಿ ಸತ್ತಿದ್ದಾರೆ. ಹಿಂಸೆ ಅವರಿಗೆ ಉಂಟಾಗಿದೆ, ನೋವುಗಳು ಬಂದಿದೆ, ವಿಧ ವಿಧ ನೋವುಗಳು ಬಂದಿದೆ. ದೇವರ ವಾಕ್ಯ ಏನಿರ್ತದೆ, 1 ಕೊರಿಂಥ 10:13 ನಿಮಗೆ ಸಹಿಸಲಿಕ್ಕೆ ಅಸಾಧ್ಯವಾದ ಶೋಧನೆಯನ್ನು ಆತನು ಬರಗೊಡಿಸುವುದಿಲ್ಲ. ಶೋಧನೆ ಬಂದಾಗ ಸಹಿಸುವುದಕ್ಕೆ ಶಕ್ತಿಯನ್ನು, ಅದನ್ನು ಹೊರಗೆ ಬರುವಂತ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಸಿಕ್ಕಿದ್ರವಧಿ ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು.
ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ದೇವರ ಚಿತ್ತಾನುಸಾರವಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರ ಚಿತ್ತಾನುಸಾರ ಕೆಲವರು ವಾಕ್ಯವನ್ನು ಅಲ್ಲಲ್ಲಿ ಮಾತ್ರ ಹೇಳ್ತಿರ್ತಾರೆ. ಸತ್ಯವೇದದ ಎಲ್ಲ ವಾಕ್ಯಗಳನ್ನು ಸರಿಯಾದ ರೀತಿ ಓದಬೇಕು. ಪುನಃ ಆರನೇ ವಾಕ್ಯ ಆರಂಭದಿಂದಲೇ ಓದಿ. ನೀವು ಸತ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಹರ್ಷಿಸುವವರಾಗಿದ್ದೆ Romans 8:18 ಇಂದಿನ ಕಷ್ಟಗಳನ್ನು ಮುಂದಿನ ಮಹಿಮಾ ಜೀವಿತಕ್ಕೆ ಹೋಲಿಸುವುದಾದರೆ ಇಂದಿನ ಕಷ್ಟಗಳು ಏನೂ ಅಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ಓದಿ. ನಾವು ಯಾಕೋಬನ ಪತ್ರಿಕೆ 1:2-4 ವಾಕ್ಯ ಓದುವ. ಯಾಕೋಬನ ಬುಕ್ ಆಫ್ ಜೇಮ್ಸ್ Chapter 1:2-4. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರೀಕ್ಷೆಯು ಅಥವಾ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನಂಬಿಕೆಗೆ ಏನುಂಟಾಗ್ತದೆ? ಪರೀಕ್ಷೆ ಉಂಟಾಗುತ್ತದೆ. ನಂಬಿಕೆ ಯೋಬನಿಗೆ ನಂಬಿಕೆ ಯೋಬನ ನಂಬಿಕೆಗೆ ಪರಿಶೋಧನೆ ಉಂಟಾಯಿತು. ನಾವು ಯೋಬನ ಯಾಕೋಬನ ಪತ್ರಿಕೆ 5:11 ವಾಕ್ಯ ಓದುವಾಗ ಯೋಬನ ಪರೀಕ್ಷೆ ಕುರಿತು ಬರೆಯಲ್ಪಟ್ಟಿದೆ. ಓದಿ ಆ ವಾಕ್ಯವನ್ನು. ಯಾಕೋಬ 5:11 ಜೇಮ್ಸ್ Chapter 5:11. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇನೆ. ತಾಳಿಕೊಳ್ಳುವವರನ್ನು ಧನ್ಯರೆಂಬುದಾಗಿ ಹೇಳ್ತಾರಲ್ಲ. ನೀವು ಯೋಬನಲ್ಲಿದ್ದ ತಾಳ್ಮೆ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಯೋಬನ ಜೀವಿತದಲ್ಲಿ ಎಲ್ಲ ಕಳ್ಕೊಂಡು ಆತನು ಒಬ್ಬಂಟಿಗಾಗಿ ನಿಂತ. ಈವನ ಆರೋಗ್ಯ ಕೂಡ ಕಟ್ಟುಹೋಯ್ತು, ಎಲ್ಲರ ಕೈ ಬಿಟ್ಟರು, ಅಂತ ಪರಿಸ್ಥಿತಿ ಅವನಿಗೆ ಬಂತು. ಆದರೆ ನಂಬಿಕೆ ಮಾತ್ರ ಆತನು ಬಿಡಲಿಲ್ಲ. ಯೋಬನೊಂದು ಮಾತನ್ನು ಹೇಳ್ತಾನೆ. ಯೋಬನ ಪುಸ್ತಕ 42:2 ಆತನ ಹೇಳ್ತಾ ಇದ್ದಾನೆ, ನೀನು ಸಕಲವನ್ನು ನಡೆಸಬಲ್ಲಿ ಎಂದು ಯಾವ ಸಂಕಲ್ಪವನಿಗೆ ಅಸಾಧ್ಯವಲ್ಲವೆಂತಲೂ ತಿಳಿದಿದೆ ಅಂತ ಅರಿಕೆ ನೋಡಿ. ಇಲ್ಲಿ ಸಿಕ್ಕಿದ್ರೆ ಓದಿ ಅದನ್ನು. ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. Kirtan 1:2 ಏನ್ ಹೇಳ್ತದೆ? ಪರಾತ್ಪರನ ಮರಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ದೇವರೆಂದು ಹೇಳುವೆನು. ಹಲ್ಲೆಲೂಯಾ. ಭಕ್ತನಲ್ಲಿ ಹೇಳ್ತಿರುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಯಾಕೋಬನ ಪತ್ರಿಕೆ 1:2 ಪುನಃ ಬರುವ ಬುಕ್ ಆಫ್ ಜೇಮ್ಸ್ Chapter 1:2 ಪುನಃ ಓದುವ. ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ನಂಬಿಕೆಗೆ ಏನುಂಟಾಗ್ತದೆ? ಪರೀಕ್ಷೆ ಇದೆ, ಪರಿಶೋಧನೆ ಇದೆ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಅನೇಕ ಸಲ್ತೇವೆ ಯೇಸುಗಾಗಿ ನಾವು ಸಾಯ್ತೇವೆ, ಸಾಯ್ಲಿಕ್ಕೆ ರೆಡಿ. ಅನೇಕರು ಹೇಳ್ತಾರೆ ಜೀವ ಹೋದ್ರು ಕ್ರಿಸ್ತನನ್ನು ಬಿಡುವುದಿಲ್ಲ, ಯೇಸುವನ್ನು ಬಿಡುವುದಿಲ್ಲ, ಆತನಿಗಾಗಿ ಜೀವಿಸ್ತಾನೆ ಕೊನೆಯವರೆಗೆ, ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಲ್ತೇನೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೆ ಪರೀಕ್ಷೆಗಳು ಬರುವಾಗ, ಪರಿಶೋಧನೆಗಳು ಬರುವಾಗ, ನೋವುಗಳು ಬರುವಾಗ ಅನೇಕರು ನಂಬಿಕೆಯನ್ನು ಬಿಟ್ಟು ಹೋಗ್ತಾರೆ. ನಂಬಿಕೆಯಲ್ಲಿ ಅವರು ತಣ್ಣಗಾಗಿ ಹೋಗುತ್ತಾರೆ. ದಾನಿಯೇಲನ ಪುಸ್ತಕ 3:10 ಓದುವಾಗ ನಾವಲ್ಲಿ ಆ ರಾಜನು ನೆಬುಕಚ್ಚರ ಅರಸನು ದೊಡ್ಡ ಮೂರ್ತಿ ಮಾಡಿಬಿಟ್ಟು 27 meters ಉದ್ದ ಎತ್ತರ 6 meters ಅಗರ ದೊಡ್ಡ ಮೂರ್ತಿ ಮಾಡಿ ಇದೇ ದೇವರಿಂದ ಆರಾಧಿಸಿರಿ. ಆದರೆ ಶದ್ರಕ್ ಮಿಶಕ್ ಅಭ್ಯಜ್ಞೆಗೂ ಅವರ ಮುಖ ಒರಿಜಿನಲ್ ಹೆಸರು, ನಿಜವಾದ ಹೆಸರು ಅನನ್ಯ ಮಿಶೇಲ್ ಅಜರ್ಯ. ಅವರು ಸತ್ಯ ದೇವರನ್ನು ತಿಳಿದವರು, ಸತ್ಯವನ್ನು ಅರಿತವರು. ಅವರು ಯಾವ ಮೂರ್ತಿಗೂ ಅಡ್ಡ ಬಿದ್ದವರಲ್ಲ. ಮೂರ್ತಿಗೆ ಅಡ್ಡ ಬೀಳಬೇಕು ಬಾರದೆಂಬುದಾಗಿ 2 ಆಜ್ಞೆ ಹೇಳ್ತದೆ. ವಿಮೋಚನೆಗಳ 20 ನಾವು 4:6 ವಾಕ್ಯದಲ್ಲಿ ಓದುವುದಾದ್ರೆ ಗೊತ್ತಾಗ್ತದೆ. ಆದ ಕಾರಣ ಅವರು ದೇವರ ಆಜ್ಞೆಯನ್ನು ತಿಳ್ಕೊಂಡವರು. ಅವ ಒಂದು ವೇಳೆ ರಾಜನ ಹೇಳಿದ, ಯಾರು ಆ ಮೂರ್ತಿಗೆ ಅಡ್ಡ ಬಿಡುವುದಿಲ್ಲ, ಉರಿಯುವಂಥ ದಗದಗನೆ ಉರಿಯುವಂಥ ಅವಿಗೆಯಲ್ಲಿ ಜೀವಂತವಾಗಿ ಅವರು ಹಾಕಲ್ಪಡುತ್ತದೆ ಎಂಬುದಾಗಿ. ಆದರೆ ಶದ್ರಕ್ ಮೇಶಕ್ ಅಭ್ಯದೆಗೋ ಆ ಮೂರ್ತಿಗೆ ಅಡ್ಡ ಬಿಡಲಿಕ್ಕೆ ಹೋಗಲಿಲ್ಲ, ನಂಬಿಕೆಗೋಸ್ಕರ ದೃಢವಾಗಿ ನಿಂತರು. ನನ್ನಂತೆ ಏನೇನು ಗೊತ್ತುಂಟ, ಎಷ್ಟೋ ಯಹೂದರಲ್ಲಿದ್ದರು ಆ ಸನ್ನೆಲ್ಲ ಕಾಂಪ್ರಮೈಸ್ ಮಾಡಿರಬಹುದು. ಅನೇಕರು
ಆ ಮೂರ್ತಿಗೆ ರಾಜನು ಹೇಳುವಾಗ ಜೀವ ಭಯದಿಂದ ನಮಸ್ಕಾರ ಮಾಡಿರಬಹುದು. ಅನೇಕರಿಗೆ ಜೀವ ಭಯ ಇದೆ. ಕೊರೋನಾದ ನಿಮಿತ್ತ ಇವತ್ತು ಅನೇಕರು ಜೀವ ಭಯ ಬಂದು ಬಿಟ್ಟಿದೆ. ಅನೇಕರು ಮನೆ ಒಳಗಡೆ ಸೇರಿಕೊಂಡಿದ್ದಾರೆ. ಕ್ಲಿನಿಕ್ಗಳು ಬಂದಾಗಿವೆ ಅಂತೆ, ನರ್ಸಿಂಗ್ ಹೋಮ್ಗಳು ಕೆಲವು ಬಂದಾಗಿದೆ ಅಂತ ಕೇಳಲ್ಪಟ್ಟಿದ್ದೆ ನಾನು. ಅಲ್ಲಲ್ಲಿ ಜೀವ ಭಯ. ಆದರೆ ಯೇಸು ಸ್ವಾಮಿ ಇಬ್ರಿಯ 2:14 ವಾಕ್ಯ ಹೇಳ್ತದೆ, ಮರಣದ ಭಯದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಲೋಕಕ್ಕೆ ಆತನು ಬಂದನು. ಮರಣದ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ, ಮರಣದ ಭಯದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ 2 ತಿಮೊಥೆ 1:7 ವಾಕ್ಯ ಹೇಳ್ತದೆ, ನಾವು ಹೊಂದಿದ ಆತ್ಮ ಹೇಳಿತನದ ಆತ್ಮವಲ್ಲ, ಬಲ ಪ್ರೀತಿ ಶಿಕ್ಷಣದ ಆತ್ಮವಾಗಿದೆ. ಬಲದ ಆತ್ಮ, ಪ್ರೀತಿಯ ಆತ್ಮ, ಶಿಕ್ಷಣ ಅದು ನಮಗೆ ಟೀಚ್ ಮಾಡುವಂಥ ಆತ್ಮ, ಉಪದೇಶ ಮಾಡುವಂಥ ಆತ್ಮ, ಆತ್ಮ ನಾವು ಹೊಂದಿಕೊಂಡವದ್ದೇವೆ. ಹೇಳ್ತನದ ಆತ್ಮ ಅಲ್ಲ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಅಲ್ಲಲ್ಲಿಯ ಆದರೆ ಇಲ್ಲಿ ಶತಕೋಶಕ ಅಭಿದಾಗ ಏನು ಹೇಳ್ತಿದ್ದಾರೆ, ನಂಬಿಕೆಗೋಸ್ಕರ ಸಾಯುವುದಕ್ಕೆ ಅವರು ತಯಾರಾಗಿದ್ದಾರೆ. ಕಾರಣ ಏನು? ಸತ್ತ ಕೂಡಲೇ ಪರಲೋಕಕ್ಕೆ ಹೋಗ್ತೇವೆ ಅಂತ ಗೊತ್ತುಂಟು, ನಿತ್ಯತ್ವಕ್ಕೆ ಹೋಗ್ತೇವೆ ಅಂತ ಅವ್ರಿಗೆ ಗೊತ್ತುಂಟು. ಯೇಸೊಂದು ಮಾತನ್ನು ಹೇಳ್ತಾನೆ, ಯೋಹಾನನ ಸುವಾರ್ತೆ 12:25 ಅರ್ಧ ಓದಿ, ಬುಕ್ ಆಫ್ ಜಾನ್ ಗಾಸ್ಪಲ್ chapter 12:25, ಯೋಹಾನ ಸುವಾರ್ತೆ 12:25, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು, ಅದನ್ನು ಕಳ್ಕೊಳ್ತಾನೆ. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು, ತನ್ನ ಪ್ರಾಣ ಹಗೆ ಮಾಡ್ತಾನೆ ಅಂದ್ರೆ ದೇವರಿಗೋಸ್ಕರವಾಗಿ, ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಜೀವಕ್ಕಾಗಿ ಕಾಪಾಡ್ತಾನೆ. ನಂಬಿಕೆ ನಿಮಿತ್ತವಾಗಿ ನಿನ್ನ ಪ್ರಾಣ ಕಳ್ಕೊಳ್ಳುವುದಕ್ಕೆ ನೀವು ಸಿದ್ಧನಾಗುವುದಾದ್ರೆ, ನಂಬಿಕೆ ಜೀವಿತ ನಂಬಿಕೆಯ ನಿಮಿತ್ತವಾಗಿ ಕೆಲವೊಂದು ಸಹಿಸುವುದಕ್ಕೆ ಸಿದ್ಧನಾಗಿರುವುದಾದ್ರೆ ಪರಲೋಕದಲ್ಲಿ ನಿನಗೆ ಪ್ರತಿಫಲ ಇದೆ. ಇಲ್ಲಿ ಶದ್ರಕ್ ಮೇಶಕ್ ಅಭ್ಯದ್ಯೋಗ ಅಂದರೆ ಅಜರ್ಯ, ಮಿಶೈಲ ಮತ್ತು ಅನನ್ಯ ಈ ಮೂರು ಜನರಲ್ಲಿ ಕಾಣ್ತೇವೆ. ಎಲ್ಲ ಯೋಧ್ಯರು ಆ ಮೂರ್ತಿಗೆ ಅಡ್ಡ ಬೀಳುವಾಗ ನಂಬಿಕೆಗೋಸ್ಕರ ದೃಢವಾಗಿ ನಿಂತರು. ಒಂದನ್ನು ತಿಳ್ಕೊಳ್ಳಿ, ಸಭೆಯಲ್ಲಿ 2 ವಿಧವಾದಂಥ ಗುಂಪುಗಳಿವೆ. 2 ಗುಂಪುಗಳು ರಕ್ಷಣೆ ಹೊಂದಿದ್ದಾವೆ, 2 ಗುಂಪುಗಳು ದೀಕ್ಷ ತೆಗೆದುಕೊಂಡಿದ್ದಾವೆ, 2 ಗುಂಪುಗಳು ಆರಾಧನೆಗೆ ಬರ್ತವೆ, 2 ಗುಂಪುಗಳು ವಾಕ್ಯ ಕೇಳ್ತವೆ. ಆದರೆ ನಂಬಿಕೆಗೋಸ್ಕರ ನಿಲ್ಲುವಂಥದ್ದು ಒಂದು ಗುಂಪು ಮಾತ್ರ. ಇನ್ನೊಂದು ಗುಂಪು ವಾಕ್ಯ ಕೇಳಿದವರೇ ಆದರೂ ಕೂಡ ವಾಕ್ಯಕ್ಕಾಗಿ ನಿಲ್ಲಲ್ಲ. ಅನೇಕರು ಪರೀಕ್ಷೆಗಳು ಬರುವಾಗ ಸೋತು ಹೋಗುತ್ತಾರೆ, ಹಿಂಜಾರಿ ಹೋಗುತ್ತಾರೆ, ದೇವರನ್ನು ಬಿಟ್ಟು ಹೋಗುತ್ತಾರೆ, ನಂಬಿಕೆಯಿಂದ ಹಿಂಜಾರಿಯುತ್ತಾರೆ, ಲೋಕಕ್ಕೆ ತಿರುಗಿ ಹೋಗುತ್ತಾರೆ. ಅವ್ರು ನಿಲ್ಲಲ್ಲ, ದೃಢವಾಗಿ ನಿಲ್ಲಲ್ಲ ನಂಬಿಕೆ ಜೀವಿತಕ್ಕೋಸ್ಕರ. ಈ ವಾಕ್ಯ ನನಗೆ ದೇವರು ಪ್ರೇರಣೆ ಕೊಡ್ತಾ ಇದ್ದಾನೆ. ಕಾರಣ ಏನು ಗೊತ್ತುಂಟ? ಅನೇಕರ ಪ್ರೀತಿಯು ತಣ್ಣಗಾಗಲಿಕ್ಕೆ ಹೋಗುತ್ತದೆ, ಅನೇಕರ ನಂಬಿಕೆಯು ತಣ್ಣಗಾಗಲಿಕ್ಕೆ ಹೋಗುತ್ತಾ ಇದೆ. ಕಾರಣ ಕೆಲವು ಪರಿಸ್ಥಿತಿಗಳು. ಒಳ್ಳೆ ದೇವರು ಒಂದು ಈಗ ಈ ಪರೀಕ್ಷಾ ಕಾಲ, ಸಭೆಗೊಂದು ಪರೀಕ್ಷಾ ಕಾಲ, ಕೊರೋನಾ ವೈರಸ್ ಮೂಲಕವಾಗಿ ಒಂದು ಪರೀಕ್ಷಾ ಕಾಲ ಬಂದುಬಿಟ್ಟಿದೆ. ನಿನ್ನ ನಂಬಿಕೆಯನ್ನು ಪರೀಕ್ಷಿಸಲಾಗುತ್ತದೆ. ಎಷ್ಟು ದೇವರು ನೀನು ಯೇಸುವನ್ನು ಪ್ರೀತಿ ಮಾಡ್ತೀಯ, ಎಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕಾಗಿ ನಿಲ್ತೀಯ. ಅಲ್ಲಲ್ಲಿಯ ಈ ಪರೀಕ್ಷಾ ಕಾಲ ಇದು. ಈ ಪರೀಕ್ಷಾ ಕಾಲದಲ್ಲಿ ನೀನು ಸೋತು ಹೋಗಬಾರದು, ನೀನು ಸೋತು ಹೋಗಬಾರದು, ದೃಢವಾಗಿ ನಿಲ್ಲಬೇಕು. ನೀನು ನಂಬಿಕೆಗೋಸ್ಕರ ನಿಲ್ಲುವಂಥವನಾಗಿರಬೇಕು. ಅಲ್ಲಲ್ಲಿಯ ಪ್ರತಿಫಲ ಪರಲೋಕದಲ್ಲಿದೆ. ಇಲ್ಲಿ ಶದ್ರಕ್ ಮೇಶಕ್ ಅಭೆದ್ನೆಗು ಸಾಯುವುದಕ್ಕೆ ಸಿದ್ಧರಾದರು, ಸಾಯುವುದಕ್ಕೆ ಸಿದ್ಧರಾದರು, ಆದರೆ ಮೂರ್ತಿಗೆ ಅಡ್ಡ ಬೀಳ್ತಾ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಕಾಂಪ್ರಮೈಸ್ ಮಾಡಬಾರ್ದು, ನಂಬಿಕೆಯಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು. ಶತ್ರು ಪರವಾಗಿಲ್ಲ, ನಂಬಿಕೆಗೋಸ್ಕರ ದೃಢವಾಗಿ ಸಾಯುವವರೆಗೆ ನೀನು ದೃಢವಾಗಿ ನಂಬಿಕೆಸ್ತ ನಿಲ್ಲಬೇಕು. ಮತ್ತು ಪ್ರಕಟಣೆ ಪುಸ್ತಕ 2:10 ಓದಿ, ಬುಕ್ ಆಫ್ ರೆವಲ್ಯೂಷನ್ chapter 2:10 ಏನು ಹೇಳ್ತದೆ, 10 ದಿವಸಗಳ ಕಾಲ ನಿನಗೆ ಸಂಕಟ ಇದೆ. ಅಲ್ಲಲ್ಲಿಯ ಸಾಯುವವರೆಗೂ ಓದಿ, ನಿನಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ. ಬಾಧೆಗಳಿಗೆ ನೋಡಿ, ನಿನಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ. ಕೊರೋನಾ ಬಾಧೆಯೋ ದೇವರ ಮಕ್ಕಳನ್ನು ತಟ್ಟುವುದಿಲ್ಲ. ಅದ ನಿಮಿತ್ತವಾಗಿ ಕೆಲಸ ಕಳ್ಕೊಳ್ಳುವಂಥ ಸಮಯ, ಬಿಸ್ನೆಸ್ ಇಲ್ಲದ ಸಮಯ, ಆರ್ಥಿಕ ಸಮಸ್ಯೆಗಳು, ಯಾವ ಬಾಧಕ್ಕೂ ಹೆದರಬೇಡ. ಸಂಭವಿಸಲಿಕ್ಕಿರುವಂಥ ಬಾಧೆಗಳಿಗೆ ಹೆದರಬೇಡ. ದೇವರು ಸ್ಪಷ್ಟವಾಗಿ ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ಸಂಭವಿಸಲಿಕ್ಕಿರುವಂಥ ಸಂಭವಿಸಿದಂಥ ಬಾಧೆಗಳಿಗೆ ಹೆದರಬೇಡ. ಭಯದ ಆತ್ಮ ದೇವರು ನಿನಗೆ ಕೊಡಲಿಲ್ಲ. ಭಯಪಡಬೇಡ, ಹೆದರಬೇಡ, ಈ ಬಾಧೆಗಳಿಗೆ ಹೆದರಬೇಡ. ಮುಂದೆ ಓದಿ, ಈಗೋ
ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ. ನೀವು ದುಷ್ಪ್ರೇರಣೆ ನೋಡಿ ಚೆನ್ನಾಗಿ ನೆಪಕೊಟ್ಟುಕೊಳ್ಳಿ. ಸೈತಾನ ಹಿಂಸೆ ತರುವುದು, ಅಡವಿಯ ಅನುಭವ ತರುವುದು, ಅಲ್ಲಲ್ಲಿಯ ಈ ಒಂದು ಕೆಲವು ನೋವುಗಳನ್ನು ತಂದು ಹಾಕುವಂತ. ಯಾಕೆ ಗೊತ್ತುಂಟ? ನೀ ದುಷ್ಪ್ರೇರಣೆಗೆ ಒಳಗಾಗಿ ದೇವರನ್ನು ಬಿಟ್ಟು ಬಿಡಬೇಕು, ನಂಬಿಕೆಯನ್ನು ಬಿಟ್ಟು ಬಿಡಬೇಕು. ಅದಕ್ಕಾಗಿ ಸೈತಾನ ದುಷ್ಪ್ರೇರಣೆಗೆ ತಂದು ಹಾಕ್ತಾನೆ. ಮುಂದೆ ಓದಿ. ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕೆ. ಯಾವ ಸೆರೆಮನೆ? ರೋಗದ ಸೆರೆಮನೆ, ವ್ಯಾಧಿಯ ಸೆರೆಮನೆ, ಬಾಲಲಿಯ ಸೈತಾನನ ಉಪದ್ರವದ ಸೆರೆಮನೆ, ಕೊರತೆ ಸೆರೆಮನೆ, ಸಮಸ್ಯೆ ಸೆರೆಮನೆ, ಕಣ್ಣೀರ ಸೆರೆಮನೆ, ಇವೆಲ್ಲ ಹಾಕ್ಲಿಕ್ಕೆ ನೋಡ್ತಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ಇಲ್ಲಿ 10 ದಿವಸ ನಿಗದಿ, ಕಷ್ಟ ಸಂಕಟಕ್ಕೆ ಒಂದು ಸಮಯ, ಒಂದು ಮೇರೆ ದೇವರು ಇಟ್ಟಿದ್ದಾನೆ. ಇದು ಇದು ಶಾಶ್ವತವಲ್ಲ, ತತ್ಕಾಲಿಕ. ಹೇಳಿ, ಕಷ್ಟ ಸಂಕಟ ಶಾಶ್ವತವಲ್ಲ, ತಾತ್ಕಾಲಿಕ. ದೇವರ ಮಗುವಿನ ಜೀವಿತದಲ್ಲಿ ಶಾಶ್ವತವಲ್ಲ, ಅದು ತಾತ್ಕಾಲಿಕವಾಗಿದೆ. ಯಾಕೊಬ್ಬನ ಪತ್ರಿಕೆ 1:12 ಕೂಡ ನಾವು ನೋಡ್ತೇವೆ, ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳುವುದೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದ್ತೇವೆ. ಪ್ರಿಯರೇ, ಇಲ್ಲಿ ಶದ್ರಕ್ ಮೇಶಕ್ ಅಬೇದ್ನೆಗೋ ಸಾಯುವುದಕ್ಕೆ ಸಿದ್ಧರು, ಅವರೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಡ್ಯಾನಿಯಲ್ ಚಾಪ್ಟರ್ 3:15-17 ವಾಕ್ಯ ಓದಿ ಯಾರಾದರೂ. ದಾನಿಯೇಲ 3:15-17. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಇದನ್ನು ಕೇಳಿ ಶದ್ರಕ್, ಮೇಶಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬುಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ. ನಾವು ಸೇವಿಸುವ ದೇವರಿಗೆ ಚಿತ್ತ ಇದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರು, ಬಿಡುಗಡೆ ಮಾಡದಿದ್ದರು. ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನೋಡಿ, ಚಿತ್ತ ಇದ್ದರೆ ಬಿಡಿಸ್ತಾನೆ, ಹೇಗೂ ಬಿಡಿಸ್ತಾನೆ. ಅವನಿಗೆ ಚಿತ್ತ ಇದ್ದರೆ ನಮ್ಮ ಪ್ರಾರ್ಥನೆ ಆಗಿರಬೇಕು, ದೇವರೇ ನನ್ನ ಜೀವಿತದಲ್ಲಿ ಬಂದ ಈ ಸಮಸ್ಯೆ ಚಿತ್ತ ಇದ್ದರೆ ಹೋಗಲಿ. ಹಲ್ಲೆಲೂಯ, ಈ ಸಮಸ್ಯೆ, ಈ ವೇದನೆ ಚಿತ್ತ ಇದ್ದರೆ ಹೋಗಲಿ, ಚಿತ್ತ ಇದ್ದರೆ ಬಿಡಿಸ್ತಾನೆ. ಒಂದು ವೇಳೆ ದೇವರಿಗೆ ಚಿತ್ತ ಇಲ್ಲದಿದ್ದರೂ ಈ ರೋಗ ಬಿಟ್ಟು ಹೋಗುವಂಥದ್ದು, ಈ ಸಮಸ್ಯೆ ಬಿಟ್ಟು ಹೋಗುವಂಥದ್ದು. ದೇವರಿಗೆ ಚಿತ್ತ ಇಲ್ಲದಿದ್ದರೂ ನಾನು ನೀನು ದೇವರನ್ನೇ ಆರಾಧಿಸಬೇಕು. ದೇವರ ಮೇಲಿರುವ ನಂಬಿಕೆಯನ್ನು ಕಳ್ಕೋಬಾರದು. ಅವರೆಂತ ಚಿತ್ತ ಇಲ್ಲದಿದ್ದರೂ ಈ ಮೂರ್ತಿಯನ್ನು ಆರಾಧಿಸುವುದಿಲ್ಲ, ಆತನನ್ನೇ ಆರಾಧಿಸ್ತಾ. ಕಾರಣ ಏನು ಗೊತ್ತುಂಟ? ನಮಗೋಸ್ಕರ ಆತನು ಪರಲೋಕ ನಿತ್ಯತ್ವವನ್ನು, ನಿತ್ಯ ಜೀವತ್ವವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಪ್ರಕಟಣೆ 21:4-5 ವಾಕ್ಯ ಓದುವಾಗ ಒಂದು ಜೀವಿತ ಸಿದ್ಧ ಮಾಡಿಟ್ಟಿದ್ದಾನೆ. ಗೋಳಾಟ ಇಲ್ಲ, ಕಣ್ಣೀರಿಲ್ಲ, ದುಃಖ ಇಲ್ಲ, ನೋವಿಲ್ಲ, ಅಂತ ನಿತ್ಯ ಜೀವಿತವನ್ನು ನಮಗೋಸ್ಕರವಾಗಿ ಅಲ್ಲಿ ಅಂತ ಸಿದ್ಧ ಮಾಡಿಟ್ಟಿದ್ದಾನೆ. ಕೊನೆಗೆ ಏನಾಯಿತು? ದೇವರೇ ಅವರನ್ನು ಆವಿಗೆ ಹಾಕಿದರು. ದೇವರು ಸ್ವತಃ ಆವಿಗೆ ಅಲ್ಲಿ ಅವರ ಮಧ್ಯದಲ್ಲಿ ಇಳಿದು ಬಂದು ಅವರು ರಕ್ಷಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ನಂಬಿಕೆಗೆ ಪರೀಕ್ಷೆ ಬರದೇ ಬರ್ತದೆ. ಡ್ಯಾನಿಯಲನ ಪುಸ್ತಕದಲ್ಲಿ, ಡ್ಯಾನಿಯಲ್ 6 ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಡ್ಯಾನಿಯಲನ 5:9 ವಾಕ್ಯ ಓದಿದರೆ 6 ಅಧ್ಯಾಯದಲ್ಲಿ ಅವನ ನಂಬಿಕೆಯ ಕುರಿತಾಗಿ ವಾಕ್ಯ ಓದಿ ಸಿಕ್ಕಿದ್ರೆ ಓದಿದ್ದು. ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ದೊರೆಯುವುದಿಲ್ಲ. ಹೀಗೆ ಆ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೇಶನೆ, ಚಿರಂಜೀವಿಯಾಗಿರು, ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನ ಅಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ.
ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇತ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನವಿಸಲು ರಾಜನಾದ ದಾರ್ಯಾವೇಶನು ಆ ನಿಬಂಧನ ಶಾಸಕ್ಕೆ ರುಜು ಹಾಕಿದನು. ಆಮೆನ್. ಹತ್ತನೇ ವಾಕ್ಯ ಓದಿಗ. ಹತ್ತನೇ ವಾಕ್ಯ ಶ್ರದ್ಧೆಯಿಂದ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊನಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಕಾನೂನು ಪ್ರಕಾರ ದಾನಿಯೇಲ ಮಾಡುವಂತ ಪ್ರಾರ್ಥನೆ ಅಪರಾಧ, ಅಕ್ಷಮ್ಯ ಅಪರಾಧ. ಅವನನ್ನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಹಸಿದ ಸಿಂಹಗಳ ಬಾಯಿಗೆ ಹಾಕಲ್ಪಡುವುದಕ್ಕೆ ಸಾಧ್ಯತೆ ಇದೆ. ದಾನಿಯೇಲ ಕಾನೂನು ತಿಳ್ಕೊಂಡ, ಶಾಸನ ರುಜುವಾದ ತಿಳ್ಕೊಂಡ, ಅದಕ್ಕೆ ಕಿವಿಗೆ ಹಾಕಲಿಲ್ಲ. ಅವನು ತನ್ನ ದೇವರನ್ನು ಅಲ್ಲಿ ಹೋಗಿ ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಯಾವುದೇ ಪರಿಸ್ಥಿತಿ ನಮ್ಮ ಮುಂದದಲ್ಲಿರಲಿ, ಇವತ್ತು ಸುತ್ತಮುತ್ತಲು ಯಾವ ಪರಿಸ್ಥಿತಿಯಲ್ಲಿ ಕೂಡ ದೇವರನ್ನು ನೀನು ಆರಾಧಿಸುವುದಾದರೆ, ದೇವರನ್ನು ಪ್ರಾರ್ಥಿಸುವುದಾದರೆ, ದೇವರು ನಿನ್ನ ಸಂಗಡ, ನಿನ್ನ ಇಕ್ಕಟ್ಟಿನ ಸಮಯ ದೇವರು ನಿನ್ನ ಮುಖಂಗೆ ನಿಲ್ತಾನೆ. ಕೊನೆಗೇನಾಯಿತು? ಹಸಿದ ಸಿಂಹದ ಬಾಯಿಗೆ ಅವನು ಹಾಕಲ್ಪಟ್ಟನು. ದೇವರ ಅದ್ಭುತವಾಗಿ ಹೊರಗೆ ತರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಆದರೆ ಯಾರು ಅವನು ಸಿಂಹದಾಗೆ ಹೋಗಲಿಕ್ಕೆ ಕಾರಣರಾಗಿದ್ದರು? ಕೊನೆಗೆ ಅವರೇ ಅದನ್ನು ಹಾಕಲ್ಪಟ್ಟರು. ಅವರು ಕೆಳಗೆ ಮುಗಿ ಬೀಳುವುದಕ್ಕೆ ಮುಂಚೆನೇ ಸಿಂಹಗಳು ಅವರನ್ನು ಸೀಡಿ ಬಿಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದರ ಕಾರಣ ನಾವು ಚೆನ್ನಾಗಿ ತಿಳ್ಕೋಬೇಕು, ನಮ್ಮ ನಂಬಿಕೆಗೆ ಪರೀಕ್ಷೆ ಬರುತ್ತದೆ. ನಂಬಿಕೆಗೆ ಪರೀಕ್ಷೆ ಬಂದೇ ಬರುತ್ತದೆ. ಈ ಪರೀಕ್ಷೆಯಲ್ಲಿ ನಾನು ಮತ್ತು ನೀವು ಪಾಸ್ ಆಗಬೇಕು. ಸೋತು ಹೋಗಬಾರದು, ಹಿಂಜಾರಿ ಹೋಗಬಾರದು, ನಂಬಿಕೆಯಿಂದ ಸಭೆ ಬಿಟ್ಟು ಹೋಗಬಾರದು, ದೇವರನ್ನ ಬಿಟ್ಟು ಹೋಗಬಾರದು. ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲುವವರಾಗಿರಬೇಕು. ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೇ ವಾಕ್ಯಕ್ಕಿಂತ ತಿರುಗಿ ಬರೋಣ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗಾಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ಮಾಡುತ್ತದೆ. ಪರಿಶೋಧನೆ ತಾಳ್ಮೆ, ಯೋಬನಲ್ಲಿ ತಾಳ್ಮೆ ಉಂಟಾಯಿತು, ತಾಳ್ಮೆ ಉಂಟಾಗ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ದೇವರು ತರಬೇತಿ ಕೊಡ್ತಾನೆ ಕಷ್ಟಗಳ ಮೂಲಕ. ದೇವರು ಚಿತ್ತಾನುಸಾರ ಕಷ್ಟಗಳು ಜೀವಿತ ಬರುವಾಗ ಅದರ ಮೂಲಕ ಅದು ತರಬೇತಿ, ದೇವರಿಗೆ ಒಂದು ಉದ್ದೇಶ ಇದೆ, ತರಬೇತಿ ನಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ ಪ್ರಿಯರೇ. ಅಲ್ಲಲ್ಲೂಯ. ಹಾಗಾದ್ರೆ ವಿಮೋಚನ ಕಾಂಡ 15:22 ವಾಕ್ಯಕ್ಕೆ ಬರುವ 3 ದಿನ ನೋಡಿ, ದೇವರು ಕೆಲವೊಮ್ಮೆ ಕೆಲವೊಂದು ಕಡೆ ನಿಮ್ಮ ಮಕ್ಕಳಿಗೆ ಬರುವಂಥ ಹೋರಾಟ ಸಮಸ್ಯೆ ಕುರಿತಾಗಿ ಸಮಯ ನಿಗದಿಪಡಿಸಿದ್ದನ್ನು ನೋಡ್ತೇವೆ ನಾವು. ಪ್ರಕಟಣೆ 2:10 ನೋಡಿ 10 ದಿವಸ, 1 ಪೇತ್ರ 5:10 ನೋಡಿ ಸ್ವಲ್ಪ ಸಮಯ, 1 ಪೇತ್ರ 1:6 ನೋಡಿದೆವು ಸ್ವಲ್ಪ ಸಮಯ. ಅಲ್ಲಲ್ಲಯ್ಯ, ಸ್ವಲ್ಪ ಸಮಯದ ಕಷ್ಟಗಳು. ಇಲ್ಲಿ 3 ದಿವಸ ಶೂರಿನ ಅರಣ್ಯದಲ್ಲಿ ಅವ್ರು ನಡೆದು ಹೋಗ್ತಾ ಇದ್ದಾರೆ. ಅಲ್ಲಲ್ಲಿಯ ಹಾಗಾದ ಕಷ್ಟಗಳು ಬರುವಾಗ ಸ್ವಲ್ಪ ಸಮಯ ಅಂತ ನಮಗೆ ಮನಸ್ಸಿಗೆ ಬರಲ್ಲ. ಸೈತಾನ ನಮಗೆ ಥಾಟ್ಸ್ಗಳನ್ನು, ಚಿಂತೆಗಳು ಹಾಕ್ತಾ ಇರ್ತಾನೆ ಬೇರೆಯವರ ಮೂಲಕವಾಗಿ. ದೇವನನ್ನು ಕೈಬಿಟ್ಟಿದ್ದಾನೆ, ದೇವನನ್ನ ಜೊತೆಯಲ್ಲಿಲ್ಲ, ಇಷ್ಟು ಪ್ರಾರ್ಥಿಸಿ ಏನು ಪ್ರಯೋಜನ, ಇಷ್ಟು ಆರಾಧಿಸಿ ಏನು ಪ್ರಯೋಜನ, ರಕ್ಷಣೆ ಒಂದು ಏನು ಪ್ರಯೋಜನ, ಈ ರೀತಿಯೆಲ್ಲ ಯೋಚನೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಕಾರಣ ಸೈತಾನನ್ನು ಇಷ್ಟು ಥಾಟ್ಸ್ಗಳನ್ನು ಹಾಕಿ ದೇವರ ಪ್ರೀತಿಯಿಂದ ಕೃಪೆಯಿಂದ ನಮ್ಮ ತಪ್ಪಿಸ್ತಿಕ ಅಂತ ನೋಡ್ತಾನೆ. ಈಗ 23ನೇ ವಾಕ್ಯಕ್ಕೆ ಬರುವ ವಿಮೋಚನೆ ಕಾಂಡ 15:23, ಅಲ್ಲಿ ಅವರಿಗೆ ನೀರು ಸಿಕ್ಕಲಿಲ್ಲ. ನೀರು ಎಂಬುವಂಥದ್ದು ಅದು ನಮ್ಮ ಜೀವಿತಕ್ಕೆ ಜೀವನದಿಂದ ಇರಬೇಕಾದ್ರೆ ಆ ನೀರು ಎಂಬುವಂಥ ಅತಿ ತುಂಬ ಪ್ರಾಮುಖ್ಯವಾದಂಥ ಒಂದು ಸಂಗತಿ ಆಗಿದೆ. ನೀರಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ನಾನು ಅನ್ನ ಆಹಾರ ಇವೆಲ್ಲವನ್ನು ಬಿಟ್ಟು ಲಿಕ್ವಿಡಲ್ಲಿ 40 ದಿನ ತುಂಬ ಸಲ ಪ್ರೇಯರ್ ಉಪವಾಸ ಮಾಡಿದ್ದೇನೆ. ನೀರು ಬಿಟ್ಟು ಅನ್ನ ಬಿಟ್ಟು ನಾನು ಕೇವಲ 4 ದಿವಸ ಮಾತ್ರ ಮಾಡಿದೆ. ಅದಕ್ಕಿಂತ ಮುಂಚೆ ಜಾಸ್ತಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನೀರು ಎಂಬುವಂಥದ್ದು ನಮ್ಮ ಶರೀರಕ್ಕೆ ಅದು ಮುಖ್ಯವಾದಂಥ ಒಂದು ದ್ರವ, ಅದು ಬೇಕಾಗಿರುವಂಥ ಒಂದು ವಸ್ತುವಾಗಿದೆ. ಅದಿಲ್ಲದೆ ಮನುಷ್ಯ ಜೀವಿಸಲಿಕ್ಕೆ ಖಂಡಿತ ಸಾಧ್ಯವಾಗಲ್ಲ. ಅಲ್ಲಿ ವಾಕ್ಯ ಹೇಳ್ತದೆ ಅವರಿಗೆ ನೀರು ಸಿಗಲಿಲ್ಲ. ಅದರ ಅರ್ಥ ಏನು? ಕೆಲಸ ಸಿಗಲಿಲ್ಲ,
ಬಿಸ್ನೆಸ್ ಸಿಗಲಿಲ್ಲ, ಸಿಗ್ಲಿಕ್ಕಿರುವಂಥ ಹಣ ಸಿಗಲಿಲ್ಲ, ಅಲ್ಲಲ್ಲಿಯ ಕೆಲವೊಂದು ಕಾರ್ಯಗಳು ನಡೆಯಲಿಲ್ಲ, ಸಿಗಬೇಕಾದಂಥ ಕೆಲವೊಂದು ಪತ್ರಗಳು ಸಿಗಲಿಲ್ಲ, ಫೈಲ್ ಮೂವ್ ಆಗಲಿಲ್ಲ, ಅನೇಕ ಕಾರ್ಯಗಳು ಈ ಅರಣ್ಯದಲ್ಲಿ, ಶೂರಿನ ಅರಣ್ಯದಲ್ಲಿ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಆಗುತ್ತದೆ. ಸಿಗಬೇಕಾದದ್ದು ಕೆಲವೊಂದು ನಮಗೆ ಸಿಗದಾಗ ನಿರಾಶೆ ಆಗುತ್ತದೆ, ಕುಗ್ಗಿ ಹೋಗುತ್ತೇವೆ, ನಾವು ನಿರಾಶರಾಗುತ್ತೇವೆ, ಡಿಸ್ಕರೇಜ್ಮೆಂಟ್ ನಮ್ಮ ಜೀವಿತದಲ್ಲಿ ಬರುತ್ತದೆ. ಅಲ್ಲಲ್ಲಿಯ ಆದರೆ ನಾವು ಸೋತು ಹೋಗಬಾರದು. ಮುಂದೆ ಓದಿ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಮಾರ ಎಂಬ ಸ್ಥಳವನ್ನು ಸೇರಿದರು. ಮಾರ ಎಂದರೆ ಕಹಿ ಎಂಬುದಾಗಿ ಅರ್ಥ. ಮಾರ ಎಂದರೆ ಕಹಿ, ಕಹಿಯಾದ ಅನುಭವದ ಸ್ಥಳದಲ್ಲಿ ದೇವರು ನಡೆಸ್ತಾ ಇದ್ದಾನೆ. ನಾವು ರೂತಳ ಪುಸ್ತಕ 1:20 ವಾಕ್ಯ ಓದುವ. ಬುಕ್ ಆಫ್ ರೂತ್ ಚಾಪ್ಟರ್ 1:20. ರೂತಳ ಪುಸ್ತಕ 1:20. ನ್ಯಾಯಸ್ಥಾಪಕರ ಪುಸ್ತಕಕ್ಕಿಂತ ಅದರ ನಂತರ ಸಾಮುವೇಲನ ಪುಸ್ತಕಕ್ಕಿಂತ ಮುಂಚೆ. ರೂತ 1:20. ಆಕೆಯು ಅವರಿಗೆ, ನನ್ನನ್ನು ನವಮಿ ಎಂದು ಕರೆಯಬೇಡಿರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದುದರಿಂದ ಮಾರ ಎಂದು ಕರೆಯಿರಿ, ಭಾಗ್ಯವಂತಳಾಗಿ ಹೋದೆನು. ಯಹೋವನು ನನ್ನನ್ನು ಗತಿಹೀನಲನ್ನಾಗಿ ಬರಮಾಡಿದನು, ಯಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ನವಮಿ ಅಂದ್ರೆ ಹೆಸರಿನ ಅತ್ತ ರಮಣೀಯಳು, ಸೌಂದರ್ಯವತಿ ಎಂಬುದಾಗಿ ಅರ್ಥ ಬರ್ತದೆ. ಆದರೆ ಮಾರ ಎಂದರೆ ಕಹಿ ಎಂಬುದಾಗಿ ಅರ್ಥ. ಇದಕ್ಕೊಂದು ಕಾರಣ ಇದೆ. ಅದು 21 ವಾಕ್ಯದ ಏನು ಹೇಳಿದು, ಯಹೋವನನ್ನು ಇಲ್ಲಿಂದ ಹೇಗೆ ಹೋದೆ, ಭಾಗ್ಯವಂತಳಾಗಿ ಹೋದೆ, ಯಹೋವನನ್ನು ಗತಿಹೀನಳಾಗಿ ಬರಮಾಡಿದ. ದೇವರ ಜೊತೆ ನೀನು ಇರುವವರೆಗೆ ನೀನು ಭಾಗ್ಯವಂತನು, ಭಾಗ್ಯವಂತಳು. ಒಂದೇ ಒಂದು ಕಾರಣಕ್ಕಾಗಿ ದೇವರ ಸಾನ್ನಿಧ್ಯ ಅವರು ಬಿಡ್ತಾ ಇದ್ದಾರೆ. ಯಾರು? ನಹೋಮಿ. ನಹೋಮಿಯ ಗಂಡ ಎಲ್ಲಿಮಲೆಕ, ಅವರಿಗೆ ಇರುವಂಥ ಇಬ್ಬರು ಗಂಡು ಮಕ್ಕಳು ಮೌಲೋನ್ ಮತ್ತು ಕಿಲಿಯೋನ್. ನಾವು ರೂತಳ ಪುಸ್ತಕ 1:1-4 ವಾಕ್ಯ ಓದಿಕೊಳ್ಳೋಣ ಒಂದೊಂದಾಗಿ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದರಿಂದ. ಏನು ಬಂದದರಿಂದ? ದೇಶದಲ್ಲಿ ಬರ ಬಂದದ. ಬರ ಏನು ಸೂಚಿಸ್ತದೆ? ಕೊರತೆ ಸೂಚಿಸ್ತದೆ, ಉಪದ್ರವ ಸೂಚಿಸ್ತದೆ, ಹಿಂಸೆ ಸೂಚಿಸ್ತದೆ, ಬಾಧೆ ಸೂಚಿಸ್ತದೆ, ನೋವು ಸೂಚಿಸ್ತದೆ, ಕಷ್ಟ ಸೂಚಿಸ್ತದೆ, ಸಮಸ್ಯೆ ಸೂಚಿಸ್ತದೆ. ಬರ ಬರ ಬಂದಾಗ ಏನಾಯ್ತು? ಯಹೂದದ ಪ್ರಾಂತ್ಯದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ ಇಬ್ಬರು ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದ ಮೋವಾಬ್ ದೇಶಕ್ಕೆ ಹೋಗ್ತಾನೆ. ಮೋವಾಬ್ ಎಂಬುದಾಗಿ ಹೇಳಬೇಕಾದ್ರೆ ಆದಿಕಾಂಡ 19:37-38 ವಾಕ್ಯ ಓದುವಾಗ ತಂದೆಯಿಂದ ಉಂಟಾದ ಅಕ್ರಮ ಸಂತತಿ ಎಂಬುದಾಗಿ ಅರ್ಥ. ಮೋವಾಬಿನಲ್ಲಿ ವಿಗ್ರಹ ಆರಾಧನೆ ಇದೆ, ಸತ್ಯ ದೇವರ ಆರಾಧನೆ ಅಲ್ಲಿಲ್ಲ, ಅಲ್ಲಿ ವಿಶ್ವಾಸಿಗಳಲ್ಲಿಲ್ಲ, ದೇವರ ಮಕ್ಕಳಲ್ಲಿಲ್ಲ, ದೇವರ ವಾಕ್ಯದಲ್ಲಿ ಸಿಗ್ತಾ ಇಲ್ಲ. ಕಷ್ಟ, ಹಿಂಸೆ, ದುಃಖ, ನೋವು, ಬಾಧೆ ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಯಾವತ್ತೂ ಕೂಡ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗಬಾರದು. ಅವರು ಎಲ್ಲಿ ವಾಸ ಮಾಡ್ತಿದ್ದಾರೆ? ಕಂಟಿನ್ಯೂ ಮಾಡಿ. ಎಲ್ಲಿ ವಾಸ ಮಾಡ್ತಿದ್ರು ಅವರು? ಇಬ್ಬರು ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶಕ್ಕೆ ವಾಸ ಮಾಡಬೇಕೆಂದು ಹೊರಟು ಹೋದರು. ಆ ಮನುಷ್ಯನಿಗೆ ಎಲಿಮಲೇಕನೆಂದು, ಅವನ ಹೆಂಡತಿಗೆ ನಹೋಮಿ ಎಂದು ಇಬ್ಬರು ಮಕ್ಕಳಿಗೆ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದರಿಂದ ಯಹೂದದ ಪ್ರಾಂತ್ಯದ ಬೆತ್ಲೆಹೇಮನವನೊಬ್ಬನು ಬೆತ್ಲೆಹೇಮನವನು ಯಹೂದ ಅಂದರೆ ಸ್ತುತಿ ಎಂಬುದಾಗಿ ಅರ್ಥ. ಬೆತ್ಲೆಹೇಮ್ ಅಂದರೆ ರೊಟ್ಟಿಯ ಮನೆ ಎಂಬುದಾಗಿ ಅರ್ಥ. ಇದು ನೇರವಾಗಿ ಸಭೆಯನ್ನು ಸೂಚಿಸ್ತಾ ಇದೆ, ಕ್ರಿಸ್ತ ಸಭೆಯನ್ನು ಸೂಚಿಸುವಂಥದ್ದು. ಸುತ್ತಿಯ ಸ್ಥಳ, ರೊಟ್ಟಿ ಸಿಗುವಂಥ ಸ್ಥಳ ಬೆತ್ಲೆಹೇಮ್, ರೊಟ್ಟಿಯ ಮನೆ, ಸುತ್ತಿಯ ಸ್ಥಳ, ಸುತ್ತಿಸುವಂಥ ಸ್ಥಳ. ಈ ಸ್ಥಳ ಬಿಟ್ಟು ಬರ ಬಂದಾಗ ಎಲ್ಲಿ ಹೋಗ್ತಾ ಇದ್ದಾರೆ? ನೇರವಾಗಿ ಮೋಬ್ಗೆ ಹೋಗ್ತಾರೆ. ಮೋಬಲ್ಲಿ ದೇವರ ಸಾನ್ನಿಧ್ಯ ಅಲ್ಲಿಲ್ಲ. ಮೋಬ್ ಇವತ್ತು ಲೋಕಕ್ಕೆ ಸೂಚನೆ ಆಗಿದೆ, ಈ ಲೋಕಕ್ಕೆ ಸೂಚನೆ. ಅನೇಕರು ಬರ ಬಂದಾಗ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ನಂಬಿಕೆಯಲ್ಲಿ ಬಿದ್ದು ಹೋಗಿ, ನಂಬಿಕೆ ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟು ಬಿಟ್ಟು ನೇರವಾಗಿ ಮೋಬ್ ಎಂಬಂಥ ಲೋಕದ ಕಡೆಗೆ ತಿರುಗೋಗುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿ ಅವರಿಗೆ ಸಂತೋಷ ಸಿಗ್ತದ? ಬಿಡುಗಡೆ ಉಂಟ? ಅವರಿಗೆ ಉದಾರ ಉಂಟ? ಇಲ್ಲ. ಇನ್ನೊಂದು ಹೇಳಿಕೆ ಇಷ್ಟಪಡ್ತೇನೆ.
ದೇವರನ್ನ ಬಿಟ್ಟು ಲೋಕಕ್ಕೆ ಹೋಗುವಾಗ ಒಂದು ವೇಳೆ ಲೋಕದ ಐಶ್ವರ್ಯ ನಿನಗೆ ಸಿಗಬಹುದು. ಮತ್ತೆ ಸುವಾರ್ತೆ ನಾಲ್ಕನೇ ಅಧ್ಯಾಯ, ಲೂಕನ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಸೈತಾನ ಅನೇಕ ಶೋಧನೆ ತಗೊಂಡು ಬಂದ ಯೇಸುವಿನ ಬಳಿಯಲ್ಲಿ. ಅದರಲ್ಲಿ ಒಂದು ಶೋಧನೆ ಏನಾಗಿತ್ತು, ಲೋಕವನ್ನು ಲೋಕದ ವೈಭವವನ್ನು ತೋರಿಸಿ, ರಾಜ್ಯಗಳನ್ನು ವೈಭವ ತೋರಿಸಿ ಹೇಳಿದ ಇವೆಲ್ಲ ನನ್ನ ಕೈಗೆ ಕೊಡಲ್ಪಟ್ಟಿದೆ, ಬೇಕಾದರೂ ನಾನು ಕೊಡ್ತೇನೆ, ನಿನಗೆ ನಮಸ್ಕಾರ ಮಾಡು. ಅದರಲ್ಲಿ ಸೈತಾನನ ಉದ್ದೇಶ ಒಂದೇ, ಬೇಕಾದ ಈ ಲೋಕದಲ್ಲಿ ಬೇಕಾದ ಸಮೃದ್ಧಿ ನಿನಗೆ ಕೊಡಬಹುದು, ಹಣ ಐಶ್ವರ್ಯ ಕೊಡಬಹುದು, ಒಂದು ಮಾತು ಕೊಡಲಿಕ್ಕೆ ಆಗಲ್ಲ, ಅವನು ಸಮಾಧಾನ ಕೊಡಲಿಕ್ಕೆ ಆಗಲ್ಲ, ಪರಲೋಕ ರಾಜ್ಯವನ್ನು ಕೊಡಲಿಕ್ಕೆ ಆಗಲ್ಲ, ನಿತ್ಯ ಜೀವ ಅವನಿಗೆ ಕೊಡಲಿಕ್ಕೆ ಆಗಲ್ಲ. ಅಲ್ಲಲ್ಲೂಯ್ಯ, ಆದ ಕಾರಣ ನಿನ್ನ ಜೀವಿತದಲ್ಲಿ ಬರದ ಅನುಭವಗಳು ಬರುವಾಗ ದೇವರನ್ನು ಬಿಟ್ಟು ಹೋಗಬೇಡ. ಒಂದು ದಿವಸ ಅಬ್ರಾಹ್ಮನ ಜೀವಿತ ಇದೇ ಅನುಭವ ಬಂತು, ಕಾನಾನನ ದೃಶ್ಯ ಸತನು ಹೋಗ್ತಾ ಇದ್ದ. ಆದಿಕಾಂಡ 13:9 ವಾಕ್ಯ ಓದಿಕೊಳ್ಳುವ, 12 ಆದಿಕಾಂಡ 12:9 ವಾಕ್ಯ, ಜೆನಿಸಿಸ್ ಚಾಪ್ಟರ್ 12:9-10. ತರುವಾಯ ಅಬ್ರಾಹ್ಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ ಅಲ್ಲಿರದೆ ಹೈಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಬೆಟ್ಟದ ಸೀಮೆಯಿಂದ ಇಳಿದು ಹೋದ, ಎಲ್ಲಿ? ಐಗುಪ್ತ ದೇಶಕ್ಕೆ. ಐಗುಪ್ತಕ್ಕೆ ಹೋಗುವುದು ದೇವರ ಚಿತ್ತ ಅಲ್ಲ. ಬರ ಬಂದ ಕಾರಣ ಅವನೆಲ್ಲಿ ಹೋಗ್ತಾನೆ, ದರ್ಶನ ಬಿಟ್ಟು ಹೋಯ್ತು. ದರ್ಶನ ಏನಾಯ್ತು, ತಪ್ಪಿ ಹೋಗಿತ್ತು. ದರ್ಶನವನ್ನು ಬಿಟ್ಟು ಐಗುಪ್ತ ಸಿಡಿದು ಹೋಗ್ತಾನೆ. ದೇವರಿಗೆ ಸ್ತೋತ್ರ, ಅಲ್ಲಿ ಹೋಗಿ ಸುಳ್ಳು ಹೇಳಬೇಕಾಯಿತು ತನ್ನ ಹೆಂಡತಿಯ ಬಗ್ಗೆ, ತಂಗಿ ಎಂಬುದಾಗಿ. ದೇವರು ಕೊನೆಗೆ ಪಲ್ಯ ಅರಸನ ಆ ಕನಸಲ್ಲಿ ಮಾತಾಡಿದ. ದೇವ್ರು ಅಲ್ಲಿಂದ ಬರಮಾಡಿ ದೇವರು ಬಿಡುಗಡೆ ಕೊಟ್ಟ. 13:1 ವಾಕ್ಯ ಓದಿ, ಕೊನೆಗೆ ಅವನು ಅಲ್ಲಿಂದ ಏರಿ ಬರುವಂಥದ್ದು ನಾವು ನೋಡ್ತೇವೆ. ಹೀಗೆ ಅಬ್ರಾಹ್ಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಒಂದು ವೇಳೆ ನಿನ್ನ ಜೀವ ಉಪದ್ರವ ಬಂದಾಗ, ಬರ ಎಂಬಂಥ ಉಪದ್ರವ ಬಂದಾಗ, ಬರ ಎಂಬ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ, ಒಂದು ವೇಳೆ ನೀನು ಐಗುಪ್ತ ಎಂಬಂಥ ಲೋಕಕ್ಕೆ ಇಳಿದು ಹೋಗಿರುವುದಾದರೆ, ಮೋಬ್ ಎಂಬಂಥ ಲೋಕಕ್ಕೆ ಇಳಿದು ಹೋಗಿರುವುದಾದರೆ, ಈಗ ತಿರುಗಿ ಬಾ. ಯೇಸು ನಿನ್ನ ಪ್ರೀತಿ ಮಾಡ್ತಾನೆ, ತಿರುಗಿ ನೀನು ಸ್ವೀಕರಿಸ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಯೇಸು ಸ್ವಂತ ಪ್ರೀತಿ ಸ್ವರೂಪನಾಗಿದ್ದಾನೆ. ಕೀರ್ತನೆ 30:8 ದಾವಿದನು ಹೇಳ್ತಾನೆ, ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡ್ರಿ. ಒಂದು ಸಲ ಆತನ ಪ್ರೀತಿ ರುಚಿಸಿದವರು ಖಂಡಿತ ಆತ ಪ್ರೀತಿ ಬಿಟ್ಟು ಇಂಥವ್ರಿಗೆ ಹೋಗುವುದಿಲ್ಲ, ಹಿಂಜಾರಿ ಹೋಗುವುದಿಲ್ಲ. ಯೇಸುನ ಪ್ರೀತಿಯಲ್ಲಿ ನೀವು ದೃಢವಾಗಿ ನಿಲ್ಲು. ಒಂದು ವೇಳೆ ತಿರುಗಿ ಹಿಂಜಾರಿ ಹೋಗಿರುವುದಾದರೆ ತಿರುಗಿ ಬಾ, ಆತನೇ ಸ್ವೀಕರಿಸುತ್ತಾನೆ, ಆತನು ಸ್ವೀಕರಿಸುತ್ತಾನೆ. ನಿನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಆತನ ಕ್ಷಮಾಪಣೆ ಕೇಳಿಕೊಂಡು ಆತನ ಬಳಿಗೆ ತಿರುಗಿ ಬಾ. ಆತನು ನಿನ್ನ ಪ್ರೀತಿ ಮಾಡ್ತಾನೆ, ತಿರುಗಿ ಆತನು ಕರೀತಾ ಇದ್ದಾನೆ. ಪ್ರಿಯರೇ, ದೇವರ ಸನ್ನಿಧಿಯಿಂದ ಹೋಗುವುದಾದರೆ ಅಬ್ರಾಹ್ಮನು ಸುಳ್ಳು ಹೇಳಿದ, ತನ್ನ ಜೀವ ಉಳಿಸಿಕೊಳ್ಳುವುದಕ್ಕೋಸ್ಕರ ಏನೆಲ್ಲ ತಪ್ಪುಗಳ ಜೊತೆ ನಡೆದು ಹೋಯಿತು. ಲೋಕ ಮೋಬ್ ಎಂಬ ಲೋಕಕ್ಕೆ ಹೋಗುವಾಗ, ಐಗುಪ್ತ ಎಂಬ ಲೋಕಕ್ಕೆ ಇಳಿದು ಹೋಗುವಾಗ ಏನಾಗ್ತದೆ, ನೀನು ಲೋಕ ಪ್ರಕಾರವಾಗಿ ಇರುವಂಥ ಅಭಿಷೇಕ ಕಳ್ಕೊಳ್ತಿ, ದೈವಿಕ ಪ್ರಸನ್ನತೆ ಕಳ್ಕೊಳ್ತಿ, ರಕ್ಷಣೆ ಕಳ್ಕೊಳ್ತಿ, ನಂಬಿಕೆ ಕಳ್ಕೊಳ್ತಿ, ನಿತ್ಯ ಜೀವ ಕಳ್ಕೊಳ್ತಿ. ಆದ ಕಾರಣ ಒಂದು ವೇಳೆ ಹಿಡಿದು ಹೋಗಿದ್ದಾದರೂ ಕೂಡ ತಿರುಗಿ ಬರುವುದಕ್ಕಾಗಿ ಅವಕಾಶ ಇದೆ, ದೇವರು ನಿಮಗೆ ಕರೀತಾ ಇದ್ದಾನೆ. ನಾವು ಲೂಕನ ಪುಸ್ತಕ 10:25-37 ವಾಕ್ಯದವರೆಗೆ ಓದುವುದಾದರೆ, ಒಬ್ಬ ವ್ಯಕ್ತಿ ಎಲ್ಲಿಂದ ಹೋಗ್ತಾನೆ, ಯೆರೂಸಲೇಮಿನಿಂದ ಎರಿಕೋ ಕಡೆಗೆ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಎರಿಕೋನಿಂದ ಯೆರೂಸಲೇಮಿಗೆ ಬರಬೇಕು. ಏನಾಯಿತು, 28:28 ಓದಿ. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಹಿಡಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿಬಿಟ್ಟು ಹೋದರು. ನೋಡಿ, ಯೆರೂಸಲೇಮ್ ಅಂದರೆ ದೇವರ ಸಾನ್ನಿಧ್ಯವಂಥ ಸ್ಥಳ, ಅದು ಸಭೆ, ಅದು ಸಭೆಯನ್ನು ಸೂಚಿಸ್ತಾ ಇದ್ದ ಕ್ರಿಸ್ತ ಸಭೆ. ಯೆರಿಕೋ ಅದು ಶಾಪಗ್ರಸ್ತವಾದದು, ಯೋಶುವ 6:26 ಅದರ ಮೇಲೆ ಶಾಪ ಇದೆ, ಅದು ಲೋಕವನ್ನು ಸೂಚಿಸುವಂಥದ್ದಾಗಿದೆ. ಒಂದು ಸಮಯ ಯೆರಿಕೋನಿಂದ ಯೆರೂಸಲೇಮಿಗೆ ಬಂದಿದ್ದ, ಈಗ ಉಲ್ಟೆ ಯೆರೂಸಲೇಮಿಗೆ ಬಿಟ್ಟು ಯೆರಿಕೋಗೆ ಹೋಗ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ಏನು ನಡೆಯಿತು, ಕಳ್ಳಕರೆಗೆ ಸಿಕ್ಕಾಕ್ಕೊಂಡ, ಸುಲಿಗೆ ಮಾಡಿದರು, ಅರೆಜೀವ ಮಾಡಿಬಿಟ್ಟು ಹೊಡೆದು.
ಆರೋಗ್ಯ ಕಳ್ಕೊಂಡ, ಹಣ ಕಳ್ಕೊಂಡ, ಸಮಾಧಾನ ಕಳ್ಕೊಂಡ, ಏನು ಸಿಕ್ಕಿತ್ತು ಆತನಿಗೆ? ಒಂದು ವೇಳೆ ನೀನು ಯೆರೂಸಲೇಮಿನಿಂದ ಎರಕಕ್ಕೆ ಹೋದ ಅನುಭವಿದ್ರೆ ತಿರುಗಿ ಬರುವುದಕ್ಕಾಗಿ ದೇವರು ನಿನ್ನ ಕರೀತಿದ್ದಾನೆ. ಇಲ್ಲಿ ನಹೋಮಿ, ಎಲಿಮೆಲೆಕ, ಮಹಲೋನ್, ಕಿಲಿಯೋನ್ ಇವ್ರ ಜೀವಿತ ಏನು ನಡೀತಾ ಇದೆ? ಮೂವರು ಸತ್ತು ಹೋಗ್ತಾರೆ. ಯಾವಾಗ ಯೆರೂಸಲೇಮಿನಿಂದ, ಯೆಹೂದದ ಬೆತ್ಲೆಹೇಮಿನಿಂದ ಯಾವಾಗ ಮೋವಾಬಿಗೆ ಅವರು ಹೋದರೋ ಅಲ್ಲಿ ಅವ್ರಿಗೇನು ಸಂಭವಿಸಿತ್ತು? ಎಲಿಮೆಲೆಕ ಮೊದಲು ಸತ್ತು ಹೋದ, ಗಂಡ ಸತ್ತು ಹೋದ, ನಹೋಮಿಯ ಗಂಡ ಸತ್ತು ಹೋದ. ನಂತರ 10 ವರ್ಷ ಅವರಿಬ್ಬರು ಓರ್ಪ ಮತ್ತು ರೂತಳ್ ಎಂಬಂಥ ಮೋವಾಬಿಯರನ್ನು ಸ್ತ್ರೀಯರು ಮದುವೆ ಮಾಡಿಕೊಂಡ್ರು. ಮೌಲೋನ್ ಕಿಲಿಯೋನ್ 10 ವರ್ಷ ಬಾಳ್ವೆ ನಡೆಸಿದ 10 ವರ್ಷದೊಳಗೆ ಮೌಲೋನ್ ಕಿಲಿಯೋನ್ ಸತ್ತು ಹೋದರು. 3 ಸ್ತ್ರೀಯರು ವಿಧವರಾಗಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದುಬಿಡ್ತು. ಒಂದರ ನಂತರ ಒಂದರ ಮರಣಗಳು ಅಲ್ಲಿ ಸಂಭವಿಸಿ ನೋಡ್ತದೆ. ಇದಕ್ಕೆ ಕಾರಣ ಏನು? ಯೆರೂಸಲೇಮಿನಿದ್ದಾಗ ಬರಗಾಲ ಬಂತು, ನಿಜ. ಸಮಾಧಾನ ಇತ್ತು ಅವರಿಗೆ, ಆಶೀರ್ವಾದ ಇತ್ತು, ದೇವರ ಸಾನ್ನಿಧ್ಯ ಅವರಿಗಿತ್ತು, ದೇವರ ನಡೆಸುವಿಕೆ ಇತ್ತು, ದೇವರ ಕಾಯುವಿಕೆ ಅವರಿಗಿತ್ತು. ಬರದ ಸ್ವಲ್ಪ ಅನುಭವಕ್ಕಾಗಿ ಅವರು ದೇವರನ್ನು ಬಿಟ್ಟು ಹೋಗುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ದೇವರು ಬಿಟ್ಟು ಹೋದದ್ದರಿಂದ ಏನು ನಡೀತು? ಒಂದರ ನಂತರ ಒಂದು ಮರಣಗಳು, ಇರುವಂಥ ಎಲ್ಲವೂ ಕಳ್ಕೊಂಡು ಬಿಟ್ಟು ಅವಳು ನಹೋಮಿ ಒಬ್ಬಂಟಿಯಾಗಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಬಂತು. ಮುಂದೆ ಓದಿ, ರೂತಳ ಪುಸ್ತಕ 1:4 ಕಂಟಿನ್ಯೂ. ಆ ಮನುಷ್ಯನಿಗೆ ಎಲಿಮೆಲೆಕನೆಂಬ ಅವನ ಹೆಂಡತಿ ನಹೋಮಿ ಎಂದು, 2 ಮಕ್ಕಳಿಗೆ ಮಕ್ಲೋನ್ ಕಿಲ್ಯೋನ್ ಎಂದು ಹೆಸರು. ಯಹೂದ ದೇಶಕ್ಕೆ ಸೇರಿದ ಎಫ್ರತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನಹೋಮಿಯ ಗಂಡನಾದ ಎಲಿಮೆಲೆಕನು ಸತ್ತನು. ಆಕೆ 2 ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಓರ್ಫಾ, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ 2 ತೀರಿ ಹೋದರು. ಹೀಗೆ ಆ ಸ್ತ್ರೀಯು ಗಂಡನನ್ನು 2 ಮಕ್ಕಳನ್ನು ಕಳಕೊಂಡು ಒಬ್ಬಳೇ ಉಳಿದಳು. ಯಹೋವನು ತನ್ನ ಜನರನ್ನು ಒಬ್ಬಂಟಿಗಳಾಗಿ ಉಳಿತಾ ಇದ್ದಾಳೆ ನೋಡಿ. ಎಲ್ಲ ಕಳ್ಕೊಂಡು ಬಿಟ್ಲು, ಗಂಡನ ಕಳ್ಕೊಂಡು, ಗಂಡು ಮಕ್ಕಳನ್ನು ಕಳ್ಕೊಂಡು, ವಿಧವೆಯರಾದ ಸೊಸೆಂದರಿಗೆ ನಿಂತಿದ್ದಾಳೆ. ಎಲ್ಲ ನಷ್ಟವಾಗಿ ಹೋದಂಥ ಪರಿಸ್ಥಿತಿ. ಕಾರಣ ಏನು? ಬೆತ್ಲೆಹೇಮನ್ನು ಬಿಟ್ಟು ಅವಳು ಮೋವಾಬಿಗೆ ಬಂದದ್ದು, ದೇವರ ಸಾನ್ನಿಧ್ಯ ಬಿಟ್ಟು ಮೋವಾಬಿಗೆ ಬಂದದ್ದು. ಒಂದು ವೇಳೆ ಸಭೆಯನ್ನು ಬಿಟ್ಟು ಹೋಗಿದ್ದೀಯಾ, ದೇವರ ಸಾನ್ನಿಧ್ಯ ಬಿಟ್ಟು ಹೋಗಿದ್ದೀಯಾ, ಹಿಂಜಾರಿ ಹೋಗಿದ್ದೆ, ಬರ ಬಂದಾಗ ತಿರುಗಿ ಬಾ. ಯೇಸು ನಿನ್ನ ಪ್ರೀತಿ ಮಾಡ್ತಾನೆ. ಮಾರ ಎಂಬ ಕೈಯ ಅನುಭವ ನಿನ್ನ ಜೀವಿತದಲ್ಲಿ ಬಂದಾಗ ನೀನು ಸೋತು ಹೋಗಬಾರದು. ಮಾರ ಎಂಬ ಕೈಯ ಅನುಭವವನ್ನು ದೇವರು ಮಾತ್ರ ನಿನ್ನ ಜೀವಿತದಿಂದ ತೆಗೆದುಹಾಕ್ಲಿಕ್ಕೆ ಸಾಧ್ಯ. 5ನೇ ವಾಕ್ಯ ಏನಿರ್ತದೆ? ರೂತಳ ಪುಸ್ತಕ 1:5 ಏನಿರ್ತದೆ? ಅವಳೊಂದು ಗುಡ್ ನ್ಯೂಸ್ ಕೇಳ್ತಾ ಇದ್ದಾಳೆ, ಒಂದು ನ್ಯೂಸ್ ಕೇಳ್ತಾ ಇದ್ದಾಳೆ. ಓದಿ. ಯಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನಹೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಪ್ರೈಸ್ ಗಾಡ್, ಗುಡ್ ನ್ಯೂಸ್ ಸಿಗ್ತಾ ಇದೆ. ಇವತ್ತು ದೇವರು ನಿನ್ನೊಟ್ಟಿಗೆ ಗುಡ್ ನ್ಯೂಸ್ ಮಾತಾಡ್ತಾ ಇದ್ದಾನೆ, ವಾಕ್ಯ ಕೊಡ್ತಾ ಇದ್ದಾನೆ, ವಾರ್ತೆ. ತಿರುಗಿ ಬಾ, ನಾನು ನಿನ್ನ ಕಟಾಕ್ಷಿಸುತ್ತೇನೆ, ದುರಾವಸ್ಥೆಯನ್ನು ತಪ್ಪಿಸುತ್ತೇನೆ, ಕಳ್ಕೊಂಡು ತಿರುಗಿ ಕೊಡ್ತೇನೆ ಎಂಬ ದೇವರು ನಿನಗೆ ಹೇಳ್ತಾ ಇದ್ದಾನೆ. ಅದೇ ಅಧ್ಯಾಯದಲ್ಲಿ ರೂತ 1:22 ಓದಿ. ಅವ್ರು ಹೋದಾಗ ಏನಾಗಿತ್ತು? ಅಲ್ಲಿ ಕಾಲವಾಗಿತ್ತು. ಹೀಗೆ ನಹೋಮಿಯು, ಮೋವಾಬ್ಯಳು, ತನ್ನ ಸೊಸೆಯು ಆದ ರೂತಳೊಡನೆ ಬೆತ್ಲೆಹೇಮಿಗೆ ಬಂದಳು. ಆಗ ಜವೆ ಗೋಧಿಯ ಸುಗ್ಗಿಯು ಪ್ರಾರಂಭವಾಗಿತ್ತು. ಜವೆ ಗೋಧಿಯ ಸುಗ್ಗಿಯ ಕಾಲ, ನೀನು ತಿರುಗಿ ಬರುವಾಗ ನಿನ್ನ ಜೀವಿತದ ಸುಗ್ಗಿ ಕಾಲ ಆರಂಭವಾಗುತ್ತದೆ. ನೀನು ದೇವರ ಸಾನ್ನಿಧ್ಯದ ತಿರುಗಿ ನಿಲ್ಲುವಾಗ ನಿನ್ನ ಜೀವಿತದ ಸುಗ್ಗಿ ಕಾಲ ಅನುಭವ ಸಹನ ಆಗುತ್ತದೆ. ಕಳ್ಕೊಂಡ ಅದು ನಷ್ಟಪಡಿಸಿಕೊಂಡ ಎಲ್ಲವೂ ತಿರುಗಿ ದೇವರು ಕೊಡ್ತಾನೆ. ಒಂದು ರೆಸ್ಟೋರೇಷನ್, ಒಂದು ಪುನಃಸ್ಥಾಪನೆ ನಿನ್ನ ಜೀವಿತದಲ್ಲಿ ಉಂಟಾಗುತ್ತದೆ. ದೇವರು ನಿನಗೊಂದು ಸುಗ್ಗಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ತಿರುಗಿ ಬರುವುದಾದರೆ, ದೇವರ ಸಮ್ಮುಖ ನಿಲ್ಲುವುದಾದರೆ ನೀನು ಕೆಲವೊಂದನ್ನು ಹೊಂದಲಿಕ್ಕೆ ಹೋಗುತ್ತೀಯ. ನಾವು ಪುನಃ ವಿಮೋಚನ ಕಾಂಡ 15:23 ಬರುವ ಆ ಒಂದು ಸ್ಥಳಕ್ಕೆ ಬಂದರು. ಆ ಸ್ಥಳದ ಹೆಸರು ಮಾರವಾಗಿತ್ತು. ಮುಂದೆ ಓದಿ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರು ಕುಡಿಯಲಿಕ್ಕೆ ಆಗಲಿಲ್ಲ. ಕೆಲವೊಮ್ಮೆ ವೆಯ್ಟ್ ಮಾಡಿ 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 ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಯಾವುದೊಂದು ಆಶೀರ್ವಾದ ಸಿಕ್ಕಿಬಿಡ್ತದೆ. ಸಿಕ್ಕಿದ್ರು ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ಉದಾಹರಣೆ ಹೇಳ್ತೇನೆ, ಎಷ್ಟೋ ಜನರು ಗರ್ಭವತಿಯರಾಗುತ್ತಾರೆ, ಅದು ಕೂಡ ಎಷ್ಟು 10 ವರ್ಷ 12 ವರ್ಷದ ನಂತರ. ಕೊನೆಗೆ ಏನಾಗ್ತದೆ? ಗರ್ಭಸ್ರಾವ ಆಗುವಂಥ ಅನುಭವಗಳು ಬರ್ತದೆ, ದುಃಖದ ಅನುಭವ. ಕೆಲವೊಂದು ಸಿಗ್ತದೆ, ಕೆಲಸ ಸಿಗ್ಬೋದು,
ಭಾರಿ ಖುಷಿ, ಕೆಲಸ ಸಿಕ್ಕಿತ್ತು ನನಗೆ. ತತ್ಕಾಲಿಕ ಅಲ್ಲಿಂದ ಒಂದೆರಡು ತಿಂಗಳು ಕಳ್ಕೊಳ್ಳುವಂಥ ಅನುಭವ ಒಂದು ಬಿಡ್ತದೆ. ನಾರದ ಅನುಭವ, ಕೈಗೆ ಬಂದತ್ತು ಬಾಯಿಗೆ ಬರದ ರೀತಿಯ ಅನುಭವಗಳು. ಅಲ್ಲಿ ನೀರೇನು ಸಿಕ್ಕಿತ್ತು ಅವರಿಗೆ, ನೀರೇನಾಗಿದೆ, ಕೈ ಆಗಿದೆ, ಕುಡಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂಥ ಅನೇಕ ಅನುಭವಗಳು ನಿಮ್ಮ ಜೀವಿತದಲ್ಲಿ ಆಗಿರಬಹುದು. ಪೇಪರ್ ಸಿಕ್ಕಿತ್ತು, ಪೇಪರಲ್ಲಿ ಸಿಗ್ನೇಚರ್ ಹಾಕಲಿಲ್ಲ, ಸೀಲ್ ಬೀಳಲಿಲ್ಲ. ಇವತ್ತು ವಿದೇಶದಿಂದ ಒಂದು ಕಾಲ್ ಫೋನ್ ಕರೆಗೆ ಬಂತು ನನಗೆ. ಅವರು ಹೇಳ್ತಾ ಇದ್ದಾರೆ, ಪಾಸ್ಟ್ರೇ ಎಲ್ಲ ಒಂದು ಕೆಲವೊಂದು ವಿಚಾರದಲ್ಲಿ ಆ ಫೈಲ್ ರೆಡಿಯಾಗಿದೆ, ಎಲ್ಲ ಅದು ಅದ್ಭುತವಾಗಿ ರೆಡಿ ಆಯಿತು ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಂದ. ಬಾಸ್ ಬಳಿಗೆ ಹೋದಾಗ ಅವ್ರು ಸಿಗ್ನೇಚರ್ ಆಗಲಿಕ್ಕೆ ಕೇಳ್ತಾ ಇಲ್ಲ. ಎಷ್ಟು ದುಃಖ ಅಲ್ವಾ? ಎಲ್ಲ ಪೇಪರ್ ಆಗದ ಒಂದು ಕೆಲವು ಕಾರ್ಯಗಳು ಆಗುವಾಗ ಎಷ್ಟು ಸಂತೋಷ. ಲಾಸ್ಟ್ ಒಂದೇ ಒಂದು ಕಾರ್ಯ ಬಾಕಿ ಉಳಿದಿದೆ, ಒಂದು ಒಬ್ಬರು ಸಿಗ್ನೇಚರ್ ಹಾಕಬೇಕು, ಅವ್ರು ಹಾಕ್ಲಿಕ್ಕೆ ಕೇಳ್ತಾ ಇಲ್ಲ, ಸ್ಟಕ್ ಆಗಿ ನಿಂತ ಹಾಗೆ. ನಮ್ಮ ಜೀವಿತದಲ್ಲಿ ಕೂಡ ಈ ರೀತಿ ಅನೇಕ ಅನುಭವಗಳು ಆಗಿರಬಹುದು ಪ್ರಿಯರೇ. ಆದ ಕಾರಣ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊ. ದೇವರ ವಾಕ್ಯದಲ್ಲಿ ಓದ್ತೇವೆ ನಾವು ಅಲ್ಲಲ್ಲಿಯ ಅನೇಕ ಆಶೀರ್ವಾದಗಳ ಕುರಿತಾಗಿ ವಿಮೋಚನೆಗಳು 23:25-28 ವಾಕ್ಯದಲ್ಲಿ ದೇವನ ಆರಾಧಿಸುವಾಗ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಆಗುವುದಿಲ್ಲ, ಪೂರ್ಣ ಆರೋಗ್ಯ ಪೂರ್ಣ ಆಯುಷ್ಯನ್ನು ದೇವರು ಕೊಡ್ತೇನೆಂಬುದಾಗಿ ಅಲ್ಲಿ ದೇವರು ವಾಗ್ದಾನ ಮಾಡ್ತೇನೆ. ವಿಮೋಚನಾ ಕಾಂಡ 15:23 ಕಂಟಿನ್ಯೂ ಓದುವ, ಎಕ್ಸೋಡಸ್ ಚಾಪ್ಟರ್ 15:23 ಕಂಟಿನ್ಯೂ. ಅದರಿಂದಲೇ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆ ಮೇಲೆ ಗುಣುಗುಟ್ಟುತ್ತಿರಲು ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ, ಉಪದ್ರವಗಳು ಬರುವಾಗ, ಹೋರಾಟಗಳು ಬರುವಾಗ, ಬಾಧೆಗಳು ಬರುವಾಗ ನಾವೇನು ಮಾಡ್ತೇವೆ? ನಾವು ಗುಣುಗುಟ್ಟಲಿಕ್ಕೆ ಪ್ರಾರಂಭ ಮಾಡ್ತೇವೆ. ದೇವರು ನನ್ನ ಪ್ರೀತಿ ಮಾಡ್ತಾ ಇಲ್ಲ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರಿಗೆ ನನ್ನ ಇಷ್ಟ ಇಲ್ಲ, ದೇವರು ಯಾಕೆ ನನಗೆ ಬಿಡುಗಡೆ ಕೊಡ್ತಾ, ಗುಣುಗುಟ್ಟುವಿಕೆ. ಅದಕ್ಕೆ ಬದಲು ನಾನು ನಿಮಗೆ ಒಂದು ಒಳ್ಳೆ ಐಡಿಯಾ ಹೇಳಿಕೊಡ್ತೇನೆ. 4 ಸಂಗತಿ ನಾವು ಮಾಡಬೇಕು. ಉಪದ್ರವ ಬರುವಾಗ, ಬರದ ಅನುಭವ ಬರುವಾಗ, ಕಷ್ಟಗಳು ಬರುವಾಗ, ನೋವುಗಳು ಬರುವಾಗ 4 ಸಂಗತಿ ನಾನು ಮತ್ತು ನೀವು ಮಾಡುವ. ಒಂದನೆಯದು ನಾವು ಮಾಡಬೇಕಾದದ್ದು ಪ್ರಾರ್ಥನೆ. ಯಾಕೋಬನ ಪತ್ರಿಕೆ 5:13 ವಾಕ್ಯದಿಂದ ಓದಿ, ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 5:13 ಓದಿ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ಅವರು ದೇವರನ್ನು ಪ್ರಾರ್ಥಿಸಲಿ. ಹಾಗಾದ್ರೆ ನಾವು ಏನು ಮಾಡಬೇಕು? ಬಾಧೆ ಪಟ್ಟರೆ ಗುಣುಗುಟ್ಟುವುದಲ್ಲ, ಗುಣುಗುಟ್ಟಿದ್ರೆ ನಮಗೆ ಬಿಡುಗಡೆ ಸಿಗುವುದಿಲ್ಲ, ಗುಣುಗುಟ್ಟಿದ್ರೆ ನಮಗೆ ಸೌಖ್ಯ ಸಿಗುವುದಿಲ್ಲ. ವಾಕ್ಯ ಕಂಪ್ಲೀಟ್ ಮಾಡಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಆಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಹಾಗಾದ್ರೆ ಬಾಧೆ ಪಡುವನಿದ್ದಾನೋ ಅವನೇನು ಮಾಡಬೇಕು? ದೇವರನ್ನು ಪ್ರಾರ್ಥಿಸ. ಗುಣುಗುಟ್ಟುವುದಲ್ಲ, ನಿಮ್ಮಲ್ಲಿ ಬಾಧೆ ಪಡುವನಿದ್ದಾನೋ ಅವನು ಗುಣುಗುಟ್ಟಲಿ ಅಂತ ವಾಕ್ಯ ಬರಲಿಲ್ಲ. ಗುಣುಗುಟ್ಟರೆ ಏನು ಸಿಗಲ್ಲ, ಗುಣುಗುಟ್ಟು ನಮಗೆ ಏನು ಸಿಗಲ್ಲ, ಆದರೆ ಪ್ರಾರ್ಥನೆ ಮಾಡಿದರೆ ಬಿಡುಗಡೆ ಸಿಗ್ತದೆ, ಆ ಸಮಸ್ಯೆಯಿಂದ ಹೊರಗಡೆ ಬರ್ತೇವೆ. ನಾವು ಪ್ರಾರ್ಥಿಸಬೇಕು. ಸತ್ಯವಿದ ಅನೇಕ ಉದಾಹರಣೆ ಕೊಡು. 11 ಏನು ಮಾಡಿದ್ರು? ಗುಣುಗುಟ್ಟಲಿಲ್ಲ. ದೇವರ ಸಮ್ಮುಖದ್ರವಾಗಿ 1 Samuel 1:10 ವಾಕ್ಯದಿಂದ ಓದ್ತೇವೆ, ಪ್ರಾರ್ಥಿಸಿದಳು, ಅವಳ ಸಮಸ್ಯೆ ಪರಿಹರಿಸಲ್ಪಟ್ಟಿತು. ಗುಣುಗುಟ್ಟಬಾರದು. ಆಗಿರ್ಬೋದು ತುಂಬ ಸಮಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಿ, ಸಿಗುವವರಿಗೆ ಪ್ರಾರ್ಥನೆ ಮಾಡು. ಲೂಕ 18:1, Rom 12:12 ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ ಪ್ರಿಯರೇ. ಬೇಸರಗೊಳ್ಳದೆ ಪ್ರಾರ್ಥಿಸಿ. 2 ಕಾರ್ಯ ನಾವು ಮಾಡುವಂಥದ್ದು 1 Thessalonians 5:17-18 ವಾಕ್ಯ ಸ್ತುತಿಸುವಂಥದ್ದು ಓದಿ. 1 Thessalonians 5:17-18 ವರ್ಸಸ್. ಯಾವಾಗಲೂ ಸಂತೋಷಿಸಿರಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿ. ಎಲ್ಲಾದರಲ್ಲಿಯೂ ಸುಖ ಬರಲಿ, ದುಃಖ ಬರಲಿ, ಏನೇ ಬರಲಿ, ದೇವರಿಗೆ ಸ್ತೋತ್ರ ಹೇಳ್ತಾ ಇರಬೇಕು. ಫಿಲಿಪ್ಪಿ 4:4-6 ವಾಕ್ಯ ಓದಿ. ಫಿಲಿಪ್ಪಿ 4:4-6. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಎಲ್ಲ ಸರ್ವ ವಿಷಯ ಅಂದರೆ ಯಾವುದು ಬಾಧೆ ಬಂದದ್ದು, ಯಾವುದು ಸಮಸ್ಯೆ ಬಂದು, ಯಾವುದು ಬರ ನಿಮ್ಮದು, ಯಾವುದು ಕೊರತೆ, ಆ ಎಲ್ಲ ವಿಷಯದಲ್ಲಿಯೂ
ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ಕೃತಜ್ಞತಾ ಸ್ತುತಿ ಮಾಡಬೇಕು. ದೇವರೇ ಎಲ್ಲ ವಿಷಯಗಳಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ ಸ್ವಾಮಿ. ಇಂಥ ಬಾಧೆ ಬಂದಿದೆ ಸ್ವಾಮಿ, ನಿನಗೆ ವಂದನೆ ಕರ್ತನೇ. ಕೃತಜ್ಞತಾ ಸ್ತುತಿ ಮಾಡ್ಬೇಕು. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಹಾಗಾದ್ರೆ ಕೃತಜ್ಞತಾ ಸ್ತುತಿ ನಾವು ಮಾಡಬೇಕು, ಗುಣಗುಟ್ಟುವುದಲ್ಲ. ಗುಣಗುಟ್ಟಿದ್ರೆ ನಮಗೇನು ಸಿಗುವುದಿಲ್ಲ ಪ್ರಿಯರೇ. ಅದಕ್ಕೆ ಗುಣಗುಟ್ಟುವುದಕ್ಕೆ ಬದಲು ಎರಡನೇ ಕಾರ್ಯ ನಮ್ಮತ್ತು ನೀವು ಮಾಡುವಂಥದ್ದು, ಬಾಧೆಯ ಸಮಯ ಬರದ ಸಮಯದಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಮೂರನೇದಾಗಿ ನಾವು ಮಾಡಬೇಕಾದದ್ದು, ನಾವು ಅಪೊಸ್ತಲಗತ್ಯ 16 25 26 ವಚನ, ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೊಸ್ತಲ್ಸ್ ಚಾಪ್ಟರ್ 16:25-26 ವರ್ಸ್. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುತ್ತಿರಲವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಆಮೆನ್. ಪೌಲ ಸೀಲರು ಒಂದು ಒಳ್ಳೆ ಕಾರ್ಯ ಮಾಡಿದ್ದಕ್ಕಾಗಿ ಸೆರೆಮನೆಗೆ ಹೋಗಿದ್ದಾರೆ. 16 ವಾಕ್ಯದಿಂದ ಓದಿದ್ರೆ ಕಣಿ ಹೇಳುವಂಥ ಸ್ತ್ರೀಯನ್ನು ಅವರು ಬಿಡುಗಡೆ ಮಾಡಿದರು ಪ್ರಾರ್ಥನೆ ಮೂಲಕವಾಗಿ. ಆದರೆ ಅವಳು ಆ ಕಣಿ ಹೇಳುವಂಥ ಸ್ತ್ರೀಯ ಮೂಲಕ ಅವಳ ಯಜಮಾನಿಗೆ ತುಂಬ ಆದಾಯ ಆಗ್ತಿತ್ತಂತೆ. ಇದು ಇವರು ಅವಳನ್ನು ಬಿಡುಗಡೆ ಮಾಡಿದಂಥ ಒಂದೇ ಒಂದು ಉದ್ದೇಶದ ಕಾರಣಕ್ಕಾಗಿ ಸೆರೆಮನೆಗೆ ಹಾಕಿದರು. ಅವರು ಹೇಳಬಹುದಿತ್ತು, ದೇವರೇ ಸ್ವಾರ್ಥ ಸೇವೆ ಮಾಡಿದೆವು, ನಿನಗೋಸ್ಕರ ಜೀವಿಸಿದೆವು, ಇದು ನನಗೆ ಬಹುಮಾನ ಸಿಕ್ಕಿದ್ದಂತ ಅವರು ಹಾಗೆ ಹೇಳಲಿಲ್ಲ. ಚೆನ್ನಾಗಿ ನೆನಪಿಟ್ಟುಕೊಳ್ಳ್ರಿ ಪ್ರಿಯರೇ, ದೇವರನ್ನು ನಾವು ಹಿಂಬಾಲಿಸುವಾಗ, ದೇವರ ವಾಚನ ಪ್ರಕಾರ ಜೀವಿಸುವಾಗ ನಮಗೆ ವಿರೋಧಗಳು ಬರ್ಬೋದು, ಸಮಸ್ಯೆಗಳು ಬರಬಹುದು, ಉಪದ್ರವಗಳು ಬರಬಹುದು. ಆದರೆ ನಾವು ಅದನ್ನು ಅನುಭವಿಸ್ಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಅಂದರೆ ಮತ್ತೆ 5:11 ವಾಕ್ಯ ಹೇಳ್ತದೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸ್ತಾರೆ, ಹಿಂಸೆ ಪಡಿಸ್ತಾರೆ, ಕೆಟ್ಟ ಕೆಟ್ಟ ಆರೋಪಗಳು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಆದರೆ ಪೌಲಸೀಲರು ಮಾಡಿದಂಥ ಕಾರ್ಯ ಏನು, ಮಧ್ಯರಾತ್ರಿಯಲ್ಲಿ ನಿದ್ರೆ ಕೂಡ ಮಾಡದೆ ಅವರು ಕೊಳ ಹಾಕಿದ್ದೆ ಕೈಕಾಲಿಗೆ, ಸಂಕೋಲೆ ಹಾಕಲ್ಪಟ್ಟಿದೆ, ಮಾತ್ರವಲ್ಲ ಕತ್ತಲೆಯ ಕೋಣೆ ಮುಚ್ಚಲ್ಪಟ್ಟಿದೆ ಬಾಗಿಲುಗಳು. ಅದು ಅವರು ನಿದ್ರೆ ಮಾಡದೆ ಆ ನೋವಿನಲ್ಲಿ ಕೂಡ ದೇವರನ್ನು ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಆರಾಧನೆಯು ಅಲ್ಲಲ್ಲಿಯ ಸೈತಾನನ ರಾಜ್ಯವನ್ನು ಅಲ್ಲಾಡಿಸುತ್ತದೆ. ಆರಾಧನೆಯು ದೇವರ ಸಾನ್ನಿಧ್ಯವನ್ನು ಬರಮಾಡುತ್ತದೆ. ಕಷ್ಟ ದುಃಖ ಉಪದ್ರವಗಳು ಬರುವಾಗ, ಬರಗಾಲದಲ್ಲಿ ಬರುವಾಗ ನಾನು ಮತ್ತು ನೀವು ಆರಾಧಿಸುವುದಾದರೆ ಸಂಗತಿಗಳಲ್ಲಿ ಬದಲಾಗಲಿಕ್ಕೆ ಹೋಗುತ್ತದೆ. 4 ಕಾರ್ಯ ನಾನು ಮತ್ತು ನೀವು ಮಾಡುವಂಥದ್ದು, ನಂಬಿಕೆಯ ವಾರ್ತೆಗಳನ್ನು ಹೇಳುವಂಥದ್ದು. ನಮ್ಮ ಮಾರ್ಕನ ಸುವಾರ್ತೆ 11:22 22-23 ವಾಕ್ಯ ಓದಿಕೊಳ್ಳುವ, ಬುಕ್ ಆಫ್ ಮಾರ್ಕ್ ಚಾಪ್ಟರ್ 11:22-23. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ, ಯಾವನಾದರೂ ನೀನು ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗು ಎಂಬುದಾಗಿ ಹೇಳಿ, ಹೇಳಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ, ಬೀಳು ಅಂತ ಹೇಳಿ, ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಹೇಳಿದಂತೆ ಆಗುತ್ತದೆ. ಹೇಳ್ಬೇಕು ಬೆಟ್ಟಕ್ಕೆ. ಗುಣಗುಟ್ಟಿದ್ರೆ ಆಗಲ್ಲ, ಅಯ್ಯೋ ಈ ರೋಗ ಯಾಕೆ ಬಂತು, ಇದೇ ಇವ್ರು ಯಾಕೆ ನನಗೆ ಪ್ರೀತಿ ಮಾಡ್ತಾ ಇಲ್ಲ, ಈ ಸಮಸ್ಯೆ ಯಾಕೆ ಬಂತು, ಈಗ ಹೇಗಾಯ್ತು ನನ್ನ ಜೀವಿತದಲ್ಲಿ, ಗುಣಗುಟ್ಟುವುದಲ್ಲ. ನಾವೇನು ಮಾಡಬೇಕು, ಕಮಾಂಡ್ ಮಾಡಬೇಕು. ನನಗೂ ನಿನ್ನ ವಾಕ್ಯಕ್ಕೂ ಅಧಿಕಾರ ಇದೆ. ಜ್ಞಾನೋಕ್ತಿ 18:21-22 ಇರ್ತದೆ, ಜೀವ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದು ಫಲವನ್ನು ಅನುಭವಿಸುವರು. ದೇವರ ಮಕ್ಕಳಾಗಿದ್ದೇವೆ ನಾವು, ನಮಗೆ ಒಂದು ಅಧಿಕಾರ ಕೊಡಲ್ಪಟ್ಟಿದೆ. ನಾವು ವಾರ್ತೆಗಳನ್ನು ಮಾತಾಡಬೇಕು, ಸಮಸ್ಯೆಗೆ ವಿರೋಧವಾಗಿ ವಾರ್ತೆ ಮಾತಾಡಬೇಕು, ದೇವರ ವಾಕ್ಯ ಮಾತಾಡಬೇಕು. ನಮಗೆ ಮುಂದೆ ಇರುವಂಥ ಎಲ್ಲ ಸಮಸ್ಯೆಗಳ ವಿರೋಧವಾಗಿ, ಹೋರಾಟಗಳ ವಿರೋಧವಾಗಿ ವಾರ್ತೆಗಳನ್ನು ಮಾತಾಡುವಾಗ ಅಲ್ಲಿ ಸಂಗತಿಗಳು ಬದಲಾಗಲಿಕ್ಕೆ ಆರಂಭವಾಗುತ್ತದೆ. ಬೆಟ್ಟ ಕಿತ್ತುಕೊಂಡು ಹೋಗು, ಸಮುದ್ರ ಬೀಳು ಅಂತ ಹೇಳುವಾಗ ಅದು ನರಿಯುತ್ತದೆ. ಎಜಕೆಲ್ 3:1-4 ವಾಕ್ಯ ಓದುವಾಗ, ಎಜಕೆಲ್ ಪ್ರವಾದಿಯನ್ನು ದೇವರು ಒಣ ಎಲುಬುಗಳ ರಾಶಿಗೆ ಕರ್ಕೊಂಡು ಹೋದ. ಅವನಿಗೇಳ್ದ, ಇದಕ್ಕೆ ಜೀವ ಬರಬೋದೇ, ನೀನೇ ಬಲ್ಲ ದೇವರು ಅಂತ ಹೇಳಿದ. ಕೊನೆಗೆ ದೇವರೇನಿರ್ತದೆ, ನನ್ನ ವಾರ್ತೆ ಅವನುಗಳಿಂದ ಮಾತಾಡು. ಯಾವ ವಾರ್ತೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ಒಣ ಎಲುಬುಗಳೇ ಜೀವ ಬಂದು ಕಾಲೂರಿ ಸೈನ್ಯವಾಗಿ ನಿಲ್ಲುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ನಿನ್ನ ವಾರ್ತೆಯಲ್ಲಿ ಜೀವ ಇದೆ. ಯಾಕಂದರೆ ಯೋಹಾನನ ಸುವಾರ್ತೆ 6:63 ಹೇಳ್ತದೆ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ, ನಾನು ಮಾತಾಡಿದ ವಾರ್ತೆಗಳು ಅವು ಜೀವವು ಆತ್ಮವೂ ಆಗಿವೆ.
ವಾರ್ತೆ ಏನಾಗಿದೆ? ನೀ ಜೀವವನ್ನು ಉತ್ಪತ್ತಿ ಮಾಡ್ತಿ, ಜೀವವನ್ನು ಬಿಡುಗಡೆ ಮಾಡ್ತಿ ವಾಕ್ಯ ಮಾತಾಡೋದ್ರ ಮೂಲಕವಾಗಿ. ಅದಕ್ಕೆ ವಾರ್ತೆ ಮಾತಾಡ್ಬೇಕು, ದೇವರ ವಾರ್ತೆಯನ್ನು ಮಾತಾಡಬೇಕು. ನಿನ್ನ ವಾರ್ತೆ ಅಲ್ಲ, ದೇವರ ವಾರ್ತೆ ವಾಕ್ಯ ನೀನು ಮಾತನಾಡು. ಸಮಸ್ಯೆಗೆ ಎದುರಾಗಿ ಲೋಕ ಮಾತಾಡುವಂಥ ಯಾವುದು? ಲೋಕ ಪ್ರೇರಿತವಾಗಿ. ಒಂದೇ ಒಂದು ನಾಲ್ಕನೇ ದೇ ನಾಲ್ಕರಿಂದ ಆರು ವಾಕ್ಯದ ಓದ್ತೇವೆ. ಲೋಕವು ಲೋಕ ಪ್ರೇರಿತರಾಗಿ ಮಾತಾಡ್ತಾರೆ, ಮತ್ತು ನಾನು ಮತ್ತು ನೀನು ಮಾತಾಡುವಂಥದ್ದು ಲೋಕ ಪ್ರೇರಿತರಾಗಿ ಅಲ್ಲ, ನಾನು ಮತ್ತು ನೀನು ಮಾತಾಡುವಂಥದ್ದು ದೇವರ ವಾಕ್ಯವನ್ನು ಮಾತಾಡಬೇಕು. ನಾವು ದೇವರ ವಾರ್ತೆಯನ್ನು ಮಾತಾಡಬೇಕು, ಆವಾಗ ಸಂಗತಿಗಳು ಅಲ್ಲಿ ಬದಲಾಗುವಂಥದ್ದು ನೀವು ಕಾಣ್ತಿ. ನಾಲ್ಕು ಸಂಗತಿಗಳು ಜ್ಞಾಪಟ್ಟಿಕೊಳ್ಳಿ, ಗುಣಗುಟ್ಟಬೇಡಿ ಸಮಸ್ಯೆಗಳು ಬರುವಾಗ. ಒಂದು, ಪ್ರಾರ್ಥನೆ ಮಾಡಬೇಕು, ಯಾಕೋಬ್ಬ 5:13 ಪ್ರಕಾರವಾಗಿ. ಎರಡನೇದು, 1 Thessalonians 5:17 ಪ್ರಕಾರ. ಫಿಲಿಪ್ಪಿ 4:6 ವಚನ ಪ್ರಕಾರ ದೇವ ಏನು ಮಾಡಬೇಕು? ಸ್ತುತಿಸಬೇಕು, ಎಲ್ಲದರಲ್ಲಿ ಸ್ತುತಿಸಬೇಕು. ಮೂರನೇದಾಗಿ ಆಪೋಸ್ತಲರ 16:25-26 ಪ್ರಕಾರವಾಗಿ ದೇವನು ಆರಾಧಿಸಬೇಕು. ನಾಲ್ಕನೇದಾಗಿ Mark 11:27-23 ಪ್ರಕಾರವಾಗಿ ನಾವು ನಮ್ಮ ಮುಂದಿರುವ ಸಮಸ್ಯೆಯೊಟ್ಟಿಗೆ ಬೆಟ್ಟದೊಟ್ಟಿಗೆ ನಾವು ವಾರ್ತೆ ಮಾತಾಡಬೇಕು, ದೇವರ ವಾಕ್ಯವನ್ನು ಮಾತಾಡಬೇಕು. ಅವಾಗ ಸಂಗತಿಗಳು ಅಲ್ಲಿ ಬದಲಾಗುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಓಕೆ, ನಾವು ಕಂಟಿನ್ಯೂ, ನಾವು ವಿಮೋಚನೆ 15:23 ವಾಕ್ಯದಿಂದ ಕಂಟಿನ್ಯೂ ಓದುವ. 24, ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು, ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯೋದಕ್ಕಾಗದೆ ಹೋಯಿತು. ಆದ್ದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟಿದರು. ಮೋಶೆಯನ್ನು ಮಾಡಿದ ಗುಣಗುಟ್ಟುವಾಗ ಪ್ರಾರ್ಥನೆ ಮಾಡಿದ ನೋಡಿ, ಮೋಶೆ ಯೆಹೋವನನ್ನು ಪ್ರಾರ್ಥಿಸಿದನು. ಆಮೆನ್, ಪ್ರೈಸ್ ಗಾಡ್. ಮೋಶೆ ಅವರಿಗೆ ವಾಗ್ವಾದ ಮಾಡ್ಲಿಕ್ಕೆ ಹೋಗಲಿಲ್ಲ, ಅವರು ಗುಣಗುಟ್ಟಿದರು, ಇವನು ಪ್ರಾರ್ಥಿಸಿದ. ಅವನು ಗುಣಗುಟ್ಟಿದರು, ಇವನು ಪ್ರಾರ್ಥಿಸಿದ. ಅಲ್ಲಲ್ಲಿಯ ಗುಣಗುಟ್ಟಕ್ಕೆ ವಿರೋಧವಾಗಿ ಅವನೇನು ಮಾಡ್ತಾ ಇದ್ದ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತುಂಟು ಗುಣಗುಟ್ಟಿದ್ರೆ ಏನು ಸಿಗಲ್ಲ. ಅವನು ಪ್ರಾರ್ಥಿಸಿದ, ಅವನೇನು ಮಾಡಿದ? ಪ್ರಾರ್ಥನೆ ಮಾಡಿದ. ಪ್ರೈಸ್ ಗಾಡ್. ಹಾಗದೆ ಸಮಸ್ಯೆಗಳು ಬರುವಾಗ ನೀನು ಮೊಣಕಾಲಾಗಿ ಪ್ರಾರ್ಥಿಸುವಂಥ ವ್ಯಕ್ತಿ ಆಗಿರಬೇಕು. ಹನ್ನಳು ಅದಕ್ಕಿಂತ ಮುಂಚೆಷ್ಟು ಗುಣಗುಟ್ಟಿದ್ರು ಗೊತ್ತಿಲ್ಲ, ಒಂದು ಸಂಗತಿ ಅವಳಿಗೆ ಪ್ರಕಟವಾಯಿತು. ಪ್ರಾರ್ಥಿಸಿದ್ರೆ ಸಂಗತಿ ಬದಲಾಗ್ತದೆ. ಅವಳು ಹೋಗಿ ಆಲಯದಲ್ಲಿ ಮೊಣಕಾಲಾಗಿ ಪ್ರಾರ್ಥನೆ ಮಾಡಿದವು, ಸಂಗತಿಗಳು ಬದಲಾದವು. ಅವಳು ಒಂದು ಮಗುವನ್ನು ಕೇಳಿದ್ದು ದೇವರು 5 ಹೆಚ್ಚು ಮಕ್ಕಳನ್ನು, 1 Samuel 2:21 ಓದ್ತೇವೆ, 5 ಹೆಚ್ಚಾದ ಮಕ್ಕಳನ್ನು ಕೊಟ್ಟು ಅವಳನ್ನು ಆಶೀರ್ವಾದ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಸಮಸ್ಯೆಗಳು, ವೇದನೆಗಳು, ಹೋರಾಟಕ್ಕೆ ಬರೋ ದೇವಜನ ಏನು ಮಾಡಿದರು? ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದಾಗ ಏನಾಯಿತು? ದೇವರ ಮೊರೆಯನ್ನು ಕೇಳಿ ಅವರಿಗೆ ಉತ್ತರ ಅಲ್ಲಿ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಮೋಶೆಯನ್ನು ಮಾಡಿದ, ಪ್ರಾರ್ಥನೆ ಮಾಡಿದ, ದೇವರೇನು ಮಾಡಿದ? ಗಿಡ ತೋರಿಸಿದ. ಹೌದಾ? ಓದಿ. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಆಮೆನ್. ಜನರು ಗುಣಗುಟ್ಟಿದ್ದರು, ಮೋಶೆ ಪ್ರಾರ್ಥಿಸಿದ, ದೇವರು ಗಿಡ ತೋರಿಸಿದ. ಪ್ರಾರ್ಥಿಸುವಾಗ ದೇವರು ಸಮಸ್ಯೆಗೆ ಪರಿಹಾರ ತೋರಿಸ್ತಾನೆ. ಆಮೆನ್. ಪ್ರಾರ್ಥಿಸುವಾಗ ನಾವು ಪರಿಹಾರವನ್ನು ಕಾಣಲಿಕ್ಕೆ ಹೋಗುತ್ತೇವೆ. ದೇವರು ಗಿಡ ತೋರಿಸಿದ. ಗಿಡ ಏನಾಗಿದೆ? ಯೇಸುವೆ ಆ ಗಿಡ. ಓದಿ, Isaiah 53:1. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? ಯೆಹೋವನ ಭಾವವು ಯಾರಿಗೆ ಗೋಚರವಾಗಿತ್ತು? ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ, ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಆಮೆನ್. ಯೆಹೋವನ ದೃಷ್ಟಿ ಬೆಳೆದನು. Isaiah 11:1-3 ವಾಕ್ಯ ಓದಿ, 1-2 ವಾಕ್ಯ ಸಾಕು. Isaiah 11:1-2. ಇಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆಮೆನ್. ಯಾರದು? ಯೇಸು ಕ್ರಿಸ್ತನು. ಇಶಾಯನ ಬುಡದಿಂದ, ದಾವೀದನ ಸಂತದಿಂದ ಒಡೆದಂತ ಚಿಗುರು ಅಲ್ಲಲ್ಲಿ, ಅದು ಬೇರೆ ಯಾರೂ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನು. ದೇವರೊಂದು ಗಿಡ ತೋರಿಸ್ತಾನೆ, ದೇವರು ಪರಿಹಾರ ತೋರಿಸಿದ. ಅಲ್ಲಲ್ಲಿಯ ನೀನು ಪ್ರಾರ್ಥಿಸುವಾಗ ದೇವರು ನಿನಗೆ ಪರಿಹಾರವನ್ನು ಪ್ರಕಟ ಮಾಡ್ತಾನೆ. ನಿನ್ನ ಸಮಸ್ಯೆಗೆ ಹೇಗೆ ಪರಿಹಾರ, ಹೇಗೆ ಇದನ್ನು ಪರಿಹಾರ ಆಗುತ್ತದೆ? ಇವತ್ತು ನಾನು ನೀವು ಗುಣಗುಟ್ಟಿ ನಿಂತದ್ದು ಯಾಕೆ? ಕೊರೋನಾ ಬಂತು, ನಾವು ಪ್ರಾರ್ಥಿಸಿದ್ರೆ ಮೊಣಕಲಾಕಿ ಏನು ಪರಿಹಾರ, ಈ ಕೊರೋನಾ ಹೇಗೆ ಹೋಗುತ್ತದೆ? ದೇವರು ಅದು ಪರಿಹಾರ ತೋರಿಸ್ತಾನೆ. ಗುಣಗುಟ್ಟಿದ್ರೆ ಪರಿಹಾರ ಸಿಗುವುದಿಲ್ಲ. ಜನರು ಗುಣಗುಟ್ಟಿದರು, ಮೋಶೆ ಪ್ರಾರ್ಥಿಸಿದ, ಇದ್ರೆ ಗಿಡ ತೋರಿಸಿದ, ಪರಿಹಾರ ಸಿಕ್ಕಿತ್ತು. ಅಲ್ಲಲ್ಲಿಯ ಆ ಗಿಡವನ್ನು ಆತನು ನೀರಿಗೆ ಹಾಕುವಾಗ
ನೀರಿನ ಕೈ ಬಿಟ್ಟು ಹೋಗಿ ಆ ಕೈಯಾದ ನೀರು ಸಿಹಿಯಾಗಿ ಮಾರ್ಪಡುವಂತ ನೋಡ್ತವೆ. ಯೇಸು ನಿನ್ನ ಜೀವಿತದಲ್ಲಿ ಬರುವಾಗ, ಯೇಸು ಸ್ವಾಮಿಯನ್ನು ನಿನ್ನ ಜೀವಿತದಲ್ಲಿ ಅಂಗೀಕಾರ ಮಾಡುವಾಗ, ನಿನ್ನ ಕಹಿಯಾದ ಅನುಭವದಿಂದ ಬಿಡುಗಡೆ ಮಾಡಿ ಸಿಹಿಯಾದ ಅನುಭವಕ್ಕೆ ನೀನು ಮಾರ್ಪಡಿಸ್ಲಿಕ್ಕೆ ಆತನು ಹೋಗುತ್ತಾನೆ. ಎಲ್ಲ ಕಹಿಯಾದ ಪರಿಸ್ಥಿತಿಯಿಂದ ಕರ್ತನು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗುತ್ತಾನೆ. ದೇವರೇನು ಮಾಡ್ತಾನೆ ಗೊತ್ತುಂಟ? ಅಲ್ಲಿ ಒಂದು ನಿಯಮವನ್ನು ದೇವರು ಉಂಟು ಮಾಡ್ತಾ ಇದ್ದಾನೆ. ಓದಿ ಕಂಟಿನ್ಯೂ ಎಕ್ಸೋಡಸ್ 15 ಚಾಪ್ಟರ್. ಅದನ್ನು ನೀರಿನಲ್ಲಿ ಹಾಕಿದಾಗ ನೀರು ಸಿಹಿ ಆಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನಿಮ್ಮ ದೇವರೊಂದು ನಿಯಮ ಮಾಡ್ತಾ ಇದ್ದಾನೆ ಮತ್ತು ಅವರು ಪರೀಕ್ಷೆ ಮಾಡ್ತಾ ಇದ್ದಾನೆ. ಏನು ಗೊತ್ತುಂಟ? ನೀವು ನಾಲ್ಕು ನಿಯಮಗಳಲ್ಲಿ ಕೊಡ್ತಾ ಇದ್ದಾನೆ. ಯಾವುದು? ನಿಮ್ಮ ದೇವರ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಕೇಳಬೇಕು. ಸಭೆಗೆ ಹೋದಾಗಲೂ ಶ್ರದ್ಧೆಯಿಂದ ವಾಕ್ಯ ಕೇಳಬೇಕು. ಕೇಳಿದರೆ ಮಾತ್ರ ವಾಕ್ಯ ನಮಗೆ ಅರ್ಥ ಆಗ್ತದೆ. ವಾಕ್ಯ ಅರ್ಥ ಆದಾಗ ಪ್ರಕಟಣೆ ಸಿಗ್ತದೆ. ಅದರ ಮೂಲಕ ನಮಗೆ ಬೇಕಾದ ಬಿಡುಗಡೆ ಸಿಗುತ್ತದೆ. ಪ್ರಿಯರೇ, ನಿನ್ನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ಅಥವಾ ಕೊರೋನಾವು ಕೂಡ, ಅದರ ಕೊರೋನಾ ಕೂಡ ಸೇರಿದೆ, ಓದಿ, ನಿಮಗೆ ಬರಗೊಡಿಸುವುದಿಲ್ಲ. ನಿಮಗೆ ಬರಗೊಡಿಸುವುದಿಲ್ಲ. ಯಾರಿಗೆ ಬರಗೊಡಿಸುವುದಿಲ್ಲ? ನಿಮಗೆ ಬರಗೊಡಿಸುವುದಿಲ್ಲ. ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು. ಆತನ ದೃಷ್ಟಿಗೆ ಸರಿಬಿಡುವುದನ್ನು ಮಾಡಬೇಕು. ಆತನ ಆಜ್ಞೆಗಳನ್ನು ಅನುಸರಿಸಬೇಕು. ಆತನ ಕಟ್ಟಡಗಳನ್ನು ಪಾಲನೆ ಮಾಡಬೇಕು. ಆಗ ದೇವರು ಏನು ಮಾಡ್ತಾನಂತೆ? ಅಲ್ಲಲ್ಲಿಯ ಐಗುಪ್ತರಿಗೆ ಉಂಟು ಮಾಡಿದ ಒಂದೇ ಒಂದು ವ್ಯಾಧಿ ಆತನು ನಮಗೆ ಆತನ ಬರಗೊಳಿಸುವುದಿಲ್ಲ. ಕೊರೋನಾ ಮುಟ್ಟಲ್ಲ ದೇವರ ಮಕ್ಕಳನ್ನು. ಕೊರೋನಾ ಮುಟ್ಟಲ್ಲ. ಕೊರೋನಾದ ಬಾಧೆ ಬರಲ್ಲ. ನಾವು ಪ್ರೊಟೆಕ್ಟೆಡ್ ಆಗಿದ್ದೇವೆ. ನಾವು ಸಂರಕ್ಷಿಸಲ್ಪಟ್ಟವರು. ದೇವರ ಕಾವಲು ನನಗೆ ಮತ್ತು ನಿಮಗಿದೆ. ದೇವರ ಕಾವಲು ನನಗೂ ನಿಮ್ಮ ಕುಟುಂಬಕ್ಕಿದೆ. ಪ್ರಿಯರೇ, ಮುಂದೆ ಓದಿ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕ. ನಾನು ನಿಮಗೆ ಆರೋಗ್ಯ ಕೊಡ್ತೇನೆ ಅಂತ ಹೇಳ್ತಾ ಇಲ್ಲ ದೇವರು. ನಾನೇ ನಿಮಗೆ ಆರೋಗ್ಯದಾಯಕನು. ಆರೋಗ್ಯದಾಯಕ ದೇವರು ಎಲ್ಲಿದ್ದಾನೆ? ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ತ್ರಿಯೇಕ ದೇವರು, ತಂದೆ, ಮಗ, ಪರಿಶುದ್ಧಾತ್ಮರು ಎಲ್ಲಿದ್ದಾರೆ? ಇವು ನನ್ನ ಮತ್ತು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಆತ್ಮನೇ ನಮಗೆ ಆರೋಗ್ಯದಾಯಕನು. ಆರೋಗ್ಯದಾಯಕ ದೇವರು ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಮುಂದೆ ಓದಿ 22ನೇ ವಾಕ್ಯ ಏನು ಹೇಳ್ತದೆ? ತರುವಾಯ ಅವರು ಏಲಿಮಿಗೆ ಬಂದರು. ಎಲಿಮ್ ಎಂದರೆ ಸ್ವೀಟ್ನೆಸ್. ಎಲಿಮ್ ಎಂದರೆ ಏನಾಗಿದೆ? ಸ್ವೀಟ್ನೆಸ್, ಸಿಹಿಯಾದದ್ದು. ಓಕೆ, ಮುಂದೆ ಓದಿ. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದದರಿಂದ ಆ ನೀರಿನ ಬಳಿಯಲ್ಲೇ ಇಳ್ಕೊಂಡರು. 22ನೇ ವಾಕ್ಯದಲ್ಲಿ 3 ದಿವಸ ಶೂರಿನ ಅರಣ್ಯದಲ್ಲಿ, ಆ ಮರುಭೂಮಿಯ ಅರಬಿಯದ ಮರುಭೂಮಿಯಲ್ಲಿ ಅವರು ಅಲೆದಾಡಿದರು. 23ನೇ ವಾಕ್ಯದಲ್ಲಿ ಮಾರಕ್ಕೆ ಬಂದರು, ಕೈಯಾದ ಅನುಭವಕ್ಕೆ ಬಂದರು. ಈಗ 27ನೇ ವಾಕ್ಯಕ್ಕೆ ಬರುವಾಗ ಸಿಹಿಯಾದ ಅನುಭವ. 3 ದಿವಸಗಳ ನಂತರ ಏನು ಸಿಗ್ತಾ ಇದೆ ಅವರಿಗೆ? ಎಲೀಮ್ ಎಂಬಂತ ಹೊರತೆ, 12 ಹೊರತೆ ಇದೆ, 70 ಖರ್ಜೂರದ ಮರಗಳಲ್ಲಿದೆ. ಒಂದು ಸಿಹಿಯಾದಂಥ ಅನುಭವಕ್ಕೆ ದೇವರು ನಡೆಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಯಾವ ಬಾಧೆಯಿಂದ ಹೋಗ್ತಾ ಇರ್ಬೋದು, ಯಾವುದು ಕಷ್ಟದಲ್ಲಿ ಹಾದು ಹೋಗ್ತಾ ಇರ್ಬೋದು, ನೋವಿನಲ್ಲಿ ಹಾದು ಹೋಗ್ತಾ ಇರ್ಬೋದು, ಭಯಪಡಬೇಡ. ಈ ನಿನ್ನ ಮಾರದ ಅನುಭವವನ್ನು, ಅರಣ್ಯದ ಅನುಭವವನ್ನು ನೀಗಿಸಿ ಎಲೀಮ್ ಎಂಬಂಥ ಒಂದು ಸಿಹಿಯಾದ ಅನುಭವಕ್ಕೆ ದೇವರು ನಡೆಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಂಬಿಕೆ ಕಳ್ಕೋಬಾರ್ದು. ನಂಬಿಕೆಯಲ್ಲಿ ಸೋತು ಹೋಗಬಾರ್ದು. ನೀನು ದೇವರನ್ನು ದೃಷ್ಟಿಸಿಕೊಂಡು ವಾಕ್ಯದಲ್ಲಿ ಬಲ ಹೊಂದಬೇಕು. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಂಬಿಕೆ ಹಿಂಜಾರಿ ಹೋಗಬಾರ್ದು. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ನಂಬಿಕೆಗೋಸ್ಕರ ನಿಲ್ಲುವವನಾಗಿರಬೇಕು. ನಾನು ಪ್ರಾರ್ಥನೆ ಮಾಡ್ತೇನೆ ಅಲ್ಲಲ್ಲಿ ನಿಮಗೋಸ್ಕರವಾಗಿ. ಎಲ್ಲರೂ ನಿಮ್ಮ ಎರಡು ಕರೆಗಳ ಮುಂದಕ್ಕೆ ಚಾಚಿ ಕಣ್ಣನ್ನು ಮುಚ್ಚಿಕೊಳ್ಳ್ರಿ. ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಿನ್ನ ಕಷ್ಟ ದೇವರಿಗೆ ಗೊತ್ತುಂಟು. ನಿನ್ನ ಮರುಭೂಮಿ ಅನುಭವ ದೇವರಿಗೆ ಗೊತ್ತುಂಟು. ನಿನ್ನ ಬರಗಾಲದ ಅನುಭವ ದೇವರಿಗೆ ಗೊತ್ತುಂಟು. ದೇವರು ಬಲ್ಲನು ನಿನ್ನ ಯಾವ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ. ನಿನ್ನ ಹೆಂಡತಿ ಗೊತ್ತಿರಲಿಕ್ಕಿಲ್ಲ, ಗಂಡನಿಗೆ ಗೊತ್ತಿರಲಿಕ್ಕೆ, ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ, ತಂದೆ ತಾಯಿಗೆ ಗೊತ್ತಿರಲಿಕ್ಕಿಲ್ಲ, ನಿನ್ನ ಸ್ನೇಹಿತರಿಗೆ ಗೊತ್ತಿರಲಿಕ್ಕಿಲ್ಲ, ನಿನ್ನ ಬಾಸ್ಗೆ ಗೊತ್ತಿರಲಿಕ್ಕಿಲ್ಲ, ನಿನ್ನ ಜೊತೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಗೊತ್ತಿರಲಿಕ್ಕಿಲ್ಲ, ಸಹ ವಿಶ್ವಾಸಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಿನ್ನ ಪರಿಸ್ಥಿತಿ ದೇವರಿಗೆ ಗೊತ್ತಿದೆ. ಆತ ತಿಳಿದಿದ್ದಾನೆ ಪ್ರಿಯರೇ. ಆದರೆ ನೋವಿನ ಸಂದರ್ಭದಲ್ಲಿ ದೇವರನ್ನು ಬಿಟ್ಟು ಹೋಗಬಾರದು, ಸಭೆ ಬಿಟ್ಟು ಹೋಗಬಾರದು,
ವಾಕ್ಯ ಬಿಟ್ಟು ಹೋಗಬಾರದು, ಮೋವೆಂಬ ಲೋಕಕ್ಕೆ ಹೋಗಬಾರದು, ಐಗುಪ್ತ ಎಂಬಂಥ ಲೋಕಕ್ಕೆ ಹೋಗಬಾರದು. ಇವೆಲ್ಲ ತರಬೇತಿಯ ಅನುಭವಗಳು, ಇವೆಲ್ಲ ಪರೀಕ್ಷೆಯ ಅನುಭವಗಳಾಗಿವೆ. ಈ ಪರೀಕ್ಷೆಯಲ್ಲಿ ನಾವು ಸೋತು ಹೋಗಬಾರದು ಪ್ರಿಯರೇ. ನಂಬಿಕೆ ದೃಢವಾಗಿ ನಿಲ್ಲುವವರಾಗಿರಬೇಕು. ಆಗ ಸಿಯಾದ ಅನುಭವಕ್ಕೆ ನಮ್ಮನ್ನು ದೇವರು ನಡೆಸೋಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರು ನಮ್ಮನ್ನು ಸಿಯಾದ ಅನುಭವದಲ್ಲಿ ನಡೆಸೋಕ್ಕೆ ಇಷ್ಟ, ಎಲೀಮೆಂಬಂಥ ಸಿಯಾದ ಅನುಭವದಲ್ಲಿ ನಮ್ಮನ್ನು ನಡೆಸೋಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ಆತನ ಪರಿಶುದ್ಧ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ರೇಖ ಶಾಖ ಟಾರ ರೋಕೋತೋ ಲಿಬ್ರಾತ ಸೆಂಡರೆ ರೋಕೋತೋ ಲಿಬ್ರಾ ಅಂತಲ್ಲ, ಒಂದು ಸಹೋದರಿ ನೋಡ್ತಾ ಇದ್ದಾನೆ. ಅತಿ ಕೆಲವೇ ದಿವಸಗಳ ಹಿಂದುಗಡೆ ಗರ್ಭಸ್ರವವಾಗಿ ಎಷ್ಟೋ ವರ್ಷದಿಂದ ಕಾದು ಕುಳಿತು ಪ್ರಾರ್ಥಿಸಿ ಕೊನೆಗೆ ಅದು ಪ್ರೆಗ್ನೆಂಟ್ ಆಗಿ ಕೊನೆಗೆ ಆ ಒಂದು ಮಗು ಹೋದದರಿಂದಾಗಿ ಸಾವಾದದ ನಿಮಿತ್ತವಾಗಿ ದುಃಖದಲ್ಲಿ ನೋವಿನಲ್ಲಿ ಇದ್ದೀರಿ ನೀವು. ದೇವರು ಹೇಳ್ತಾ ಇದ್ದಾನೆ ಒಂದು ವರ್ಷದೊಳಗಡೆ ದೇವರು ನಿಮಗೆ ಮಗುವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. 2021 ಮುಗಿದ್ರ ಒಳಗಡೆ ನನ್ನ ಕೈಯಲ್ಲಿ ಒಂದು ಮಗುವನ್ನು ಕೊಡಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನೆ. ಸೋತು ಹೋಗಬೇಡ. ಅವರೇ ಕೆಲವೊಂದು ವ್ಯಕ್ತಿಗಳನ್ನು ನೋಡ್ತಾ ಇದ್ದಾನೆ, ಕೆಲವು ಸಮಸ್ಯೆಗಳ ನಿಮಿತ್ತವಾಗಿ ನಂಬಿಕೆಯಲ್ಲಿ ಕುಗ್ಗಿ ಹೋಗಿದ್ದೀರಿ, ನಂಬಿಕೆಯಲ್ಲಿ ಸೋತು ಹೋಗಿದ್ದೀರಿ. ಈ ಜೀವಿತವೇ ಬೇಡ ಎಂಬಂಥ ಪರಿಸ್ಥಿತಿ ಅಂತ ಒಂದು ಯೋಚನೆ ನಿಮ್ಮ ಒಳಗಡೆ ಇದೆ. ಅನೇಕರು ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದೀರಿ, ವಾಕ್ಯವನ್ನೇ ಓದ್ತಾ ಇಲ್ಲ. ನಿಮ್ಮನ್ನು ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ಪುನಃ ಆತನ ಸನ್ನಿಧಾನದಲ್ಲಿ ಆತನ ಮೇಲೆ ಕರೀತಾ ಇದ್ದಾನೆ. ಎರಡು ಕೈಗಳನ್ನು ಚಾಚಿ ಆತನು ನಿಂತಿದ್ದಾನೆ. ಆತನ ಪ್ರೀತಿಯ ಕಡೆಗೆ ಪುನಃ ಬನ್ನಿರಿ. ಆತ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ, ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ, ಅಪಘಾತ ನಿಮಿತ್ತವಾಗಿ ಬಲಗಾಲಲ್ಲಿ ತುಂಬ ಪೆಟ್ಟಾಗಿ ಕಾಲು ಉಪಯೋಗ ಇಲ್ಲದ ಒಂದು ಪರಿಸ್ಥಿತಿ ಬಂದು ನೀವು ಮಲಗಿದ ಸ್ಥಳದಲ್ಲಿದ್ದೀರಿ. ನೀವು ಈ ಒಂದು ವೀಲ್ಚೇರಲ್ಲಿ ಹೋಗುವಂಥ ವೀಲ್ಚೇರ್ ಅಲ್ಲ, ಅದು ಸ್ಟ್ಯಾಂಡ್ ಏನು ಹೇಳ್ತಾರೆ ಅದು ವಾಕಿಂಗ್, ಅದರಲ್ಲಿ ಹೋಗ್ತಾ ಇದ್ದೀರಿ. ದೇವರು ನಿಮ್ಮನ್ನು ಮುಟ್ತಾ ಇದ್ದಾನೆ, ಕಾಲಿಗೆ ಸೌಖ್ಯವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರು ಸೌಖ್ಯ ನಿಮ್ಮ ಕಾಲಿನ ಮೇಲೆ ಬರುವಂಥದ್ದನ್ನು ನೋಡ್ತಾ ಇದ್ದಾನೆ. ರಕಟ್ಟ ಲಮ ಸೆಕ್ಕೋತೋರು ರೋಕೋತು ಲೊಬ್ಬತ್ತು. ಕೆಲವೊಬ್ಬರು ತೀರ್ಮಾನ ತಗೊಳ್ತಾ ಇದ್ದೀರಾ ತಿರುಗಿ ದೇವರ ಸಮ್ಮುಖದ ಬರುವುದಕ್ಕೋಸ್ಕರ, ಕೆಲವೊಬ್ಬರು ಮಾನಸಾಂತರ ಉಂಟಾಗ್ತಾ ಇದೆ, ಕೆಲವರು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ, ದೇವರ ಬಳಿ ಕ್ಷಮೆ ಕೇಳ್ತಾ ಇದ್ದೀರಾ, ಕೆಲವೊಬ್ಬರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಯೇಸು ನಿಮ್ಮನ್ನು ಮುಟ್ತಾ ಇದ್ದಾನೆ, ಯೇಸು ನಿಮ್ಮನ್ನು ಮುಟ್ತಾ ಇರುವುದನ್ನು ನೋಡ್ತಾ ಇದ್ದೆ ನಾನು. ಮಾಕಾ ಶೆಕೆ ಟೊರೊಕೊ ರೋಂದ ಲಮ ಸೆಕೆ ತುರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದೇ ಪಾದಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ಆನ್ಲೈನ್ನಲ್ಲಿ ನೋಡುವಂಥ ಎಲ್ಲ ಸಹೋದರ ಸಹೋದರ ಮಕ್ಕಳಿಗೆ ಪ್ರಾರ್ಥಿಸುತ್ತೇನೆ. ಆಸ ಟಿ ವಿ ಮೂಲಕ ನೋಡುವಂಥ ಎಲ್ಲರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಅವ್ರನ್ನು ಬಲಪಡಿಸು, ಅವರ ಕಣ್ಣೀರನ್ನು ಒರೆಸು. ಹಿಂಜಾರಿ ಅನುಭವದಿಂದ ತಿರುಗಿ ತರುವುದಕ್ಕಾಗಿ ವಂದನೆ. ಯಾರು ಹಿಂಜಾರಿ ಹೋಗಬಾರ್ದಪ್ಪ, ನಂಬಿಕೆ ದೃಢವಾಗಿ ನಿಲ್ಲುವ ಹಾಗೆ ಕೃಪೆ ಮಾಡಬೇಕೆಂಬುದಾಗಿ ಕರ್ತನೇ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಹಾಗೆ ಮಾಡುವುದಕ್ಕ ಸ್ತೋತ್ರ. ತಂದೆ ಮಗ ಪವಿತ್ರ ಸರ್ಲಿ ಇವರೆಲ್ಲರನ್ನು ಅನುಗ್ರಹಿಸುತ್ತೇನೆ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆ ದೇವರೇ. ಆಮೆನ್. ತಂದೆ ದೇವರ ಪ್ರೀತಿ, ಕರ್ತನ ಯೇಸುಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯತೆ, ಪರಿಪಾಲನೆ ಇಂದಿಗೂ ಎಂದಿಗೂ ಸದಾಕಾಲ ಎಲ್ಲರ ಜೊತೆಯಲ್ಲಿರಲಿ. ಯೇಸುವಿನ ರಕ್ತಕ್ಕೆ ಜಯ, ಜಯಕಟ್ಟು ದೇವರಿಗೆ ಅಲ್ಲೆಲುಯ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನಿ ಇಲ್ಲ, 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 ಆನಿ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಅಲ್ಲೇಲ್ಯ. ಪ್ರೈಸ್ ದಿ ಲಾರ್ಡ್.